ಸತ್. ಎಲ್ಲರಿಗೆ ನಮಸ್ಕಾರ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 19ನೇ ಸರ್ಗದ ಆದಿಯಲ್ಲಿ ನಾವಿದ್ದೆವು. ಶ್ರೀರಾಮ ಕೈಕೇಯಿ ದಶರಥರ ಬಳಿಗೆ ಬಂದು ವಾರ್ತೆಯನ್ನು ತಿಳಿದು ಯಾವ ಶಂಕೆ ಸಂಕೋಚ ಕಸಿವಿಸಿ ಇಲ್ಲದೆ ನೇರವಾಗಿ ತಾನು ಕಾಡಿಗಾಗಿ ಹೊರಡುತ್ತೇನೆ ಅಂತ ತೀರ್ಮಾನ ಮಾಡಿಕೊಳ್ಳುವಂಥದ್ದು. ಆಗ ಅವನು ಹೇಳ್ತಾನೆ, ನನ್ನ ತಂದೆ ನನ್ನನ್ನು ಏಕೆ ನಂಬುತ್ತಿಲ್ಲ ಅನ್ನುವ ದುಃಖ ನನ್ನನ್ನು ಕಾಡ್ತಾ ಇದೆ ಅಷ್ಟೇ, ಮತ್ತೆ ಇನ್ಯಾವುದೂ ಇಲ್ಲ ಅಂತ. ಆಗ ಕೈಕೇಯಿಗೆ ಬಹಳ ಸಂತೋಷವಾಗುತ್ತೆ. ಸಿಕ್ಕಪಟ್ಟೆ ಸಂತೋಷಪಟ್ಟು ಅವಳು ಹೇಳ್ತಾಳೆ, ರಾಮ ತಸ್ಮಾದಿತ ಶೀಘ್ರಂ ವನಂ ತ್ವಂ ಗಂತುಮರ್ಹಸಿ, ರಾಮ ಇಲ್ಲಿಂದ ಬಹಳ ಬೇಗ ನೀನು ಕಾಡಿಗೆ ಹೋಗೋದಕ್ಕೆ ಸಿದ್ಧನಾಗು, ತುಂಬ ಒಳ್ಳೆಯದಾಗುತ್ತೆ ನಿನಗೆ. ಯಾಕೆ ಪಿತಾ ತಾವನ್ನತೆ ರಾಮ ಸ್ತಾಸ್ಯತೆ ಭೋಕ್ಷತೆ ಪಿವ, ನೀನು ಕಾಡಿಗೆ ಹೋಗೋವರೆಗೂ ರಾಮ ಸ್ನಾನವೂ ಮಾಡೋದಿಲ್ಲ ನಿಮ್ಮಪ್ಪ, ಮತ್ತು ಊಟನೂ ಮಾಡೋದಿಲ್ಲ, ಹಾಗಾಗಿ ಮೊದಲು ಹೋಗ್ಬಿಡು ಕಾಡಿಗೆ ಅಂತ. ಅಂದರೆ ದಶರಥ ಬೆಳ್ಳಂ ಬೆಳಗ್ಗೆವರೆಗೂ ಗೋಳಾಡ್ತಲೇ ಇದ್ದ, ಇನ್ನೂ ಸ್ನಾನ ಪಾನ ಯಾವುದೂ ಇಲ್ಲ, ಅದಕ್ಕೆ ಹಠ ಮಾಡಿ ಈಗಲೇ ನೀನು ಹೊರಟೋಗ್ಬಿಡು, ಅವಾಗ ಸರಿಯಾಗುತ್ತೆ ಅಂತ. ಆಗ ದಶರಥನಿಗೆ ಏನು ಹೇಳೋಕ್ಕಾಗೋದಿಲ್ಲ. ಅಸಹಾಯಕತೆಯಿಂದ ಚಾವಟಿಯಲ್ಲಿ ಹೊಡೆಯಲ್ಪಟ್ಟಂಥ ಪಳಗಿದ ಕುದುರೆ ವಿರೋಧ ಮಾಡದೆ ನುಂಗಿಕೊಂಡು ದುಃಖವನ್ನು ಇರುವಂತೆ, ಕಷಯೇ ವಾಹತೋವಾಜಿ ವನಂ ಗಂತುಂ ಕೃತತ್ವರ, ಸುಮ್ಮನೆ ಇರ್ತಾನೆ. ಇತ್ತ ಕೈಕೇಯಿ ಮಾತುಗಳು, ಚಾವಟಿಯಿಂದ ಹೊಡೆಯಲ್ಪಟ್ಟ ಕುದುರೆ ಹೇಗೆ ಓಡುತ್ತೋ ಹಾಗೆ ರಾಮ ಕೂಡ ಹೊರಡೋದಕ್ಕೆ ಸಿದ್ಧನಾಗಿರ್ತಾನೆ. ಆ ಸಂದರ್ಭದಲ್ಲಿ ಕೈಕೇಯಿಯ ಅನುಮಾನ ಕಾಡುತ್ತೆ, ಏನಾದರೂ ಇವನು ರಾಮ ಪ್ರತಿಕೂಲ ಮಾಡಿಯೇನೋ ಮಾಡಿಯಾನೋ, ತಂದೆಯ ಮಾತು ತಂದೆಯ ಬಾಯಿಂದ ಬರಲಿಲ್ಲ ಅಂತ ಹೇಳಿಕೊಂಡು ತಗಾದೆ ಮಾಡಿಯಾನ ಅಂತ. ಉಂಟಲ್ಲ, ಯಾರ ಬಾಯಿಂದ ಬರಬೇಕೋ ಮಾತು ಅವ್ರ ಬಾಯಿಂದ ಬರಬೇಕು, ಅದಲ್ಲದೆ ಇದ್ರೆ ನೀನು ಹೇಳಿದ್ರೆ ನಾನು ಹೋಗು ಅಂತ ಅಂದರೆ ಹೋಗ್ತೀನಾ, ಅವ್ರ ಬಾಯಿಂದ ಬರಲಿ ಆವಾಗ ನೋಡ್ಕೊಳ್ಳೋಣ ಅಂತ ನಾವೇ ಜಗಳ ಆಡುವಾಗ ಹೇಳ್ತೀವಲ್ಲ. ಚಂಪು ಭಾರತಕ ಚಂಪು ರಾಮಾಯಣಕಾರ ಭೋಜರಾಜ ಬಹಳ ಚೆನ್ನಾಗಿ ತಾನು ಕಾಡಿಗೆ ಹೋಗಬೇಕಾಗಿ ಬಂದದ್ದು ವರ ಅನ್ನುವಂತೆ ಭಾವಿಸಿ ಕೈಕೇಯಿಗೆ ರಾಮ ಹೇಳ್ತಾನೆ ಅಂತ, ವನಭುವಿ ತನು ಮಾತ್ರ ತ್ರಾಣ ಮಾಜ್ಞಾಪಿತಂಬೇ ಸಕಲ ಭುವನ ಭಾರ ಸ್ಥಾಪಿತೋ ವತ್ಸಮೂರ್ಧ್ನಿ ತದಿಹ ಸುಕರತಾಯಾಮ್ ಆವಯೋಸ್ತ ತರ್ಕಿತಾಯಾಮ್ ಮೈ ಪತತಿ ಗರೀಯಾನ್ ಅಂಬತೇ ಪಕ್ಷಪಾತ. ಕಾಡಿನಲ್ಲಿ ನಾನು ಕಷ್ಟವೇ ಪಡೆದೆ ಹಾಯಾಗಿ ಇರುವುದಕ್ಕೆ, ರಾಜ್ಯದ ಭಾರವನ್ನು ಪಾಪ ಎಳೆ ಹುಡುಗ ಭರತ ಹೊರೋದಿಕ್ಕೆ ಅಂತ ವ್ಯವಸ್ಥೆ ಮಾಡಿ ನನಗೆ ಎಷ್ಟು ಕೆಲಸ ಹಗುರ ಮಾಡಿದೆ, ಭರತನಿಗೆ ನಿನ್ನ ಮಗನಿಗೆ ಎಷ್ಟು ಕೆಲಸ ಭಾರ ಮಾಡಿಕೊಂಡೆ, ಮೈ ಪತತಿ ಗರೀಯಾನ್ ಅಂಬತೇ ಪಕ್ಷಪಾತ, ಅಮ್ಮ ನನ್ನ ಬಗ್ಗೆ ನನಗೆ ಎಷ್ಟು ಪ್ರೀತಿ ಎಷ್ಟು ಪಕ್ಷಪಾತ, ನನಗೆ ಸುಖವನ್ನು ಉಂಟು ಮಾಡೋದಕ್ಕೆ ನೀನು ಈ ಕೆಲಸ ಮಾಡಿದೆ ಅಂತ ರಾಮ ಹೇಳುವುದು. ಇದು ಅವನ ಸಹಜವಾದಂಥ ಔದಾರ್ಯ. ಆಮೇಲೆ ಹೇಳ್ತಾನೆ, ತಾತಸ್ತ್ವವಾಚ ವ್ಯವಹೃತ್ಯ ಹೃದ್ಯಂ ವತ್ಸಾಭಿಷೇಕೋತ್ಸವ ಮಂಗಲಂ ಮೇ ಪ್ರಣಾಮ ಸಂಜ್ಞಸ್ಯ ಮಯಾರ್ಪಿತಸ್ಯ ಕಿಂ ಪೂರ್ಣಪತ್ರಸ್ಯ ನ ಪಾತ್ರಮಾಸೀತ್. ನನಗೆ ಇಂದ್ರ ಪದವಿಯನ್ನು ಕೂಡ ಬಿಡುವುದಕ್ಕೆ ಸಂಕೋಚವಾಗೋದಿಲ್ಲ, ಆದರೆ ತಂದೆ ತನ್ನ ಜ್ಯೇಷ್ಠ ಪುತ್ರನಿಗಲ್ಲ ಕೊನೆಯವನಿಗೆ ಅಂದರೆ ಭರತನಿಗೆ ಪಟ್ಟಾಭಿಷೇಕ ಅನ್ನೋದನ್ನು ಹೇಳಿದಿದ್ರೆ ನನಗೆ ಪಟ್ಟಾಭಿಷೇಕ ಆಗುವಷ್ಟು ಸಂತೋಷವಾಗ್ತಾ ಇತ್ತು. ಪ್ರಣಾಮ ಸಂಜ್ಞಸ್ಯ ಮಯಾರ್ಪಿತಸ್ಯ ಕಿಂ ಪೂರ್ಣ ಪಾತ್ರಸ್ಯ ನ ಪಾತ್ರ ಆಸೀತ್, ನನಗೆ ಅದು ತುಂಬ ದೊಡ್ಡ ಗೌರವ ಆಗ್ತಾ ಇತ್ತು. ಭರತ ರಾಜ್ಯವನ್ನು ಸ್ವೀಕಾರ ಮಾಡ್ತಾನೆ ನೀನಲ್ಲ ಅಂತ ಅವನ ಬಾಯಿಂದಲೇ ಬಂದಿದ್ದರೆ ನನಗೆ ಎಷ್ಟೋ ಸಂತೋಷವಾಗ್ತಾ ಇತ್ತು, ನಾನು ತಂದೆಯ ಮಾತನ್ನು ನೆರವೇರಿಸ್ತೀನಿ ಅನ್ನೋದು ಅವನಿಗಿರುವ ವಿಶ್ವಾಸ ಅಂತ ಗೊತ್ತಾಗುತ್ತಿತ್ತು ಅಂತ ಹೇಳ್ತಾನೆ. ಆಗಲೂ ಅವಳಿಗೆ ಸ್ವಲ್ಪ ಅಳುಕಾಗುತ್ತೆ, ಇದೇನು ಇವನು ತಂದೆಯ ಮಾತನ್ನೇ ಕೇಳಿಕೊಂಡು ಹೋಗೋದವರೆಗೂ ಕಾದೇ ಇರ್ತಾನ, ಏನು ಗತಿ ಅಂತ. ಅದನ್ನೂ ಕೂಡ ರಾಮ ಗ್ರಹಿಸ್ತಾನೆ, ತತ್ಕ್ಷಣ ಒಂದು ಮಾತು ಹೇಳ್ತಾನೆ, ಇದು ರಾಮನ ಆತ್ಮವಿಶ್ವಾಸಕ್ಕೆ ಒಂದು ದೊಡ್ಡ ನಿದರ್ಶನ, ತನ್ನನ್ನು ತಾನು ಹೊಗಳಿಕೊಳ್ಳೋದೇ ಇಲ್ಲ, ಅವಿಕತ್ತನಃ ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ಳಲ್ಲ. ಆದರೆ ಯಾವಾಗಾದರೂ ನಮ್ಮ ಬಗ್ಗೆ ಮತ್ತೊಬ್ಬರಿಗೆ ಸಂದೇಹ ಬಂದು ಆ ಸಂದೇಹದ ಕಾರಣ ನಡೆಯಬೇಕಾದ ಕೆಲಸ ನಡೆಯುವಂಥ ಸ್ಥಿತಿಗೆ ಬರದೇ ಇದ್ದರೆ, ನಡೆಯದಂತೆ ಆದಾಗ ನಾವು ಸ್ಪಷ್ಟೀಕರಣ ಕೊಡೋದಕ್ಕಾಗಿ ನಮ್ಮ ಗುಣಗಳನ್ನು ನಾವು ಹೇಳಿಕೊಳ್ಳಬಹುದು ಅಂತ. ಈ ಸಂದರ್ಭದಲ್ಲಿ ಕುಣಿಗಲ್ ರಾಮಶಾಸ್ತ್ರಿಗಳು ಅಂತ ಮಹಾವಿದ್ವಾಂಸರು, ಅಭಿನವ ಗೌತಮ ಅನ್ನುವಂಥ ಪ್ರಖ್ಯಾತಿಯನ್ನು ಪಡೆದ ತರ್ಕ ವೇದಾಂತ ಕೋವಿದರು ಇದ್ದರು ಮೈಸೂರಿನಲ್ಲಿ. ಅವರ ಕೊನೆಯ ಮಗನೇ ಶೃಂಗಗಿರಿಯ ಪೀಠಾಧಿಪತಿಗಳಾಗಿದ್ದ ಬ್ರಹ್ಮೀಭೂತ ಶಿವಾಭಿನವ ನೃಸಿಂಹಭಾರತಿ ಸ್ವಾಮಿಗಳು, ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಸ್ವಾಮಿಗಳು ಅಂತ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಗುರುಗಳು. ಅವರು ಕುಣಿಗಲ್ ರಾಮಶಾಸ್ತ್ರಿಗಳ ಜೀವನ ಚರಿತ್ರೆ ಅಂತ ಎಂ ಎಸ್ ಪುಟ್ಟಣ್ಣನವರು ತುಂಬ ಚೆನ್ನಾಗಿರುವ ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಒಂದು ಕಡೆ ಬರುತ್ತೆ,
ಇವರು ಉತ್ತರ ಭಾರತವನ್ನು ಅಂತೂ ನೋಡಿದವರಲ್ಲ. ಯಾಕೆಂದರೆ ಅಲ್ಲೆಲ್ಲ ಪ್ರಯಾಣ ಮಾಡೋದು ಕಷ್ಟ, ಅಂದರೆ ಕಾಶಿಗೆ ಹೋಗೋದು ಕಷ್ಟ. ಕನಿಷ್ಠ ರಾಮಸೇತುವನ್ನಾದರೂ ನೋಡೋಣ, ರಾಮೇಶ್ವರವನ್ನಾದರೂ ನೋಡೋಣ ಅಂತ ಪ್ರಯಾಣ ಮಾಡುವಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ, ಅವರು ಛತ್ರ ಚಾಮರ ಮೇನೆ ಎಲ್ಲ ಗೌರವಗಳ ಸಮೇತ ಕಳಿಸಿಕೊಡ್ತಾರೆ ಇವರ ಆಸ್ಥಾನ ವಿದ್ವಾಂಸರು. ಅವರು ಹಾಗೆ ಹೋಗುವಾಗ ಕಾಂಚೀಪುರಿಯ ಮೇಲೆ ಹೋಗ್ತಾರೆ. ಕಾಂಚೀಪುರದಲ್ಲಿ ಒಂದು ವಾಗ್ವಾದ ಮಾಡುವಂಥ ಸಂದರ್ಭ ಬರುತ್ತೆ. ನಾರಾಯಣ ಶಬ್ದಕ್ಕೆ ಶಿವಪರವಾದ ಅರ್ಥ, ವಿಷ್ಣುಪರವಾದ ಅರ್ಥ ಅಂತ ಎರಡೂ ಹೇಳಬಹುದು, ಎರಡೂ ಸಾಧು ಅಂತ ಇವರದು. ಇಲ್ಲ, ಅದು ಶಿವಪರವಾದ ಅರ್ಥ ಹೇಳೋಕ್ಕಾಗೋಲ್ಲ ಅಂತ ಪ್ರತಿವಾದಿಗಳು. ಆ ಸಂದರ್ಭದಲ್ಲಿ ವಾದ ಪ್ರತಿವಾದಕ್ಕೆ ದಿವಸ ನಿಶ್ಚಯವಾಗುತ್ತೆ. ಇವರು ಕಾಂಚೀಪುರದಲ್ಲಿ ಬೇರೆ ಬೇರೆ ದಿವ್ಯ ಕ್ಷೇತ್ರಗಳನ್ನು ದೇವಸ್ಥಾನಗಳನ್ನು ನೋಡ್ತಾ ಇರ್ತಾರೆ ಹೊರತು ವಾದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಮಾಡ್ಕೊಳ್ತಿರೋಲ್ಲ. ಇವರ ಪ್ರತಿವಾದಿಗಳು ಮಾತ್ರ ಚೆನ್ನಾಗಿ ವ್ಯಾಸಂಗ ಮಾಡಿಕೊಂಡು ಬೇರೆ ಬೇರೆ ಗ್ರಂಥ ನೋಡ್ಕೊಂಡಿರ್ತಾರೆ. ಆಗ ಇವರ ಅಭಿಮಾನಿಗಳ ಕೆಲವರು ಆ ಊರಿನಲ್ಲಿರೋರು, ಮತ್ತೆ ಶಿವನ ಬಗ್ಗೆ ಬಹಳ ಭಕ್ತಿ ಗೌರವ ಇರುವಂಥವರು, ಇವರು ವಾದದಲ್ಲಿ ಸೋತರೆ ಶಿವನೇ ಸೋತಂಗ ಆಗಿಬಿಡುತ್ತೆ, ಅದಕ್ಕೆ ಏನು ಮಾಡೋದು ಅಂತ. ಅರೆ, ಇವರು ದೊಡ್ಡ ವಿದ್ವಾಂಸರು, ಸ್ವಲ್ಪ ಧಾರ್ಷ್ಟ್ಯ ಕೂಡ ಇದೆ, ಅದರಿಂದ ಇವ್ರಿಗೆ ಹೇಗೆ ಹೇಳೋದು? ಅವರೆಲ್ಲ ಪುಸ್ತಕ ಓದ್ತಾ ಇದ್ದಾರೆ, ನೀವು ಸುಮ್ಮನೆ ಊರು ಕೇರಿ ಅಂತ ಅಲಿತಾ ಇದ್ದೀರಾ ಅಷ್ಟೇನೆ, ಟ್ರಿಪ್ ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಸಂಕೋಚವಾಗಿ, ಸ್ವಾಮಿ ಅವರು ತುಂಬ ದೊಡ್ಡ ಗ್ರಂಥಗಳೆಲ್ಲ ನೋಡ್ತಿದ್ದಾರೆ, ನೀವಾದರೂ ಅಂತಂದರೆ ಗೊತ್ತಾಯಿತು, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಒಂದು ಶಕ್ತಿಯ ಬಗ್ಗೆ ಬೇರೆಯವರಿಗೆ ಸಂದೇಹ ಉಂಟಾದಾಗ, ಆ ಸಂದೇಹದ ಕಾರಣ ಅವರಿಗೆ ದುಃಖ ಆಗ್ತಾ ಇದ್ದಾಗ, ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ನಮ್ಮ ಯೋಗ್ಯತೆಯನ್ನು ಹೇಳಿಕೊಳ್ಳೋದು ತಪ್ಪಲ್ಲ. ಆ ಮಟ್ಟಿಗೆ ಆತ್ಮ ಪ್ರಶಂಸೆ ಸಾಧುವಾದದ್ದು, ದೋಷವಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. ಅದರಿಂದ ಹೇಳ್ತೀನಿ, ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಉತ್ಪ್ರೇಕ್ಷಿತವಾಗಿ ಹೇಳಿದ್ರೂ ತಪ್ಪಾಗೋಲ್ಲ, ಯಾಕೆಂದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹನುಮಂತನೇ ಸೀತೆಗೆ ಹೇಳ್ತಾನಲ್ಲ, ಏನಪ್ಪ ನೀನೊಬ್ಬ ಸಮುದ್ರ ದಾಟ ಬಂದುಬಿಟ್ಟೆ, ಮಿಕ್ಕದವ್ರ ಗತಿ ಏನು ಅಂದರೆ ಏನು ಯೋಚನೆ ಮಾಡಬೇಡಮ್ಮ, ಮದ್ವಿತೀಯಾಶ್ಚ ಮತ್ತುಲ್ಯಾಸ್ ಅಂತ ನೈಕೆ ಪ್ಲವಂಗಮಾಹ, ನನ್ನಂಥವರು ನನಗಿಂತ ಮಿಗಿಲಾದವರೇ ಇರೋದು ಸುಗ್ರೀವನ ಸೈನ್ಯದಲ್ಲಿ, ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹಾಸಿ ಸುಳ್ಳು ಹೇಳಿದ್ದು ಹನುಮಂತ. ಈತ ಬಿಟ್ಟು ಇನ್ಯಾರಿಗೆ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟೋಕ್ಕಾಗ್ತಾ ಇತ್ತು, ಸೀತೆಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು ಅಂತ ಹೇಳಿದ್ದು ಅಂತ. ಹಾಗಾಗಿ ಅಷ್ಟು ಬೇಡ, ನಾನು ಹೇಳ್ತೀನಿ, ಸಾಕ್ಷಾತ್ ದಕ್ಷಿಣಾಮೂರ್ತಿ, ಮೇಧಾ ದಕ್ಷಿಣಾಮೂರ್ತಿ, ಜ್ಞಾನದ ಸ್ವರೂಪ, ಜ್ಞಾನದೇವತೆ, ಹಯಗ್ರೀವ ಸ್ವಾಮಿ, ಸರಸ್ವತಿ, ಒಬ್ಬರೋ ಸರಸ್ವತಿ ದೇವತೆ, ಸ್ತ್ರೀ ದೇವತೆ, ಶೈವರ ದಕ್ಷಿಣಾಮೂರ್ತಿ, ವೈಷ್ಣವರ ಹಯಗ್ರೀವ, ಇವರು ಮೂವರೂ ಒಟ್ಟು ಸೇರಿ ವಾದ ಮಾಡಕ್ಕೆ ಬಂದರು, ನನ್ನ ಸಮಾನ ಮಾಡಿ ಯಾರು, ನನಗಿಂತ ಜಾಸ್ತಿ ವಾದ ಮಾಡೋಕ್ಕಾಗಲ್ಲ, ಹೋಗಿ ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಹಾಗೆ ಅವರು ವಾದ ಮಾಡಿ ನಾರಾಯಣ ಶಬ್ದಕ್ಕೆ ಶಿವಪರವಾದ ಅರ್ಥವನ್ನು ಮಾಡಿದ್ರು ಅಂತ ಅಲ್ಲಿ ಬರುತ್ತೆ. ಅಂದರೆ ಆ ಥರದ ಒಂದು ಅಬ್ನಾರ್ಮಲ್ ಸಂದರ್ಭಗಳಲ್ಲಿ ಮಾತ್ರ ತಮ್ಮ ಯೋಗ್ಯತೆಯನ್ನು ಹೇಳಿಕೊಳ್ಳಬಹುದು, ಅದು ಬಿಟ್ಟಂತೆ ಮಿಕ್ಕ ಕಡೆಯಲ್ಲೆಲ್ಲ ಯೋಗ್ಯತೆಯನ್ನು ತಮಟೆ ಹೊಡ್ಕೊಂಡು ಸಾರುವುದು ಸರಿಯಲ್ಲ ಅಂತ. ರಾಮ ಅಂತ ಕೆಲವೇ ಕೆಲವು ಸಂದರ್ಭಗಳಲ್ಲಿ ರಾಮಾಯಣದಲ್ಲಿ ತನ್ನ ವ್ಯಕ್ತಿತ್ವ ಏನು ಅಂತ ಹೇಳ್ತಾನೆ ಮೊತ್ತ ಮೊದಲ ಬಾರಿಗೆ ಇಲ್ಲಿ ಹೇಳುವಂಥದ್ದು. ಫಸ್ಟ್ ಹಿ ಅಸರ್ಟ್ಸ್ ಇಲ್ಲಿ, ನಾಹಮರ್ಥಪರೋ ದೇವಿ ಲೋಕಮಾವಸ್ತು ಮುತ್ಸಹೆ ವಿದ್ಧಿಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಸ್ತಿತಂ. ಅಮ್ಮ, ನಾನು ಐಶ್ವರ್ಯ ಕಾಮನೆಯಿಂದ ಹಣಕ್ಕೆ ಅಧಿಕಾರಕ್ಕೆ ಆಸೆಪಟ್ಟು ಲೋಕಮಾವಸ್ತು ಮುತ್ಸಹೆ ಅಯೋಧ್ಯೆಯಲ್ಲಿರಬೇಕು ಅಂತ ಬಯಸ್ತಾ ಇಲ್ಲ. ವಿದ್ಧಿಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಸ್ತಿತಂ, ನಾನು ಋಷಿ ಸಮಾನ ಅಂತಂದುಕೋ, ಧರ್ಮಕ್ಕೆ ನಾನು ಬದ್ಧನಾಗಿರುವವನು ಅಂತಂದುಕೋ ಅಂತ ರಾಮ ತನ್ನನ್ನು ತಾನು ಋಷಿಭಿಸ್ತುಲ್ಯಂ ಅಂತ ಹೇಳ್ಕೊಳ್ಳುವಂಥದ್ದು ಇಲ್ಲಿ ಕಾಣುತ್ತೆ. ಅದು ಒಂದು ಸಾಕಲ್ಲ, ಈ ಮಹಾನುಭಾವನ ಬಾಯಿಂದ ಇಂಥ ಮಾತನ್ನು ಕೈಕೇಯಿ ಹೊರಡಿಸುವಂಥ ಅತಿಗೆ ಹೋಗ್ಬಿಟ್ಲಲ್ಲ ಅನ್ನೋದೇ ದೊಡ್ಡ ಆಶ್ಚರ್ಯ. ಆದರೆ ಕೈಕೇಯಿಗೂ ಒಂದು ಮಹನೀಯತೆ ಬಂತು ಶ್ರೀರಾಮನ ಯೋಗ್ಯತೆಯನ್ನು ಪ್ರಕಾಶನ ಮಾಡುವುದರಿಂದ. ಉತ್ತರಕಾಂಡದಲ್ಲಿ ಬರುತ್ತೆ, ರಾಮ ಮಹಾಪ್ರಸ್ಥಾನ ಮಾಡಿದ ಮೇಲೆ ಅಯೋಧ್ಯೆಯ ಸ್ಥಾವರ ಜಂಗಮಾದಿಗಳಿಗೆಲ್ಲಕ್ಕೂ ಕೈವಲ್ಯ ಲಭ್ಯವಾಗುತ್ತೆ ಅಂತ. ಆಗ ಕೈಕೇಯಿಗೂ ಉನ್ನತೋನ್ನತವಾದ ಪದವಿ ದಿವ್ಯಲೋಕಗಳಲ್ಲಿ ಸಿಗುತ್ತೆ. ಅದು ಯಾತಕ್ಕೆ, ಭರತಸ್ಯ ಮಾತಾ, ಭರತನ ಮಗಳು ಅವಳು ತಾಯಿ, ಭರತನ ತಾಯಿ, ಅಂತಹ ಸಾತ್ವಿಕನ ತಾಯಿ ಆದ ಮೇಲಿಂದ ಆಯಿತು ಅವಳಿಗೆ ಎಲ್ಲದಕ್ಕೂ ರಹದಾರಿ ಉಂಟು ಅಂತ. ಹಾಗೆ ರಾಮನ ಯೋಗ್ಯತಾ ಪ್ರಕಾಶನ ಕಾರಕಳಾದ ಕಾರಣ ಅವಳಿಗೆ ಗೌರವ ಸಲ್ಲುತ್ತದೆ. ಮತ್ತೆ ಅವನು ಹೇಳ್ತಾನೆ, ನಹ್ಯತೋ ಧರ್ಮಚರಣಂ ಕಿಂಚಿದಸ್ತಿ ಮಹತ್ತರಂ ಯಥಾ ಪಿತರ ಶುಶ್ರೂಷ ತಸ್ಯವ ವಚನಕ್ರಿಯ. ಧರ್ಮಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ತಂದೆಯ ಸೇವೆ, ತಂದೆಯ ಮಾತಿಗೆ ತಕ್ಕಂತೆ ನಡೆಯಬೇಕಾದದ್ದು ನನ್ನ ಧರ್ಮ. ನನೂ ನಮ್ಮ ಮೈ ಕೈಕೇಯಿ ಕಿಂಚಿದ ಆಶಂಸಸೆ ಗುಣಂ ಯದ್ರಾಜಾನ ಮವೋಚಸ್ತ್ವಂ ಮಮೇಶ್ವರ ತರಾಸತಿ. ಅದ್ಯಾಕೆ ನಿನಗೇ ಅಧಿಕಾರ ಉಂಟಮ್ಮ, ನೀನು ತಾಯಿ, ನೀನು ಆಜ್ಞೆ ಮಾಡಿದ್ರೆ ಸಾಕು, ತಂದೆ ಆಜ್ಞೆ ಮಾಡಬೇಕು ಅಂತ ಇಲ್ಲ, ಏನು ಹೇಳಿದ್ರೂ ಮಾಡ್ತೀನಿ, ನೀನು ಯೋಚನೆ ಮಾಡಬೇಕಾಗಿಲ್ಲ, ಮೀನಾಮೇಷ ನೋಡಬೇಕಾಗಿಲ್ಲ ಅಂತ ನಮ್ಮ ಮಾತನ್ನೇ ಹೇಳ್ತಾನೆ. ಅಂದರೆ
ಎಷ್ಟು ಆತನಿಗೆ ದೊಡ್ಡವರ ಬಗ್ಗೆ ಗೌರವ ಮಾತ್ರವಲ್ಲ, ತನ್ನನ್ನು ಪ್ರತಿಕೂಲವಾದ ರೀತಿಯಲ್ಲಿ ನಡೆಸಿಕೊಳ್ಳುವಂಥವರಲ್ಲಿ ಕೂಡ ಶ್ರದ್ಧೆ ಆಸ್ಥೆ, ಈ ಮಟ್ಟಿಗೆ ಹೋಗಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಬಹುದು ಅನ್ನುವುದು ಊಹೆಗೂ ಕೂಡ ಎಟಕದೇ ಇರುವಂಥದ್ದು. ಆಗ ಕೈಕೇಯಿ, ನೀನು ಮೊದಲು ಹೋಗಪ್ಪ ಅಷ್ಟು ಸಾಕು ಅಂತಂದು ಬಿಡ್ತಾಳೆ. ಆಯ್ತಮ್ಮ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು, ಮಾತುರಾಜ್ಞಾಂಬನ್ ಮೂರ್ಧ ಮಾಲಾ ಬಿವ ಮಹಾಯಶ ವನಾಯರ ಮೋ ವವ್ರಾಜ ಜಗತಾಮವನಾಯಶ ಅಂತ ಭೋಜರಾಜ ಬಹಳ ಚೆನ್ನಾಗಿ ಹೇಳ್ತಾನೆ. ಆ ಕೈಕೇಯಿಯ ಮಾತನ್ನು ತಲೆಯಲ್ಲಿ ಹೂವಿನ ಮಾಲೆಯನ್ನು ಧರಿಸುವಷ್ಟು ಲೀಲೆಯಿಂದ ಧರಿಸಿ, ವನಾಯ ರಾಮೋ ವವ್ರಾಜ, ಕಾಡಿಗೆ ರಾಮ ಹೊರಟ, ಜಗತಾ ಮವನಾಯಚ, ಜಗತ್ತನ್ನು ಕಾಪಾಡೋದಿಕ್ಕೆ ಅಂತ. ಇಲ್ಲಿ ವನಾಯ ಅವನಾಯ ಅಂತ, ವನಕ್ಕೆ ಹೋದ ವನಕ್ಕೆ ಹೋಗಲಿಲ್ಲ ಅಂತ ಅರ್ಥ ಆಗುತ್ತೆ. ವನಾಯ ಅವನಾಯ ಅಂತ, ಅವನ ಅನ್ನೋದಕ್ಕೆ ಕಾಪಾಡುವಿಕೆ ಅಂತ ಒಂದು ಅರ್ಥ ಇದೆ. ಮೂರು ಲೋಕವನ್ನು ಕಾಪಾಡೋದಕ್ಕೋಸ್ಕರವಾಗಿ ಅವನು ಕಾಡಿಗೆ ಹೋದದ್ದು ಅನ್ನುವ ಭಾವ ಇಲ್ಲಿ ಕಾಣುತ್ತೆ. ಇದನ್ನೇ ಕುವೆಂಪು ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಕಬಂಧನ ಮೊರೆಯು ಶಬರಿಯ ಕರೆಯು ರಾಮನ ಆತ್ಮಾಭಿಲಾಷಿತಮು ಪಾತ್ರಂಗಳಂತರಾಳದೆ ತನ್ನ ಸೂತ್ರಂಗಳಂ ನಡೆಯಿ ಪಂತರ್ಯಾಮಿ ಶಕ್ತಿಯ ವಿಲಾಸಿತಮು ಕೈಕೆಯಾಡಿದುದಾಯಿತು ಮನದ ಮೂದಲಿಕೆಯೋಲ್ ಮನಕೆ ಮೂದಲಿಕೆಯೋಲ್ ಪ್ರಜ್ವಲಿಸಿದುದು ಕೋಪನಜ್ವಾಲೆ ಭೂಮಿಪಗೆ. ಅವನು ರಾಮ ಕಾಡಿಗೆ ಹೋಗಬೇಕು ಅಂತಿರೋದು ಬರೀ ಕೈಕೇಯಿಯ ಒಂದು ವ್ಯವಸ್ಥೆಯಿಂದಲ್ಲ, ಕಬಂಧ ತನ್ನ ಶಾಪ ವಿಮುಕ್ತಿಗಾಗಿ ಬಿಡ್ತಾ ಇದ್ದ, ವಿರಾಧ ಬಿಡ್ತಾ ಇದ್ದ, ಶಬರಿ ಮುಕ್ತಿಗಾಗಿ ಬಿಡ್ತಾ ಇದ್ದಳು, ಹನುಮಂತ ಬಿಡ್ತಾ ಇದ್ದ, ಸುಗ್ರೀವ ಬಿಡ್ತಾ ಇದ್ದ, ಹೀಗೆ ಎಷ್ಟು ಚೈತನ್ಯ ಜಡಸ್ಥಾವರಾದಿಗಳಿಗೆಲ್ಲ ಮೋಕ್ಷವನ್ನು ಕರುಣಿಸಬೇಕಿತ್ತೋ ವಿಶ್ವಶಕ್ತಿ ಹಾಗೆ ರಾಮನನ್ನು ಕಾಡಿಗೆ ನಡೆಸ್ತೋ ಏನೋ ಅಂತ. ಅದೇನೇ ಇರಲಿ, ರಾಮನಿಗೆ ಇದು ಗೊತ್ತೋ ಇಲ್ಲವೋ ನಮಗೆ ಅದು ಬೇಕಿಲ್ಲ. ಗೊತ್ತಿಲ್ಲದೇ ಇದ್ದರೂ ಅವನು ಹೀಗೆ ನಡ್ಕೊಂಡಿದ್ದಾನೆ, ಗೊತ್ತಾದರೂ ಹೀಗೆ ನಡ್ಕೊಳ್ಳುವಂಥ ವ್ಯಕ್ತಿ, ಅದರೊಳಗೆ ಯಾವ ಸಂದೇಹವೂ ಇಲ್ಲ. ತಂ ಬಾಷ್ಪ ಪರಿಪೂರ್ಣಾಕ್ಷ ಪೃಷ್ಠತೋನು ಜಗಾಮಹ ಲಕ್ಷ್ಮಣ ಪರಮ ಕ್ರುದ್ಧ ಸುಮಿತ್ರಾನಂದ ವರ್ಧನ. ಇದೆಲ್ಲ ನೋಡ್ತಾ ಲಕ್ಷ್ಮಣನಿಗೆ ರಕ್ತ ಕುದ್ದೋಗ್ತಾ ಇದೆ. ಆದರೆ ಅವನೇ ಬಾಯಿ ಮುಚ್ಚಿಕೊಂಡಿದ್ದಾಗ ತಾನು ಏನು ಮಾಡೋದಕ್ಕೆ ಸಾಧ್ಯ? ಕೈ ಕೈ ಹಿಸುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಬುಸುಗುಟ್ಟುತ್ತಾ ಲಕ್ಷ್ಮಣ ರಾಮನ ಹಿಂದೆ ಹೋದ ಅಂತ. ಇದು ಎಷ್ಟು ಕಷ್ಟ! ನಮ್ಮ ನಾಯಕ ಮಾಡ್ತಾ ಇರೋದು ನಮಗೆ ಇಷ್ಟವಾಗ್ತಾ ಇಲ್ಲ, ಆದರೆ ಅವನು ನಮಗೆ ಇಷ್ಟ, ಅವನನ್ನು ಅನುಸರಿಸಬೇಕು. ಇದು ತುಂಬ ಸ್ವಾರಸ್ಯಕಾರಿಯಾದದ್ದು. ಎಷ್ಟೋ ಬಾರಿ ಗಾಂಧಿ ಮಾಡುವಂಥದ್ದು ವಲ್ಲಭಭಾಯಿ ಪಟೇಲ್ರೇ ಮೊದಲಾದಂಥವರಿಗೆ ಇಷ್ಟವಾಗುತ್ತಿರಲಿಲ್ಲ, ಆದರೂ ಅವರ ಮೇಲಿನ ಗೌರವದಿಂದ ಅನುನಯಿಸಿಕೊಂಡು ಹೋಗ್ತಾ ಇದ್ದರಲ್ಲ. ಈ ಅನುಯಾಯಿಗಳಿಗೆ ಅದೆಷ್ಟು ದೊಡ್ಡ ಆತ್ಮಸಂಸ್ಕಾರ ಇರಬೇಕು. ಹಾಗೆ ಬರ್ತಾ ಅಭಿಷೇಕ ದ್ರವ್ಯಗಳು ಇಟ್ಟಿರತಕ್ಕಂಥ ಆಸ್ಥಾನದ ಆ ಪ್ರಾಂತಕ್ಕೂ ಬರ್ತಾನೆ. ಅಲ್ಲಿ ನೋಡಿ ಅಭಿಷೇಕ ದ್ರವ್ಯಗಳನ್ನೆಲ್ಲ ಸಜ್ಜು ಮಾಡಿರ್ತಾರೆ. ನಿನ್ನೆ ಸಂಜೆಯಷ್ಟೇ ಎಲ್ಲ ವ್ಯವಸ್ಥೆ ಆಗಿದ್ದು, ಇಂದು ರಾಮ ಕಾಡಿಗೆ ಹೋಗುವುದು ಅಂತ ಆಗಿದೆ. ಆ ಅಭಿಷೇಕದ ಮಂಗಲ ದ್ರವ್ಯಗಳನ್ನೆಲ್ಲ ಕಂಡು ರಾಮ ಅಭಿಷೇಚನಿಕಂ ಭಾಂಡಂ ಕೃತ್ವಾ ರಾಮ ಪ್ರದಕ್ಷಿಣಂ ಶನೈರ್ಜಗಾಮ ಸಾಪೇಕ್ಷೋ ದೃಷ್ಟಿಂ ತತ್ರಾವಿಚಾಲಯನ್. ಅಭಿಷೇಕದ ಪಾತ್ರಗಳು ದಿವ್ಯ ನದಿ ನದಗಳ ಜಲಗಳನ್ನೆಲ್ಲ ತಂದಿಟ್ಟಿದ್ದಾಗಿತ್ತು, ಅದನ್ನೆಲ್ಲವನ್ನ ರಾಮ ಪ್ರದಕ್ಷಿಣೆ ಮಾಡಿ ನೋಡದೆಯೇ ಪ್ರದಕ್ಷಿಣೆ ಮಾಡಿಕೊಂಡು ಮುಂದೆ ಹೋದ ಅಂತ ಒಂದರ್ಥ. ಕೆಲವರು ವ್ಯಾಖ್ಯಾನಕಾರರು ಚೆನ್ನಾಗಿ ಕಣ್ತುಂಬ ನೋಡಿ ಅದನ್ನು ಪ್ರದಕ್ಷಿಣೆ ಮಾಡ್ದ ಅಂತ. ಎರಡು ಅರ್ಥವೂ ಸ್ವಾರಸ್ಯಕಾರಿಯಾದದ್ದು. ಅವುಗಳ ಕಡೆಗೆ ತಿರುಗಿಯೂ ನೋಡದೆ ಹಾಗೆಂತ ಅಸಡ್ಡೆಯೂ ಮಾಡದೆ ಪ್ರದಕ್ಷಿಣೆ ಮಾಡ್ದ ಅಂತ ಒಂದರ್ಥ ಆಗುತ್ತೆ. ಇನ್ನೊಂದು, ಇವೆಲ್ಲ ಭರತನಿಗಾಗಿ ಚೆನ್ನಾಗಿ ಪ್ರಯೋಜನಕ್ಕೆ ಬರಲಿ ಅಂತ ತನ್ನ ಕಣ್ಣಿನ ವಾತ್ಸಲ್ಯವನ್ನೇ ಅವುಗಳಲ್ಲಿ ತುಂಬಿಸಿ ಹೀಗೆ ಸುತ್ತು ಬರೆದು ಬಂದ ಅಂತನ್ನುವಂಥ ವ್ಯಾಖ್ಯಾನವನ್ನು ಮಾಡ್ತಾರೆ. ಎರಡೂ ರಾಮನ ಯೋಗ್ಯತೆಗೆ ಹೊಂದುವಂಥದ್ದೇ. ಯಾವ ಕಾಮನೆಯೂ ಇಲ್ಲ, ಹಾಗಂತ ಬೇರೆಯವ್ರಿಗಾಗೂ ಒಳ್ಳೆಯದು ತಪ್ಪಿಸಬೇಕು ಅಂತಲೂ ಇಲ್ಲ. ಇದು ಅವನ ದೃಷ್ಟಿ. ಮುಂದೆ ಅವನು ಹೊರಡ್ತಾನೆ. ಹಾಗೆ ಹೊರಟಾಗ ಕೌಸಲ್ಯೆಯ ಅರಮನೆಗೆ ಬರ್ತಾನೆ. ಈ ಸ್ವಲ್ಪ ಹೊತ್ತಿಗೆ ಮುಂಚೆ ಕೌಸಲ್ಯ ಸಂತೋಷವಾಗಿ ದಾನ ಧರ್ಮ ಮಾಡ್ತಾ ಇದ್ದಳು. ಈಗ ರಾಮ ಬಂದ ತಕ್ಷಣ ಅವಳು ಅಗ್ನಿಂ ಜುಹೋತಿ ಸ್ಮ ತದಾ ಮಂತ್ರವತ್ಕೃತ ಮಂಗಲ, ಮಂಗಲ ವಸ್ತ್ರಗಳನ್ನು ಉಟ್ಟುಕೊಂಡು ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾ ಇದ್ದಳು. ಪ್ರಾಯಶಃ ಇದು ದಶರಥನ ಗೃಹ್ಯಾಗ್ನಿ, ಅದಕ್ಕೆ ಆಹುತಿ ಕೊಡ್ತಾ ಇದ್ದದ್ದಿರಬೇಕು. ಇವಳು ಜ್ಯೇಷ್ಠ ಮಹಿಷಿ, ದಶರಥ ಇನ್ನೂ ಎದ್ದಿಲ್ಲ, ಸ್ನಾನವನ್ನು ಮಾಡಿಲ್ಲ, ಅವನು ಎಷ್ಟು ಹೊತ್ತಾಗುತ್ತೋ ಏನೋ, ಅಭಿಷೇಕ ತಡವಾಗಬಹುದು ಅಂತ ಹೇಳಿಬಿಟ್ಟು ಅವಳೇ ಔಪಾಸನಾಗ್ನಿಯನ್ನು ವ್ಯವಸ್ಥಾಪನೆ ಮಾಡ್ತಾ ಇದ್ದಿರಬಹುದು ಅಂತ ನನ್ನ ಊಹೆ. ಆಗ ರಾಮ ಬಂದಾಗ ತುಂಬ ಸಂತೋಷಪಟ್ಟು, ದತ್ತ ಮಾಸನ ಮಾಲಭ್ಯ ಭೋಜನೆಯನ್ನು ನಿಮಂತ್ರಿತ ಮಾತರಂ ರಾಘವ ಕಿಂಚಿತ್ ಪ್ರಸಾರ್ಯಾಂಜಲಿ ಬಬ್ರವೀತ್.
ಇನ್ನೇನು ಯುವರಾಜ ಆಗುವನು ಅಂತ ಮಗನಿಗೆ ಒಂದು ಆಸನವನ್ನು ಕೊಡ್ತಾಳೆ. ಈ ಹೊತ್ತು ಊಟಕ್ಕೆ ನೀನು ಇಲ್ಲೇ ಇರಬೇಕಪ್ಪ ಅಂತ ಹೇಳ್ತಾಳೆ. ರಾಮ ಅವಳಿಗೆ ನಮಸ್ಕಾರ ಮಾಡಿ ಅದರ ಬಗ್ಗೆ ಗಮನ ಕೊಡದೆ ಮಾತಾಡ್ತಾನೆ. ಅಂದರೆ ತಾಯಿಗೆ ಇಂದು ಪಟ್ಟಾಭಿಷೇಕ, ಇನ್ನೇನು ಒಂದು ಎರಡು ಗಂಟೆಗಳೊಳಗೆ ಅದು ಆರಂಭವಾಗಿ ಮುಗಿಯುತ್ತೆ, ಆ ಬಳಿಕ ಭೋಜನ, ತಾಯಿ ಕೈಯಲ್ಲೇ ಭೋಜನ ಆಗಬೇಕು ಅಂತೆಲ್ಲ ಮಾಡಿಕೊಂಡಿದ್ದಾಳೆ. ಇಷ್ಟು ದೊಡ್ಡ ಸಂತೋಷವನ್ನು ಕೂಡ ಅವಳು ಕಳ್ಕೊಳ್ತಾಳೆ ಅನ್ನುವ ಕಲ್ಪನೆಯೂ ಅವಳಿಗೆ ಇಲ್ಲ. ಆಗ ರಾಮ ಹೇಳ್ತಾನೆ, ನಾನು ಕಾಡಿಗೆ ಹೊರಡಬೇಕು ಅಂತಿದ್ದೀನಮ್ಮ. ಪ್ರಸ್ಥಿತೋ ದಂಡಕಾರಣ್ಯಂ ಅಪ್ರಷ್ಟುಂ ಉಪಚಕ್ರಮೆ. ನಾನು ದಂಡಕಾರಣ್ಯಕ್ಕೆ ಹೊರಡ್ತಾ ಇದ್ದೀನಿ, ಹೋಗಿ ಬರ್ತೀನಿ ಅಂತ ಹೇಳೋದಕ್ಕೆ ನಾನು ಬರ್ತಿದ್ದೀನಿ. ಇನ್ನು ಮೇಲೆ ನನಗೆ ಈಗಲೇ ಈ ಕ್ಷಣದಿಂದಲೇ ಶುರುವಾಯಿತು ವನವಾಸ ದೀಕ್ಷೆ. ಸುಖಾಸನದಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ, ಸುಖಭೋಜನ ಮಾಡುವ ಹಾಗಿಲ್ಲ, ಉತ್ತಮ ವಸ್ತ್ರಗಳನ್ನು ಉಟ್ಟುಕೊಳ್ಳೋ ಹಾಗಿಲ್ಲ. ವಾನಪ್ರಸ್ಥನಾದವನು ಹೇಗಿರಬೇಕು ಆಗಿರಬೇಕು, ನಾರು ಬಟ್ಟೆ ತೊಗಟೆ ಉಟ್ಟುಕೊಂಡು ನೆಲದ ಮೇಲೆಯೋ ಕಲ್ಲಿನ ಮೇಲೆಯೋ ಕೂತ್ಕೊಂಡು ಕಂದಮೂಲ ಹಾಗೂ ಫಲ ಇತ್ಯಾದಿಗಳನ್ನು ಆಹಾರವಾಗಿ ಸ್ವೀಕರಿಸಿಕೊಂಡು ಹೋಗಬೇಕು, ಅದು ಬಿಟ್ಟು ಇನ್ಯಾವುದು ನನಗಲ್ಲ ಅಂತ. ಅದನ್ನು ಕೇಳಿ ಅವಳಿಗಾದ ದುಃಖಕ್ಕೆ ಮೇರೆಯೇ ಇಲ್ಲ, ಬುಡಕಡೆದ ಬಾಳೆಯಂತೆ ಬಿದ್ದು ಮತ್ತೆ ರಾಮನೇ ಶುಶ್ರೂಷೆ ಶೈತ್ಯೋಪಚಾರ ಮಾಡಿದಾಗ ಎದ್ದು, ಯದಿಪುತ್ರ ನಜಾಯೇಥ ಮಮ ಶೋಕಾಯ ರಾಘವ ನಸ್ಮ ದುಃಖಮತೋ ಭೂಯ ಪಶ್ಯೇಯಂ ಅಹಮ ಪ್ರಜಾ. ಮಕ್ಕಳೇ ನನಗಿಲ್ಲದೇ ಇದ್ದರೆ ಚೆನ್ನಾಗಿರ್ತಾ ಇತ್ತು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಿನಗೆ ಈ ಕಷ್ಟ ಬಂತಲ್ಲ, ಈ ಸಂಕಟ ಪಡೋದಿಕ್ಕ ನಾನು ನಿನ್ನನ್ನು ಇಷ್ಟು ವರ್ಷ ಹೊತ್ತು ಹೆತ್ತು ಬೆಳೆಸಿದ್ದು. ಏಕಏವ ಹಿ ವಂಧ್ಯಾಯ ಶೋಕೋಭವತಿ ಮಾನಸಃ ಅಪ್ರಜಾಸ್ಮೀತಿ ಸಂತಾಪೋ ನಹ್ಯನ್ಯ ಪುತ್ರ ವಿದ್ಯತೆ. ಬಂಜೆಗಿರುವುದು ಒಂದೇ ಶೋಕ, ಮಕ್ಕಳಿಲ್ಲ ಅಂತ. ಆದರೆ ನನ್ನಂಥ ತಾಯಿಗೆ ನೂರಾರು ಶೋಕಗಳಲ್ಲ, ಇಂಥ ಸ್ಥಿತಿ ಬಂತು ಅಂತ. ಈ ಮಾತುಗಳು ಈ ಕಾಲಕ್ಕೆ ಸ್ವಲ್ಪ ಸ್ಟೇಲ್ ಅಂತ ಆಗ್ಬೋದು, ಎಷ್ಟೋ ಕವಿಗಳು ಹೇಳಿ, ಅರೆ ಮೊತ್ತ ಮೊದಲಿಗೆ ವಾಲ್ಮೀಕಿ ಹೇಳಿದಾಗ ಅವುಗಳ ಮನಸ್ಸು ಪರಿಣಾಮ ಯಾವ ರೀತಿ ಇದ್ದಿರಬಹುದು ನೋಡಿ. ವಾಲ್ಮೀಕಿಗೆ ಯಾವ ಮಾಡಲ್ಲೂ ಇರಲಿಲ್ಲ, ಆ ಕವಿ ಬರೆದಂಗೆ ಬರೆಯೋಣವ, ಅವನು ಬರೀದೇ ಇರುವಂಥ ರೀತಿಯಲ್ಲಿ ಬರೆಯೋಣವ, ಇನ್ನೊಂದು ರೀತಿಯಲ್ಲಿ ಬರೆಯೋಣವ, ಯಾವುದೂ ಇಲ್ಲ. ನಿರಾಲಂಬವಾಗಿ ಚಿತ್ರಂ ನಿರಾಲಂಬನಮೇವ ಮನ್ಯೆ ಅಂತ ಅಭಿನವ ಗುಪ್ತ ಹೇಳ್ತಾನಲ್ಲ, ಗೋಡೆಯಿಲ್ಲದೆ ಚಿತ್ರ ಬರೆಯುವಂಥ ಸಂದರ್ಭ ಇದು. ಆದ್ಯರು ಪಯೋನೀರ್ಸ್ ಅಂತ ಯಾರಿದ್ದಾರೆ ಅವರ ಒಂದು ಪ್ರಯತ್ನ. ನ ದೃಷ್ಟಪೂರ್ವಂ ಕಲ್ಯಾಣಂ ಸುಖಂ ವಾ ಪತಿ ಪೌರುಷೇ ಅಪಿ ಪುತ್ರೇತು ಪಶ್ಯೇಯಂ ಇತಿ ರಾಮಾಸ್ಥಿತಮ್ಮಯ. ರಾಮ, ನನ್ನ ಗಂಡನ ಕಾಲದಲ್ಲಿ ಏನೂ ಸುಖ ಶುಭ ಕಾಣಲಿಲ್ಲ, ಈಗಲಾದರೂ ಮಗನ ಕಾಲದಲ್ಲಿ ಒಳ್ಳೆ ದಿವಸಗಳನ್ನು ನೋಡಿ ಏನಂದರೆ ಅದೂ ಇಲ್ಲದಂತೆ ಆಯ್ತಲ್ಲ ಅಂತ. ಒಂದು ಈ ಮಾತು ಸಾಕಲ್ಲ, ದಶರಥ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಬಿಟ್ಟ ಕೌಸಲ್ಯನ ಅಂತ ತೀರ್ಮಾನ ಮಾಡ್ಕೊಳ್ಳೋದಿಕ್ಕೆ. ನಮ್ಮ ಲೋಕದಲ್ಲಿ ಕೂಡ ಎಷ್ಟೋ ಜನ ಪಾಪ ಮಹಿಳೆಯರಿಗೆ ಗಂಡನ ಕಾಲ ಯಮಗಂಡನ ಕಾಲವೇ ಆಗಿರುತ್ತೆ, ಈ ರಾಹುಕಾಲ ಕೇತುಕಾಲ ಗುಳಕ ಕಾಲ ಯಮಗಂಡ ಕಾಲ ತರಹ. ಮಕ್ಕಳ ಕಾಲದಲ್ಲಾದರೂ ಚೆನ್ನಾಗಾಗುತ್ತಾದ್ರೆ ಅದು ಇನ್ನಿನ್ನೂ ಘೋರವಾಗಿ ಆಗಿಬಿಡುತ್ತೆ. ಆ ಸಂಕಟ ಅದೆಲ್ಲ ಇಲ್ಲಿ ಮಡುಗಟ್ಟಿರುವಂಥದ್ದು. ಪತಿ ಪೌರುಷೆ, ಗಂಡ ಪೌರುಷವಂತನಾಗಿ ನನ್ನನ್ನು ನಡೆಸ್ಕೊಂಡ ಇಲ್ಲ ಅಂತ. ಅಂದರೆ ರಾಮ ಏಕಪತ್ನಿ ವ್ರತ ಯಾತಕ್ಕಿದ್ದಿರಬೇಕು ಅಂದರೆ ಅವರ ಅಪ್ಪನ ನೋಡಿ ಅವನು ಏಕಪತ್ನಿ ವ್ರತಸ್ಥರಾದ ಅಂತ ನನಗನ್ಸುತ್ತೆ. ಕಾರಣ ತನ್ನ ತಾಯಿಗಾದಂಥ ದುಃಖ ಏನು ಅನ್ನೋದು ಗ್ರಹಿಸಲಾಗದೆ ಇರುವಂತಹ ಕಲ್ಲು ಮನಸ್ಸಿನವನೇ, ಸ್ಪಂದನ ಸಂವೇದನ ಇಲ್ಲದೇ ಇರುವವನೇ ರಾಮ. ಖಂಡಿತ ಅಲ್ಲ, ಅವನಿಗೆ ಗೊತ್ತು ಭಾವ ತೀವ್ರತೆ ಎಂಥದ್ದು ಅನ್ನೋದು ಚೆನ್ನಾಗಿ ಬಲ್ಲಂಥವನು. ಹಾಗಾಗಿ ಅವನು ಯಾವ ಸಂದೇಹವೂ ಇಲ್ಲದೆ ನಿಶಂಕೆಯಾಗಿ ತನ್ನ ತಂದೆಯ ತಪ್ಪನ್ನು ನಯವಾದ ರೀತಿಯಲ್ಲಿ ತಿದ್ದೋದಿಕ್ಕೆ ಹೊರಟ ಅನ್ಸುತ್ತೆ. ಹಾಗಾಗಿ ನೋಡಿ, ನಾಲ್ವರು ಮಕ್ಕಳು ಏಕಪತ್ನಿ ವ್ರತಸ್ಥರು. ಅದು ಮಾತ್ರವಲ್ಲ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಅಷ್ಟು ಜನಕ್ಕೂ ಅವಳಿ ಮಕ್ಕಳೇ ಆಗಿದ್ದು. ಒಂದೇ ಬಾರಿ ಅವರ ಹೆಂಡತಿಯರು ಗರ್ಭ ತಾಳಿದ್ದು, ಒಟ್ಟಿಗೆ ಹೆತ್ತದ್ದು ಅವಳಿ ಮಕ್ಕಳನ್ನು. ಮತ್ತು ರಾಮನಾದರೂ ತನ್ನ ಸಮಸ್ತ ರಾಜ್ಯವನ್ನು ಎಂಟು ಜನಕ್ಕೂ ಎಂಟು ಭಾಗ ಮಾಡಿದ, ಅಯೋಧ್ಯೆಯನ್ನು ಯಾರಿಗೂ ಕೊಡಲಿಲ್ಲ. ಅಂದರೆ ತನ್ನ ತಂದೆ ಏನೋ ಒಂದು ಅಚಾತುರ್ಯ ಮಾಡಿಕೊಂಡದ್ದು ಎಷ್ಟು ಜನಕ್ಕೆ ಎಷ್ಟು ರೀತಿಯಲ್ಲಿ ನೋವಾಯಿತು, ಅದು ಮುಂದೆ ಆಗಬಾರದು ಅಂತ ಏನಾದರೂ ಮಾಡಿದನೋ ಏನೋ, ಒಟ್ಟಿನಲ್ಲಿ ಇದು ಬಹಳ ಎಚ್ಚರಿಕೆಯಿಂದ ನೋಡಬೇಕಾದಂಥ ಸಂದರ್ಭ. ಸಾ ಬಹೂನ್ಯಮನೋಜ್ಞಾನಿ ವಾಕ್ಯಾನಿ ಹೃದಯಚ್ಛಿದಾಂ ಅಹಂ ಶ್ರೋಷ್ಯೆ ಸಪತ್ನೀನಾಂ ಅವರಾಣಾಂ ವರಾಸತಿ. ನಾನು ಪಟ್ಟದ ರಾಣಿಯಾಗಿ ಇದ್ದು ಇನ್ನು ಮೇಲೆ ಸವತಿಯರ ಮಾತನ್ನ ಬೈಗಳನ್ನು ಹೀನಾಯವನ್ನು ತಾಳ್ಕೊಂಡು ಇರಬೇಕಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದಾಳೆ. ಅಂದರೆ ಕೈಕೇಯಿ ಮೊದಲಾದವರು ಎಷ್ಟು ಕಷ್ಟ ಕೊಟ್ಟಿರಬಹುದು. ಅತ್ಯಂತಂ ನಿಗೃಹೀತಾಸ್ಮಿ ಭರ್ತುರ್ ನಿತ್ಯಂ ಅತಂತ್ರಿತ ಪರಿವಾರೇಣ ಕೈಕೇಯ ಸಮವಾಪ್ಯಥವಾ ಅವರ. ಇನ್ನು ಮೇಲೆ ಕೈಕೇಯಿ ದಾಸಿಯರಿಗಿಂತ ನಾನು ಕಡೆ ಆಗಿಬಿಡ್ತೀನಿ,
ನೀನು ಇದ್ದಾಗಲೇ ನನಗೆ ಈ ಸ್ಥಿತಿ, ಇನ್ನು ನೀನು ಕಾಡಿಗೆ ಹೋದ ಮೇಲೆ ಮೊದಲೇ ಗಂಡ ನನಗೇನು ಕೇರ್ ಮಾಡಲ್ಲ, ಪತಿಯಿಂದ ಉಪೇಕ್ಷಿತಳಾಗಿದ್ದೀನಿ, ಭರ್ತುರ್ ನಿತ್ಯ ಮತಂತ್ರಿತ, ಗಂಡ ನನ್ನ ಸರಿಯಾಗಿ ಮಾತಾಡಿಸೋದಿಲ್ಲ, ನೋಡೋದಿಲ್ಲ, ಮಾಡೋದಿಲ್ಲ, ನೀನಾದರೂ ಇರ್ತೀಯ ಅಂದರೆ ಅದೂ ಇಲ್ಲ. ಯೋಹಿಮಾಂ ಸೇವತೆ ಕಶ್ಚಿತ್ ಅಥವಾಪ್ಯನುವರ್ತತೆ ಕೈಕೇಯ್ಯ ಪುತ್ರ ಅನ್ವೀಕ್ಷ್ಯ ಸಜನೋ ನಾಭಿಭಾಷತೆ. ಏನೋ ಅಲ್ಪ ಸ್ವಲ್ಪ ಜನ ನನ್ನನ್ನು ನೋಡಿ ಮಾತಾಡಿಸ್ಕೊಂಡು ಬರೋರು, ಇನ್ಮೇಲೆ ಕೈಕೇಯಿ ಮಗನಿಗೆ ಹೆದರ್ಕೊಂಡು ಅದೂ ಬಿಟ್ಬಿಡ್ತಾರೆ ಅಂತ. ಸ್ವಲ್ಪ ಓವರ್ ಡೋಸ್ ಆಯಿತು ಕೌಸಲ್ಯ ಮಾತುಗಳು ಅಂತ ಅನ್ನಿಸ್ಬೋದು, ಭರತನ್ನೆಲ್ಲ ಇಷ್ಟು ಅನುಮಾನಿಸ್ತಾಳಲ್ಲ ಅಂತ. ಆದರೆ ಊಹೆ ಮಾಡಿಕೊಳ್ಳೋದಕ್ಕೆ ಆಗುವಂಥ ಸಂದರ್ಭ, ಪಟ್ಟಾಭಿಷೇಕ ಇನ್ನೇನು ಆಗುವ ಸ್ಥಿತಿಯಲ್ಲಿದ್ದಾಗ ನಿಂತು ಹೋದಾಗ ಈ ರೀತಿಯಾದ ಸಂದರ್ಭ ಮುಂದೆಯೂ ಬರಬಹುದಲ್ವಾ? ಕೈಕೇಯಿ ತನ್ನ ಮಗನಿಗೆ ಪಟ್ಟ ಕಟ್ಟಿಸಿ ತಾನೇ ರಾಜ್ಯ ಸೂತ್ರಗಳನ್ನು ಇಟ್ಟುಕೊಂಡು ಬ್ಯಾಕ್ ಸೀಟ್ ಡ್ರೈವಿಂಗ್ ಅಂತ ಈಗ ನಡೀತಾ ಇದೆಯಲ್ಲ, ಆ ರೀತಿಯಾದದ್ದನ್ನು ಮಾಡಬಹುದಲ್ವಾ? ಹೇಳೋದಿಕ್ಕಾಗೋದಿಲ್ಲ. ನಿತ್ಯಂ ಕ್ರೋಧತೆಯ ತಸ್ಯ ಕಥಂ ನು ಖರವಾದಿ ತತ್ ಕೈಕೇಯ ವದನಂ ದ್ರಷ್ಟುಂ ಪುತ್ರ ಶಕ್ಷ್ಯಾಮಿ ದುರ್ಗತ. ಆ ಕೈಕೇಯಿ ಸದಾ ಖರವಾದಿ, ಕೆಟ್ಟ ಬಾಯೋಳು, ಸಿಡುಕು ಮೋರೆಯೋಳು. ಅವಳ ಮುಖವನ್ನು ನಾನು ಹೇಗೆ ನೋಡಲಿ, ಯಾವ ಥರ ಸಮಾಧಾನವಾಗಿರಲಿ, ಅವಳು ನನ್ನನ್ನು ಎಷ್ಟು ಇರಿಟೇಟ್ ಮಾಡ್ತಾಳೆ ಗೊತ್ತಿಲ್ವಲ್ಲ ನನಗೆ. ಒಂದೇ ಎರಡೇ 14 ವರ್ಷ ನೀನು ಹುಟ್ಟಿ ಇಷ್ಟು ವರ್ಷ ನಾನು ಕಾದಿದ್ಯಾತಕ್ಕೆ, ನೀನು ರಾಜನಾಗ್ತೀಯ, ನನಗೂ ಒಂದು ಒಳ್ಳೆ ಕಾಲ ಬರುತ್ತೆ, 4 ಜನ ಸರೀಕರ ಮಧ್ಯೆ ತಲೆ ಎತ್ಕೊಂಡು ತಿರುಗ್ತೀನಿ ಅಂತ. ಎಂಥ ಕೆಲಸವಾಗೋಯ್ತು ರಾಮ, ಎಷ್ಟು ಉಪವಾಸ ಮಾಡಿದೆ, ಎಷ್ಟು ಪೂಜೆ ಮಾಡಿದೆ, ಎಷ್ಟು ಧ್ಯಾನ ಮಾಡಿದೆ, ಎಲ್ಲ ಸಾಮಾನ್ಯ ತಾಯಂದಿರ ಭಾವನೆಗಳನ್ನೆಲ್ಲ ಅವಳು ಹೇಳ್ತಾಳೆ. ಮತ್ತೆ ಇಷ್ಟೆಲ್ಲ ಕೇಳಿದ ಮೇಲೂ ನಾನು ಬದುಕಿದ್ದೀನಿ, ಸತ್ ಹೋಗಲಿಲ್ಲ, ಹೃದಯ ಒಡೆದೋಗಲಿಲ್ಲ ಅಂದರೆ ಇನ್ನೇನು ಗತಿ? ನನಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಕಾಲ ಮೃತ್ಯು ಬರಬಾರದೆ ಅಂತ ಬೇಡ್ಕೋತಾಳೆ. ಆಗ ಕೌಸಲ್ಯ ಸಂಕಟವನ್ನು ನೋಡಿ ಲಕ್ಷ್ಮಣನಿಗೆ ಕೋಪ ಬರುತ್ತೆ, ಅವನಿಗೆ ತುಂಬ ಸಿಟ್ಟು ಬಂದು ಹೇಳ್ತಾನೆ, ನರೋಚತೆ ಮಮಾಪ್ಯೇತ ದಾರ್ಯೇ ಯದ್ ರಾಘವೋ ವನಂ ತ್ಯಕ್ತ್ವಾ ರಾಜಶ್ರೀಯಂ ಗಚ್ಚೇತ್ ಸ್ತ್ರೀಯ ವಾಕ್ಯವಶಂ ಗತಃ. ಯಾವಳೋ ಹೆಂಗಸ್ ಮಾತನ್ನು ಕೇಳಿಕೊಂಡು ರಾಮ ಕಾಡಿಗೆ ಹೋಗೋದು ನನಗೂ ಇಷ್ಟ ಆಗ್ತಾ ಇಲ್ಲ ಅಮ್ಮ ಅಂತಂತಾನೆ. ವಿಪರೀತಶ್ಚ ವೃದ್ಧಶ್ಚ ವಿಷಯಶ್ಚ ಪ್ರದರ್ಶಿತ ನೃಪಕ್ಮಿವ ನಬ್ರೂಯಾತ್ ಚೋದ್ಯಮಾನ ಸಮನ್ಮತಃ. ಅವನು ವಿಪರೀತ, ಏತಿ ಅಂದರೆ ಪ್ರೀತಿ ಅಂತ ಆಡುವಂಥ ರೀತಿಯಲ್ಲಾಗಿದ್ದಾನೆ ಆ ಮುದುಕ, ಮತ್ತು ವಿಷಯ ಲಂಪಟನಾಗಿದ್ದಾನೆ. ಅವನು ಏನೇನು ಹೇಳೋದಿಲ್ಲ, ಬುದ್ಧಿಗೆಟ್ಟಿದೆ, ಕಾಮಲೋಲುಪನಾಗಿದ್ದಾನೆ, ಇಂಥ ಮಾತನ್ನು ಹೇಳೋದು ಎಲ್ಲ ತಲೆಕೆಳಕಾಗಿ ಮಾಡ್ತಾ ಇದ್ದಾನೆ. ಈ ಸಾಧುವನ್ನ ನಾಸ್ಯಾಪರಾಧಂ ಪಶ್ಯಾಮಿ ನಾಪಿ ದೋಷಂ ತಥಾವಿಧಂ. ಇವನಲ್ಲಿ ಯಾವ ಅಪರಾಧ ಇಲ್ಲ, ಯಾವ ದೋಷವೂ ಇಲ್ಲ. ಏನ ನಿರ್ವಾಸ್ಯತೆಯ ರಾಷ್ಟ್ರಾತ್ ವನವಾಸಾಯ ರಾಘವ. ಇಂಥ ಒಬ್ಬ ಸತ್ಪ್ರಜೆಯನ್ನು ಕಾಡಗಟ್ಟೋದಕ್ಕೆ ಅವನಿಗೆ ಯಾವ ರೈಟ್ಸ್ ಇದೆ? ತದಿನ ವಚನ ರಾಜ್ಞ ಪುನರ್ ಬಾಲ್ಯ ಮುಪೇಶ ಪುತ್ರ ಕೋ ಹೃದಯ ಕುರಿಯಾತ್ ರಾಜ್ಯವೃತ್ತ ಮನುಸ್ಮರನ್. ಎರಡನೇ ಬಾಲ್ಯ ಬಂತು, ದ್ವಿತೀಯ ಶೈಶವ ಬಂದಿದೆ ಆ ಮುದುಕನಿಗೆ, ಚಾಪಲ್ಯ ಬಂದಿದೆ, ಅವನಿಗೆ ಬುದ್ಧಿ ನೆಟ್ಟಿಗಿಲ್ಲ, ಎಳೆ ಮಕ್ಕಳ ಥರ ಆಡ್ತಾ ಇದ್ದಾನೆ ಅಂತ ಹೀಗೆಲ್ಲ ಅಂತಾನೆ. ಆಮೇಲೆ ಹೇಳ್ತಾನೆ, ಮಯಾ ಪಾರ್ಶ್ವೇ ಸ ಧನುಷ ತವ ಗುಪ್ತಸ್ಯ ರಾಘವ ಕಸ್ಸಮರ್ಥೋಧಿಕೋ ಕರ್ತುಂ ಕೃತಾಂತಸ್ಯೇವ ತಿಷ್ಠತಃ. ನಿನ್ನ ಪಕ್ಕ ಬಿಲ್ಲು ಹಿಡಿದು ಯಮನಂತೆ ನಿಂತ ನನ್ನನ್ನು ಯಾರು ಎದುರಿಸೋದಿಕ್ಕೆ ಸಾಧ್ಯ? ನಿರ್ಮನುಷ್ಯಾಮಿಮಾಂ ಸರ್ವಾಂ ಅಯೋಧ್ಯಾಂ ಮನುದರ್ಶಭ ಕರಿಷ್ಯಾಮಿ ಶರೈಸ್ತೀಕ್ಷ್ಣೈರ್ ಯದಿ ಸ್ಥಾಸ್ಯತಿ ವಿಪ್ರಿಯೆ. ನಿನಗೆ ವಿರೋಧ ಮಾಡುವವನು ಯಾರಾದರೂ ಇದ್ದರೆ ಅಯೋಧ್ಯೆಯನ್ನೇ ಇಲ್ಲ ಅಂತ ಅನ್ನಿಸ್ಬಿಡ್ತೀನಿ, ನೋಡ್ಕೋ ನನ್ನ ಶಕ್ತಿ ಅಂಥದ್ದು, ನನ್ನ ತೀಕ್ಷ್ಣವಾದ ಬಾಣಗಳು ಆ ರೀತಿಯಾದಂಥದ್ದು ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಇಲ್ಲಿ ಭೋಜಚಂಪುವಿನಲ್ಲಿ ತುಂಬ ಚೆನ್ನಾದ ಒಂದು ಶ್ಲೋಕ ಬರುತ್ತೆ. ಮಾ ಭೂತ್ವತ್ಪದ ಪದ್ಮಯೋರ್ ಅರುಣಿಮಾ ಕಂತಾರ ಸಂಚಾರತ ಪಾಣೋ ಪಾಟಲಿಮಾ ಮನ ಪ್ರಸರತು ಜಾಕರ್ಷಣಾದೇವ ಮೇ ಕೈಕೇಯಿ ಭೂತತಾತವಚನೆ ನಮ್ರೋ ಭವಾನ್ ಮಾಸ್ಮಭೂಹು ಕಿಂಚಿನ್ ಮಾಮಕಮಾರ್ಯ ಶೌರ್ಯ ಜಲಧೇ ನಮ್ರಂ ಧನುರ್ ವರ್ತತಾಂ. ಅಣ್ಣ, ಕಾಡಲ್ಲಿ ಓಡಾಡಿ ನಿನ್ನ ಕಾಲು ಕಲ್ಲು ಮುಳ್ಳು ಚುಚ್ಚುಕೊಂಡು ಕೆಂಪಾಗುವುದು ಬೇಡ, ನನ್ನ ಕೈ ಸ್ವಲ್ಪ ರಕ್ತದಿಂದ ಕೆಂಪಾಗಲಿ ಸಾಕು. ನೀನು ಆ ಅಯೋಗ್ಯನಾದ ತಂದೆ ಮತ್ತು ಆ ಲೋಭಳಾದಂತಹ ತಾಯಿ ಕೈಕೇಯಿ ನಿನ್ನ ವಿಮಾತೆ ಅಂದರೆ ನಿನ್ನ ಮಲತಾಯಿ, ಅವರ ಮಾತಿಗೆ ತಲೆ ಬಾಗಿಸಬೇಡ, ನಾನು ನನ್ನ ಬಿಲ್ಲನ್ನು ಬಾಗಿಸ್ತೀನಿ, ಬಿಲ್ಲಿಗೆ ಬಾಣ ಹೆದೆ ಏರಿಸಿ ಬಿಟ್ಟು ಅವರನ್ನ ಕೊಂದು ಬಿಡ್ತೀನಿ ಸಾಕು ಅಂತಂತಾನೆ. ಭರತಸ್ಯಾತ ಪಕ್ಷೋವಾ ಯೋವಾಸ್ಯ ಹಿತಮಿಚ್ಛತಿ ಸರ್ವಾನೇವ ಹನಿಷ್ಯಾಮಿ ಮೃದುರ್ಹಿ ಪರಿಭೂಯತೆ. ಭರತನೇ ಬರಲಿ ಅವನ ಪಕ್ಷದವರು ಯಾರೇ ಇದ್ರಿ, ಅವರನ್ನೆಲ್ಲ ಕೊಂದು ಬಿಡ್ತೀನಿ, ಮೃದುವಾಗಿದ್ದವರಿಗೆ ಅನ್ಯಾಯ ಆಗೋದು, ಮೃದುರ್ಹಿ ಪರಿಭೂಯತೆ. ಈ ಮಾತನ್ನ ಮಾಘ ಕೂಡ ಹೇಳ್ತಾನೆ. ಅಂಕಾಧಿರೋಪಿತ ಶಶಃ ಚಂದ್ರಮಾ ಶಶಲಾಂಛನಃ ಕೇಸರಿ ನಿಷ್ಠುರಾಕ್ಷಿಪ್ತ ಮೃಗಯೂಥೋ ಮೃಗಾಧಿಪಃ.
ತೊಡೆ ಮೇಲೆ ಬಡಪಾಯಿ ಅಯ್ಯೋ ಅಂತ ಮಲವನ್ನು ಏರಿಸ್ಕೊಂಡ್ರೆ ಅಂಥವನನ್ನು ಶಶಲಾಂಚನ ನೋಡು, ಅವನ ಮಧ್ಯದಲ್ಲಿ ಮಚ್ಚೆ ಇದೆ, ಕೊಳಕಿದೆ, ಕಪ್ಪಿದೆ, ಕಳಂಕ ಇದೆ ಅಂತ ಚಂದ್ರನ ಬೈತೀವಿ. ಆದರೆ ಈ ಮೃಗಗಳನ್ನೆಲ್ಲ ನಿಷ್ಠುರವಾಗಿ ಕೊಲ್ಲುವಂಥ ಸಿಂಹವನ್ನು ಮೃಗರಾಜ, ಕಾಡಿನ ರಾಜ ಅಂತ ಕೊಂಡಾಡ್ತೀವಿ. ಇದನ್ನು ನೋಡಿದ್ರೆ ಲೋಕದಲ್ಲಿ ಬಲಕ್ಕೆ ಇರುವಂಥದ್ದು ಬೆಲೆ ಒಳ್ಳೆತನಕ್ಕೆ ಅಲ್ಲ, ಕ್ರಿಯಾ ಕೇವಲ ಮುತ್ತರಂ ಅನ್ನುವುದು ಮಾಘನ ಮಾತು. ಹಾಗಾಗತ್ತೆ, ಎಂಥ ಒಂದು ಬೆಂಕಿ ಕೂಡ ಬೂದಿಯಾಗಿದ್ದಾಗ ಅದನ್ನು ಬೆಲೆ ಕೊಡೋದಿಲ್ಲ ಯಾರು, ಕೆಂಡವಾಗಿದ್ದಾಗಲೇ ಬೆಲೆಯನ್ನು ಕೊಡ್ತಾರೆ. ಅಷ್ಟೇಕೆ, ಒಂದು ಧೂಳನ್ನು ಮೆಟ್ಟಿದ್ರೆ ಅದು ಹಾರಿ ನಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಒಂದು ಧೂಳಿಗಿರುವಂಥ ಬೆಲೆ ನಮಗಿಲ್ಲವಾ ಅನ್ನುವಂಥ ಮಾತುಗಳು ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಬರುತ್ತೆ. ಅಮಿತ್ರ ಭೂತೋ ನಿಸ್ಸಂಗಂ ಬದ್ಧತಾಂ ಬದ್ಧತಾಮಪಿ, ನಮ್ಮ ವೈರಿ ಆಗಿರೋ ತಂದೆನ ಸೆರೆನಾದರೂ ಇಡೋಣ, ಕೊಂದೇ ಆದರೂ ಹಾಕೋಣ, ಪರವಾಗಿಲ್ಲ ಅಂತ. ಗುರೋರಪ್ಯವಲಿಪ್ತಸ್ಯ ಕಾರ್ಯಾಕಾರ್ಯಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ. ತಂದೆಯೇ ಆಗಿರಬಹುದು, ಅವಿವೇಕಿ ಆಗಿದ್ದಾನೆ, ಅಡ್ಡದಾರಿ ಹಿಡಿದಿದ್ದಾನೆ, ಹಿತಾಹಿತಗಳು ಗೊತ್ತಾಗ್ತಾ ಇಲ್ಲ, ಅಂಥವನನ್ನ ದುರ್ಮಾರ್ಗಕ್ಕೆ ಕಾಲಿಟ್ಟವನನ್ನು ನಾವು ನಾಶನ ಮಾಡಲೇಬೇಕು, ಅವನನ್ನು ಶಾಸನ ಮಾಡಬೇಕು, ದಂಡಿಸಬೇಕು ಅಂತ ಹೇಳಿ, ತ್ವಯಾಚೈವ ಮಯಾಚೈವ ಕೃತ್ವಾ ವೈರಮನುತ್ತಮಂ ಕಾಸ್ಯಶಕ್ತಿ ಶ್ರೇಯಂ ದಾತುಂ ಭರತಾ ಯಾರಿ ನಾಶನ. ನನ್ನಂಥವ್ರ ಜೊತೆ ನಿನ್ನಂಥವ್ರ ಜೊತೆ ವೈರ ಇಟ್ಟುಕೊಂಡ ಭರತನಿಗೇನಾದರೂ ಬದುಕೋದಿಕ್ಕಾಗುತ್ತಾ? ದೀಪ್ತಮಗ್ನಿಮ ಅರಣ್ಯಂ ವಾ ಯದಿ ರಾಮ ಪ್ರವೀಕ್ಷಿತಿ ಪ್ರವಿಷ್ಟಂ ತತ್ರ ಮಾಂ ದೇವಿ ತ್ವಂ ಪೂರ್ವಂ ಅವಧಾರಯ. ಅಮ್ಮ, ರಾಮ ಕಾಡಗಾಗಲಿ ಬೆಂಕಿಗಾಗಲಿ ಎಲ್ಲಿಗೆ ಹೋದರೂ ನಾನು ಮುಂದೆ ಇರ್ತೀನಿ, ಅವನು ಹಿಂದೆ ಇರ್ತಾನೆ. ಹಾಗಿರುವಾಗ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಹನಿಷ್ಯೇ ಪಿತರಂ ವೃದ್ಧಂ ಕೈಕೇಯ್ಯ ಸಕ್ತ ಮಾನಸಂ ಕೃಪಣಂ ಚಾಸ್ಥಿರಂ ಬಾಲಂ ವೃದ್ಧ ಭಾವೇನ ಗರ್ಹಿತಂ. ಆ ಅಪ್ಪ ಅವನು ಮುದುಕ, ಕೈಕೇಯಲ್ಲಿ ಆಸಕ್ತನಾಗಿದ್ದಾನೆ, ಲೋಭಿಯಾಗಿದ್ದಾನೆ, ಚಂಚಲನಾಗಿದ್ದಾನೆ, ಎಳೆ ಮಕ್ಕಳ ತರಹ ಆಡ್ತಾ ಇದ್ದಾನೆ, ವಯಸ್ಸಾದವನು ಅನ್ನುವ ಹಿರಿತನದ ಒಂದು ಚಲಾವಣೆ ಮಾಡಿಕೊಂಡು ಅಯೋಗ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಅವನನ್ನು ಕೊಂದೇ ಬಿಡ್ತೀನಿ ಅಂತಂತಾನೆ. ಒಮ್ಮೆ ಇಲ್ಲ ಇಮ್ಮೆ ಇಲ್ಲ ಹತ್ತಾರು ಬಾರಿ ಲಕ್ಷ್ಮಣ ಈ ಥರ ಮಾತುಗಳನ್ನು ಹೇಳ್ತಾನೆ. ನಚಾ ಧರ್ಮ್ಯಂ ವಚ ಶ್ರುತ್ವ ಸಪತ್ನ್ಯ ಮಮ ಭಾಷಿತಂ ವಿಹಾಯ ಶೋಕ ಸಂತಪ್ತಾಂ ಮಾವನಂ ಗಂತುಮರ್ಹಸಿ. ಹಾಗೆ ಲಕ್ಷ್ಮಣ ಹೇಳಿದಾಗ ಕೌಸಲ್ಯ ಹೇಳ್ತಾಳೆ, ನೋಡಪ್ಪ ತಮ್ಮ ಹೀಗೆ ಹೇಳ್ತಿದ್ದಾನೆ, ಅದು ಮಾಡೋದು ಬೇಡ ಬಿಡು, ನನ್ನನ್ನು ನಿನ್ನ ಜೊತೆ ಕಾಡಕ್ಕೆ ಕರ್ಕೊಂಡು ಹೊರಟೋಗ್ಬಿಡು, ನನ್ನಲ್ಲಿಯೇ ಎಷ್ಟೋ ನೆಮ್ಮದಿ ಇರುತ್ತೆ, ದಯಮಾಡಿ ನನ್ನನ್ನು ಬಿಡಬೇಡ ಅಂತ ಕೇಳ್ತಾಳೆ. ಧರ್ಮಜ್ಞ ಯದಿ ಧರ್ಮಿಷ್ಠೋ ಧರ್ಮಂ ಚರಿತುಮಿಚ್ಛಸಿ ಶುಶ್ರೂಷ ಮಾಮಿಹಸ್ತಸ್ವಂ ಚರ ಧರ್ಮಂ ಅನುತ್ತಮಂ. ಅಥವಾ ಇಲ್ಲೇ ಇದ್ದು ತಾಯಿಯನ್ನು ನೀನು ಕಾಪಾಡು. ಪಿತ್ರ ಶತಗುಣಂ ಮಾತಾ ಅಂತ ಮನುಸ್ಮೃತಿ, ತಂದೆಗಿಂತ ತಾಯಿ ನೂರು ಪಟ್ಟು ಅಂತ. ತಂದೆ ಮಾತನಂತೆ ಕಾಡಿಗೆ ಹೋಗಬೇಕು ಅಂತ ನೀನು ಮನಸ್ಸು ಮಾಡಿದ್ರೆ ತಾಯಿ ಮಾತನಂತೆ ಇಲ್ಲೇ ಇರಬೇಕು ಅಂತ ನಾನು ಹೇಳ್ತೀನಿ, ಏನು ಮಾಡ್ತೀಯಾ ಹೇಳು ಅಂತ. ಬೇರೆಯವರಾಗಿದ್ದರೆ ಇಂಥ ಬೆಂಬಲ ಕೊಡುವ ತಮ್ಮ ಇದ್ದಾನೆ, ಒಂದು ಹೊಸ ಪಾರ್ಟಿನೇ ಮಾಡಬಹುದಲ್ವಾ, ಕೊಯಲೇಷನ್ ಪಾರ್ಟಿ ಅಂತ ಅಂದುಕೊಳ್ತಿದ್ರು. ಹಾಗೆ ತಾಯಿ ಮಾತು ದೊಡ್ಡದಲ್ವಾ, ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳೋದ್ರಿಂದ ಭೂಮೇರ್ ಗರಿಯಸಿ ಮಾತ, ತಾಯಿಯೇ ದೊಡ್ಡವಳು, ನಾನು ಅದಕ್ಕಾಗಿ ತಾಯಿ ಮಾತನಂತೆ ಇಲ್ಲೇ ಇರ್ತೀನಿ. ನಮ್ಮ ರಾಜಕಾರಣಿಗಳು ಕ್ಷಣ ಕ್ಷಣಕ್ಕೆ ಪತ್ರಿಕೆಗಳಲ್ಲಿ ಸ್ಪಷ್ಟೀಕರಣ ಅಂತ ಕೊಡ್ತಲೇ ಇರ್ತಾರಲ್ಲ, ನಾನು ಮಾತನ್ನು ಹೀಗೆ ತಗೋಬೇಕು ಹಾಗಲ್ಲ, ನಾನು ಹೀಗೆ ಮಾಡಿದ್ದು ಹಾಗಲ್ಲ ಅಂತ. ರಾಮನ ಮಾತಿಗೆ ಯಾವ ರಿಜಾಯಿಂಡರ್ ಇಲ್ಲ, ರಾಮೋ ದ್ವಿರ್ ನಾಭಿಭಾಷತೆ. ಅವನ ಯುಕ್ತಿ ನೋಡಿ, ಧರ್ಮವನ್ನು ನಮ್ಮ ಮೂಗಿನ್ನೇರಕ್ಕೆ ಅನುಕೂಲ ಸಿಂಧುವಾಗಿ ಬಳಸ್ಕೊಳ್ಳಬಾರದು ಅಂತ. ಈ ಒಂದು ಸಂದರ್ಭದಲ್ಲಿ ಮಹಾಭಾರತದ ಧರ್ಮರಾಜ ಅಲ್ಲಿಯ ಭೀಮ, ದ್ರೌಪದಿ ಅವರಿಗೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಕೌಸಲ್ಯ ದ್ರೌಪದಿ ಸ್ಥಾನದಲ್ಲಿ, ಭೀಮನ ಸ್ಥಾನದಲ್ಲಿ ಲಕ್ಷ್ಮಣ, ಧರ್ಮರಾಜನ ಸ್ಥಾನದಲ್ಲಿ ರಾಮ ಇದ್ದಾರೆ, ಅಥವಾ ಇವರ ಸ್ಥಾನದಲ್ಲಿ ಅವರಿದ್ದಾರೆ ಅಂತ ಅಂದ್ಕೊಳ್ಬಹುದು. ಕಾಡಿಗೆ ಹೋದ ತಕ್ಷಣ ಭೀಮನಿಗೆ ಧರ್ಮರಾಜನಿಗೆ ದೊಡ್ಡ ತಗಾದೆ. ಭೀಮ ಹೇಳ್ತಾನೆ 13 ಅವಧಿ ಕಾಡಲ್ಲಿರಬೇಕು, ವನವಾಸ ಮಾಡಬೇಕು, ಮತ್ತು 1 ವರ್ಷದಲ್ಲಿ ಅಜ್ಞಾತವಾಸ ಅಂತ 12+1 13 ತಿಂಗಳಾಯಿತು, ಇನ್ನು ಯುದ್ಧಕ್ಕೆ ಹೋಗೋಣ. 13 ಅವಧಿ ಅಂದರೆ ದಿವಸವೂ ಆಗುತ್ತೆ, ಗಳಿಗೆಯೂ ಆಗುತ್ತೆ, ಗಂಟೆಯೂ ಆಗುತ್ತೆ, ಕ್ಷಣವೂ ಆಗುತ್ತೆ. ನಾವಂತೂ ಜನರಸ್ ಆಗಿ ತಿಂಗಳೇ ಇಟ್ಕೊಂಡ್ಬಿಟ್ವಿ, ತ್ರಯೋದಶ ಸಮಾಹ ಅಂತ ಅಷ್ಟೇ. ಆಯಿತು ಬಾ ಹೋಗೋಣ ಅಂತ. ಮತ್ತು ಕ್ಷತ್ರಿಯನಾದವನು ಯುದ್ಧವನ್ನೇ ಮಾಡಬೇಕು, ಬೇಕಾದಂತೆ ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತೀವಿ, ನೀನು ಹೇಳಿತನದಿಂದ ಬ್ರಾಹ್ಮಣನಂತೆ ಯಾಚನೆ ಮಾಡಬಾರದು ಶತ್ರುವನ್ನ ರಾಜ್ಯ ಅಂತ. ಅದಕ್ಕೆ ತಕ್ಕಂತೆ ಶಾಸ್ತ್ರಗಳನ್ನು ದ್ರೌಪದಿ ಕೂಡ ಪೋಣಿಸಿ ಪೋಣಿಸಿ ಕೊಡ್ತಾಳೆ. ಧರ್ಮರಾಜ ಆಗ ಹೇಳ್ತಾನೆ, ಧರ್ಮವನ್ನ ಕರೆಯುವ ಹಸು ಅಂತ ಭಾವಿಸ್ಕೊಳ್ಬಾರದು, ಕರೆದೇ ಇದ್ದಾಗಲೂ ಹಸುವನ್ನ ಅದು ಗರ್ಭತಾಳಿದ್ದಾಗಲೂ ಕೂಡ ನಾವು ಹುಲ್ಲು ಹುರುಳಿ ನೀರು ಕೊಟ್ಟು ಕಾಪಾಡಬೇಕಾಗುತ್ತೆ.
ಅಷ್ಟು ಮಾತ್ರವಲ್ಲ ಮುದಿಯಾದ ಮೇಲೂ ಕಾಪಾಡಬೇಕಾಗುತ್ತೆ. ಧರ್ಮವನ್ನು ನಾವು ಕೇವಲ ಪ್ರತಿಫಲ ದೃಷ್ಟಿಯಿಂದ ನೋಡಬಾರದು. ಹಾಗೆ ಪ್ರತಿಫಲೈಕ ದೃಷ್ಟಿಯಿಂದ ನೋಡಿದಾಗ ಅರ್ಥಕಾಮಗಳಿಗೂ ಧರ್ಮಕ್ಕೂ ಏನು ವ್ಯತ್ಯಾಸ ಇದೆ? ಅರ್ಥಕಾಮಗಳು ಅಲ್ಲಿವರೆಗೂ ಅವು ನಡೀತಾ ಇರ್ತವೋ, ನಡೆದರೆ ನಾಣ್ಯ ಅಂತ. ಧರ್ಮ ಹಾಗಲ್ಲ, ಅದು ಬಂಗಾರದ ನಾಣ್ಯ, ಸವೆದರೂ ಅದಕ್ಕೆ ಬೆಲೆ ಉಂಟು. ನಿಕ್ಕಲ್ ನಾಣ್ಯಗಳಿಗೆ ಸವದ ಮೇಲೆ ಬೆಲೆ ಇರೋದಿಲ್ಲ. ಹೀಗಾಗಿ ಅರ್ಥಕಾಮಗಳು ಬಂಗಾರದಲ್ಲದ ನಿಕ್ಕಲ್ ನಾಣ್ಯಗಳಂತೆ, ಧರ್ಮ ಒಂದು ಸ್ವರ್ಣ ನಾಣ್ಯ ಇದ್ದಂತೆ. ಅದಕ್ಕೆ ಮೆಟೀರಿಯಲ್ ಬರ್ತಿದೆ, ಬರೀ ಫೇಸ್ ವ್ಯಾಲ್ಯೂ ಮಾತ್ರ ಅಲ್ಲ, ಅರ್ಥಕಾಮಗಳಿಗೆ ಬರೀ ಫೇಸ್ ವ್ಯಾಲ್ಯೂ ಅಷ್ಟೇ ಉಂಟು. ಅದರಿಂದ ನಾನು ಧರ್ಮವನ್ನೇ ಅನುಸರಿಸಿಕೊಂಡು ಬರ್ತೀನಿ ಅಂತ ಧರ್ಮರಾಜ ಸ್ಪಷ್ಟವಾಗಿ ಹೇಳ್ತಾನೆ. ಈಗ ನಾವು ಅಡ್ಡಿ ಮಾಡಿಕೊಂಡ್ರೆ ಧರ್ಮಕ್ಕೆ, ಅನ್ಯಾಯ ಮಾಡಿಕೊಂಡು ನಾವು ಈಗ ವನವಾಸವನ್ನು ಮಾಡೋದಿಲ್ಲ ಅಂತ ಹೋದರೆ ಯಾರು ನಮ್ಮ ಪಾಲಿಗೆ ಸಹಕಾರಿಯಾಗಿ ಬರೋದಿಲ್ಲ ಅಂತ. ಅದು ನಿಜವೇ. ಒಮ್ಮೊಮ್ಮೆ ಒಂದೊಂದು ಮಾತನ್ನಾಡುವವರನ್ನು ಯಾರು ನೆಚ್ಚುತ್ತಾರೆ? ರಾಮ ಅದನ್ನೇ ಹೇಳ್ತಾನೆ, ನಾವು ಹಾಗೆ ಕೈಗೊಳ್ಳಬಾರದು ಅನ್ಯಾಯವನ್ನು ಅಂತ. ಮತ್ತೆ ಅವಳು ಹೇಳ್ತಾಳೆ, ನಾನು ಅಧರ್ಮವನ್ನು ಹೇಳ್ತಾ ಇಲ್ಲ, ಎಷ್ಟೆಲ್ಲ ಧರ್ಮದ ವಾಕ್ಯಗಳು ಉಂಟು, ಹಿಂದಿನವರೆಲ್ಲ ತಾಯಿಯನ್ನು ಅನುಸರಿಸಿದ್ದಾರೆ ಆ ಥರದ್ದು ಅಂತ. ಆಗ ರಾಮ ಹೇಳ್ತಾನೆ, ಇಲ್ಲಮ್ಮ, ಪರಶುರಾಮನಂಥವನು ಕೂಡ ತಂದೆಯ ಮಾತನ್ನೇ ಅನುಸರಿಸಬೇಕಾಯಿತು. ನಿನ್ನ ಗಂಡ ಬದುಕಿರುವವರೆಗೂ ಗಂಡನ ದಾರಿ ನಿನಗೆ ಶ್ರೇಯಸ್ಕರ. ನೀನು ಮೊದಲು ಹೆಂಡತಿ, ಆಮೇಲೆ ತಾಯಿ. ಹೆಂಡತಿಯಾಗದೆ ತಾಯಿಯಾದವಳಲ್ಲ, ಹಾಗಾಗಿ ನಿನಗೆ ಮೊದಲು ಬಂದದ್ದು ಪತ್ನಿ ಧರ್ಮ, ಆಮೇಲೆ ಬಂದದ್ದು ಮಾತೃ ಧರ್ಮ. ಹೀಗಾಗಿ ಮೊದಲು ಪತ್ನಿ ಧರ್ಮವನ್ನು ನಿರ್ವಾಹ ಮಾಡಬೇಕು, ದಶರಥನ ಜಾಡಿನಲ್ಲಿ ನೀನು ನಡೆಯಬೇಕು. ಹಾಗಾಗಿ ನಾನು ಮೊದಲು ಆ ತಂದೆ ಮಾತನ್ನೇ ಕೇಳ್ತೀನಿ ಅಂತ ಹೇಳ್ತಾನೆ. ಇಷ್ಟು ಸೂಕ್ಷ್ಮವಾದದ್ದು ಧರ್ಮ, ಅದನ್ನು ರಾಮ ಗಮನಿಸ್ಕೊಡ್ತಾನೆ. ನಾಹಂ ಧರ್ಮ ಅಪೂರ್ವಂತೆ ಪ್ರತಿಕೂಲಂ ಪ್ರವೃತ್ತೆಯೇ ಪೂರ್ವೈರಯಂ ಅಭಿಪ್ರೇತೋ ಗತೋ ಮಾರ್ಗೋನು ಗಮ್ಯತೆ. ನಾನು ಹೊಸದಾದ ಧರ್ಮವನ್ನು ಹೇಳ್ತಾ ಇಲ್ಲ, ಸನಾತನ ಧರ್ಮವನ್ನು ಹಿಂದಿನಿಂದ ಬಂದದ್ದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಲಕ್ಷ್ಮಣನಿಗೂ ತಿಳಿಸ್ತಾನೆ. ತವ ಲಕ್ಷ್ಮಣ ಜಾನಾಮಿ ಮಯಿ ಸ್ನೇಹಂ ಅನುತ್ತಮಂ ವಿಕ್ರಮಂಚೈವ ಸತ್ವಂಚ ತೇಜಶ್ಚ ಸುದುರಾಸದಂ. ಲಕ್ಷ್ಮಣ, ನಿನ್ನ ಶಕ್ತಿ, ನಿನ್ನ ಯೋಗ್ಯತೆ ಎಷ್ಟು ಅನ್ನುವುದು ನನಗೆ ಗೊತ್ತಪ್ಪ. ನೀ ನನ್ನ ಮೇಲಿನ ಪ್ರೀತಿಯಿಂದಲೇ ಹೇಳ್ತಾ ಇದೆಯೇ ಹೊರತು ಮತ್ತಾರ ಮೇಲೆ ಕೋಪದಿಂದ ಹೇಳ್ತಾ ಇಲ್ಲ ಅಂತ. ಆದರೆ ಒಂದು ನೋಡು, ಧರ್ಮೋಹಿ ಪರಮೋ ಲೋಕೇ ಧರ್ಮೇ ಸತ್ಯಂ ಪ್ರತಿಷ್ಠಿತಂ ಧರ್ಮ ಸಂಶಿತಮೇತಚ್ಚ ಪಿತುರ್ವಚನ ಉತ್ತಮಂ. ಲೋಕ ನಿಂತಿರೋದು ಧರ್ಮದ ಮೇಲೆ, ಧರ್ಮದಲ್ಲಿಯೇ ಸತ್ಯ ಇರುವಂಥದ್ದು. ಹಾಗಾಗಿ ತಂದೆಯ ಮಾತು ಧರ್ಮ. ಕೈಕೇಯಿಗೆ ಕೊಟ್ಟಿದ್ದ ವರವನ್ನು ನಡೆಸಬೇಕು, ತಂದೆ ಮಾಡಿದ ಸಾಲವನ್ನು ಮಕ್ಕಳು ತೀರಿಸಬೇಕಲ್ವ, ಇದು ಅವನಿಗೆ ಬಂದಂಥದ್ದು. ರಾಮ ಯಾಕೆ ಆ ಮಾತುಗಳನ್ನೇ ಅನುಸರಿಸ್ತಾ ಬಂದ ಅಂದರೆ, ಕೈಕೇಯಿ ಹತ್ರ ಮಾಡಿದ ಸಾಲ ಆಯ್ತಲ್ಲ ವರ, ಈಗ ಅದನ್ನು ತೀರಿಸಬೇಕು. ತಂದೆಯ ಮಾತನ್ನು ತೀರಿಸುವಂಥದ್ದು ಅನ್ನೋದು ಮಕ್ಕಳು ಮಾಡಬೇಕಾದ ಕರ್ತವ್ಯ. ಹಾಗಲ್ಲದೇ ಇದ್ದರೆ ದೊಡ್ಡ ಅನಾಹುತವಾಗುತ್ತೆ. ರೆಸ್ಪಾನ್ಸಿಬಿಲಿಟಿಯನ್ನು ಯಾರೂ ತೆಗೆದುಕೊಳ್ಳೋದಕ್ಕಾಗೋದಿಲ್ವಲ್ಲ. ನಮ್ಮ ಬಂಧುವರ್ಗದಲ್ಲಿಯೇನೇ ನಾನು ಕಂಡಿದ್ದೀನಿ, ತಂದೆಯೊಬ್ಬರು ಪಾಪ ಯಾವ ಕೆಟ್ಟ ಕೆಲಸಕ್ಕೂ ಅಲ್ಲ, ಕುಟುಂಬ ನಿರ್ವಾಹ ವಿಸ್ತಾರವಾದದ್ದು, ತುಂಬ ಹೆಣ್ಣು ಮಕ್ಕಳಿದ್ರು, ಬಹಳ ಜನ ಮನೆಗೆ ಬಂದು ಹೋಗುವವರು, ಎಲ್ಲ ಮಕ್ಕಳಂದರೆ ಅವರಿಗೆ ಮದುವೆ, ಬಾಳಂತನ, ಸೀಮಂತ ಎಲ್ಲ ಇದ್ದೇ ಇರುತ್ತೆ. ಜೊತೆಗೆ ಅವರ ತಂದೆ, ಅವ್ರ ತಂದೆಗೆ ಇಬ್ಬರು ಹೆಂಡತಿಯರಿದ್ದು, ಅವರ ಶ್ರಾದ್ದಗಳು ಇವೆಲ್ಲ ಮಾಡೋದು. ಒಂದು ವರ್ಷದಲ್ಲಿ 4 ತಿಥಿ ಬಂತು ಅಂದರೆ ಮಾಡುವವರಿಗೆ ತಿಥಿ ಆಗುತ್ತೆ. ಜೊತೆಗೆ ಅದಕ್ಕೆ ಊರಿನವರೆಲ್ಲ ಬರುವಂಥದ್ದು, ಮತ್ತೆ ಮಕ್ಕಳು ಓದು, ಹೀಗೆ ಎಲ್ಲ ಉಂಟಲ್ವಾ. ಆಮೇಲೆ ಒಂದು ಊರಿನಲ್ಲಿ ತಕ್ಕ ಮಟ್ಟಿಗೆ ದೊಡ್ಡ ಊರಿನಲ್ಲೇ ಇದ್ದಾರೆ ಅಂತಂದರೆ ಊರಿಂದ ಎಲ್ಲ ಅವರ ಬಂಧುವರ್ಗ ಬಂದು ಅವ್ರ ಮನೆಯಲ್ಲಿ ಅಶನ ವಸನಗಳಿಗೆ, ಯಾವುದೋ ಚಿಕಿತ್ಸಾ ಸೌಲಭ್ಯಕ್ಕೆ ಹೀಗೆಲ್ಲ ಇರ್ತಾರೆ. ಈ ಥರ ಎಷ್ಟೋ ಆಗಿ ಸಾಕಷ್ಟು ಸಾಲ ಮಾಡಿದ್ದಾಯಿತು. ಸಾಲ ಮಾಡಿದ ತಂದೆ ಅನಿರೀಕ್ಷಿತವಾಗಿ ತೀರಿಕೊಂಡಾಗ ಮಕ್ಕಳು ಇಬ್ಬರು ಪಾಪ ಗಂಡು ಮಕ್ಕಳು ಹಗಲು ಇರುಳು ದುಡಿದು ತಮ್ಮ ಓದು ಉದ್ಯೋಗದ ಜೊತೆಗೆ ಎಲ್ಲೆಲ್ಲಂದರೆ ಅಲ್ಲಲ್ಲಿ ಪಾರ್ಟ್ ಟೈಮ್ ಕೆಲಸ ಎಲ್ಲ ಮಾಡಿ ತಂದೆಯ ಸಾಲವನ್ನು ತೀರಿಸಿದ್ರು. ಇದು ಈ ಥರದ್ದು ಎಷ್ಟೋ, ಪ್ರತಿಯೊಬ್ಬರ ಮನೆಗಳಲ್ಲೂ ಇಂಥ ಉದಾಹರಣೆಗಳು ಕಾಣಸಿಗೋದಕ್ಕೆ ಉಂಟು. ಅದು ಬಿಟ್ಟು ನನಗೆ ಗೊತ್ತೇ ಇಲ್ಲ, ಅವ್ರು ಮಾಡಿದ ಸಾಲ ಅವನ ಜೊತೆಗೆ ಹೋಯಿತು, ನೀವು ನೋಟಿಸ್ ಕೊಡಿ, ಬೇಕಾದ್ರೆ ಪಿಂಡದ ಜೊತೆಗೆ ನಾನು ಸೇರಿಸ್ತೀನಿ ನೋಟಿಸನ್ನು, ಅಲ್ಲಿ ಕಳಿಸೋಣ ಅಂತ ಅನ್ನುವಂಥ ಮಾತನ್ನು ಆಡಬಹುದೇ? ಹೀಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥದ್ದು, ನಮ್ಮ ತಂದೆಯೋ ತಾಯಿಯೋ ಸಾಲಗಾರರಾದರೂ ಅವರಿಂದ ನಾವು ಕೆಟ್ಟವು ಅಂತ ಇವರು ಅಂದುಕೊಳ್ಬಾರ್ದಲ್ವ. ಆಮೇಲೆ ಇದೊಂದು ವ್ಯವಸ್ಥೆ, ಏನೋ ಪಾಪ ಕಷ್ಟ ಅಂತ ಕೊಟ್ಟದ್ದು, ಅವರು ತಾನೇ ಏನು ಬಿಲಿಯನೇರ್ಗಳ ಮಿಲಿಯನೇರ್ಗಳ, ಅವರು ತಮ್ಮ ಕಷ್ಟಾರ್ಜಿತವನ್ನು ಕೊಟ್ಟದ್ದು, ಅದನ್ನು ಹೀಗೆ ಲಪಟಾಯಿಸೋದು ಸರಿಯಾ? ಇಷ್ಟೆಲ್ಲ ಬರುತ್ತೆ ಈ ಹಿನ್ನೆಲೆಯಿಂದ ಕಂಡಾಗ ರಾಮನ ನಿಶ್ಚಯ ಎಷ್ಟು ಘನವಾದದ್ದು. ಮತ್ತು ಪ್ರಜೆಗಳಿಗೆ ಒಂದು ಮಾರ್ಗದರ್ಶನ, ದಶರಥ ಅಯೋಗ್ಯ, ರಾಮ ಯೋಗ್ಯನಾದವನು, ಒಳ್ಳೆ ರಾಜ ಬೇಕಾಗಿತ್ತು, ಕೂತ್ಕೊಳ್ಬೇಕಾಗಿತ್ತು ಸೀಟಲ್ಲಿ ಅಂತಂದರೆ
ಯಾರನ್ನು ಆಳ್ತಾನೆ ಅವನು? ಓಹೋ, ರಾಮ ಅನುಕೂಲ ಸಿಂಧುವಪ್ಪ, ಇವನ ದಾರಿನಲ್ಲಿ ನಾವು ನಡೀಬಹುದು, ಪರವಾಗಿಲ್ಲ, ಹಾಗೆ ಟ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡಬಹುದು ಅಂತ ಅಂದ್ಕೊಂಡ್ಬಿಟ್ರೆ, ರಾಮ ದಿವಾಳಿ ಎದ್ದಿರ್ತಕ್ಕಂಥ ಬಾಕ್ಸ್ವನ್ನು ಇಟ್ಕೊಂಡು ಏನು ವೆಲ್ಫೇರ್ ಡೆವಲಪ್ಮೆಂಟ್ಸು ಸ್ಕೀಮ್ಸು ಅಂತೆಲ್ಲ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಶಂಖ ಬಾರಿಸ್ತಾ ಇದ್ದಾರಲ್ಲ, ಅದನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮೊದಲು ಪ್ರಜೆಗಳಲ್ಲಿ ಲೋಕದಲ್ಲಿ ವಿಶ್ವಾಸೋತ್ಪಾದನ ಮಾಡಬೇಕಲ್ಲ, ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆ ವಿಶ್ವಾಸೋತ್ಪಾದನ. ಅದಕ್ಕಾಗಿ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದಾಗ ಅದರ ಬಗ್ಗೆ ಬೇಕಾದಷ್ಟು ಆಕ್ಷೇಪಗಳು ಆಗ್ರಹಗಳು ಎಲ್ಲ ಬಂದುವಂತೆ. ಅದನ್ನು ವಿಷಾದಸೌಧ ಅಂತ, ವಿಧಾನಸೌಧದ ಮೇಲೆ ಪ್ರೇತಕಳೆ ಅಂತ, ಏನೇನೋ ಎಲ್ಲ ರೀತಿಯಾಗಿ ಪತ್ರಿಕೆಗಳಲ್ಲಿ, ಪೀತಪತ್ರಿಕೆಗಳಲ್ಲಿ ಬಾಯಿಗೆ ಬಂದಂತೆ ಬೈದರು. ಆಗ ಡಿ ವಿ ಜಿಯವರು ಪತ್ರಿಕೆಯಲ್ಲಿ ಅದು ಯಾವ ರೀತಿ ಶ್ಲಾಘ್ಯವಾದದ್ದು ಅಂತ ಒಂದು ಪತ್ರ ಬರೆದರು. ಯಾವ ಆಕ್ಷೇಪಗಳು ಆಮೇಲೆ ಯಾರೂ ಮಾಡಲಿಲ್ವಂತೆ. ಅಂದರೆ ಡಿ ವಿ ಜಿಯವರ ಒಂದು ಪತ್ರಕ್ಕೆ ಆ ಬೆಲೆ ಇತ್ತು ಅಂತ ಅರ್ಥ. ಇದು ಬೇಕಲ್ವಾ ಲೋಕದ ಸಮುದಾಯದಲ್ಲಿ? ಇಂಥ ದೊಡ್ಡವರು, ಇಂಥ ಮೇಧಾವಿಗಳು ಒಂದು ಮಾತನ್ನಾಡಿದ್ರು ಅಂದರೆ ಅದರೊಳಗೆ ತುಂಬ ಹುರುಳಿದೆ, ಅದಕ್ಕೆ ಬೆಲೆ ಇದೆ, ನಾವು ಅಡ್ಡ ಮಾತು ಆಡಬಾರದು ಅಂತ ಅನಿಸ್ಬೇಕು. ಅಂದರೆ ಈ ಘನತೆಯನ್ನು ರಾಮ ಉಳಿಸಿಕೊಂಡ. ಹಾಗಿದ್ದ ಕಾರಣವೇ 14 ವರ್ಷ ಕಳೆದ ಮೇಲೂ ಅವನು ಬಂದಾಗ ಅದೇ ರೀತಿಯಾದ ನೆನಪಿತ್ತು. ಈ ಹೊತ್ತಿನ ನಾಯಕರಿಗಿರುತ್ತಾ, ಒಂದು ದಿವಸ ಅವರ ಹೆಸರು ಪತ್ರಿಕೆಗಳಲ್ಲಿ ಬರದೇ ಇದ್ರೆ, ಒಂದು ದಿವಸ ಸರ್ಕಲ್ಗಳಲ್ಲಿ ಹೋರ್ಡಿಂಗ್ ಕಾಣಿಸದೇ ಇದ್ರೆ ಅವರು ಇದಾರೋ ಇಲ್ವೋ ನಮಗೆ ಗೊತ್ತಿರೋದಿಲ್ಲ. ಹೀಗೆ ಕಂಡಾಗ ಪಾಪ್ಯುಲಾರಿಟಿ ಅನ್ನೋದನ್ನು ಉಳಿಸ್ಕೊಳ್ಳೋದಕ್ಕೆ ಇವರು ಮಾಡೋ ಒದ್ದಾಟ ಅವನದು ದೃಢವಾಗಿ ನಿಂತಹ ಶಾಶ್ವತವಾದ ಖ್ಯಾತಿ. ಪಾಂಡವರಿಗೂ ಅದೇ ಆದದ್ದಲ್ವ. ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದ ಮೇಲೂ ಕೂಡ ಅವರ ಪಕ್ಷ 7 ಅಕ್ಷೋಹಿಣಿ ಸೈನ್ಯ ಸೇರುವಷ್ಟು ವ್ಯವಸ್ಥೆ ಇತ್ತು ಅಂದರೆ ಅವರ ಬಗ್ಗೆ ಲೋಕಕ್ಕೆ ಎಷ್ಟು ಪ್ರಾಮಿಸಿಂಗ್ ಆದಂಥ ಅಭಿಪ್ರಾಯ ಇತ್ತು ಅಂತ ಗೊತ್ತಾಗುತ್ತೆ. ಈ ಮಹನೀಯತೆಯನ್ನು ಸನಾತನ ಧರ್ಮ ಮೊದಲಿನಿಂದಲೂ ಹೇಳ್ತಾ ಬಂದದ್ದು. ದೇಶಕ್ಕೆ ಇದು ತುಂಬ ಬೇಕು. ಕಾನ್ಫಿಡೆನ್ಸ್ ಇಲ್ಲದೆ ಇದ್ದರೆ ಕ್ವಾಲಿಟಿ ಎಂದೂ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಷ್ಟನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇರಬೇಕು. ಆ ಯೋಗ್ಯತೆಯನ್ನು ನಾವು ಈ ಮಹಾಕಾವ್ಯಗಳಿಂದ ಮೈಗೂಡಿಸಿಕೊಳ್ಳಬೇಕಾದದ್ದು ತುಂಬ ತುಂಬ ದೊಡ್ಡ ಅನಿವಾರ್ಯತೆ. ಆಮೇಲೆ ರಾಮ ಹೇಳ್ತಾನೆ, ಯಶೋಹ್ಯಹಂ ಕೇವಲ ರಾಜ್ಯಕಾರಣಾತ್ ನ ಪೃಷ್ಠತಃಕರ್ತು ಮಲಂ ಮಹೋದಯಂ ಅದೀರ್ಘಕಾಲೇತು ನ ದೇವಿ ಜೀವಿತೇ ವೃಣೇವರ ಮಧ್ಯ ಮಹೀಮ ಧರ್ಮತಃ. ಅಲ್ಪಕಾಲ ಇರುವಂಥ ಭೂಮಿಗಾಗಿ ಅನಲ್ಪ ಕಾಲದ ಕೀರ್ತಿಯನ್ನು ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋಲ್ಲ ಅಂತ. ಇದರಲ್ಲಿ ತುಂಬ ಜನ ರಾಮ ಕೀರ್ತಿ ಕಾಮುಕ ಅಂತ. ಮಣಿಮಾಲಿನಿ ಅಂತ ಒಬ್ಬ ಒಳ್ಳೆಯ ವಿದುಷಿ, ಅವರು ತಾಳ್ತಜೆ ವಸಂತಕುಮಾರ್ ಅಂತ, ಒಳ್ಳೆಯ ಕನ್ನಡ ವಿದ್ವಾಂಸರು, ಮುಂಬೈನ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿದ್ದಾರೆ. ಅವರ ಪತ್ನಿ, ಅವರು ರಾಮಾಯಣದ ಧರ್ಮ ಪ್ರಸಂಗಗಳು ಅಂತೆಲ್ಲ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಅವರು ರಾಮ ಕೀರ್ತಿಕಾಮಿ ಎನ್ನುವಂತೆ ಒಂದು ಸ್ವಲ್ಪ ಗೂಬೆ ಕೂಡಿಸೋ ಪ್ರಯತ್ನ ಮಾಡ್ತಾರೆ. ಗೂಬೆ ಇಲ್ಲದಿದ್ದರೆ ಕಾಗೆ ಅಂತ ಹೇಳಬಹುದು. ಅದು ಸಾಧುವಲ್ಲ ಅಂತ ನನಗನ್ಸುತ್ತೆ. ಕಾರಣ ಇಷ್ಟೇ, ಕೀರ್ತಿ ಅಂತಂದರೆ ಇವರು ಭಾವಿಸಿಕೊಂಡಂತೆ ಈ ಕಾಲದ ಕೀರ್ತಿ ಅಲ್ಲ, ಒಂದು ಮಾಡೆಲ್ ಅಂತ ಅನ್ನಿಸಿಕೊಳ್ಳುವಂಥದ್ದು ಅಂತ. ಕೀರ್ತಿ ಅನ್ನೋದಕ್ಕೆ, ಪುಣ್ಯಶ್ಲೋಕ ಅನ್ನೋದಕ್ಕೆ ಸಂಸ್ಕೃತದ ಮೂಲಭೂತವಾದ ಅರ್ಥ ಏನಂತಂದರೆ ಮಿಕ್ಕವರು ಅದೊಂದು ಮೇಲ್ಪಂಕ್ತಿ ಅಂತ ಭಾವಿಸುವಂತೆ ಆದದ್ದು ಅಂತ. ಅದನ್ನು ಬಿಟ್ಟು ಇವ್ರ ಹೆಸರಿನಲ್ಲಿ ಒಂದು ಏರ್ಪೋರ್ಟ್ ಮಾಡಿದ್ರು, ಇವ್ರ ಹೆಸರಲ್ಲಿ ಒಂದು ಸ್ಮಶಾನ ಮಾಡಿದ್ರು, ಇವ್ರ ಹೆಸರಲ್ಲಿ ಒಂದು ಕಾಲೇಜ್ ತೆಗೆದ್ರು ಅಂತಲ್ಲ. ಈಗ ನೋಡಿ, ನಮ್ಮ ರಾಜಕಾರಣಿಗಳ ಹೆಸರಿನಲ್ಲಿ ಎಲ್ಲವೂ ಕೂಡ ಇದೆ. ಪಬ್ಲಿಕ್ ಟಾಯ್ಲೆಟ್ ಒಂದು ಬಿಟ್ಟು ಇನ್ನೆಲ್ಲ ಇದೆ. ಹಾಗೆ ಮಾಡಿ ಇವ್ರ ಹೆಸರು ಉಳಿಯಿತು ಅಂತಲ್ಲ. ಆ ರೀತಿಯಾದದ್ದು ಹೆಸರು ಉಳಿಸಿಕೊಳ್ಳುವಿಕೆ ಅನ್ನುವುದು ಖಂಡಿತವಾಗಿ ಅಲ್ಲ. ಶ್ರೀರಾಮಾದಿಗಳು ಮಾಡ್ತಾ ಇದ್ದದ್ದು, ಭಾರತೀಯ ಪರಂಪರೆ ಆ ವ್ಯಕ್ತಿಗಳನ್ನು ನಮ್ಮ ಧರ್ಮ ಕರ್ಮ ಸಂದಿಗ್ಧತೆಯಲ್ಲಿ ಮಾರ್ಗದರ್ಶಕರಾದಂಥ ಅಳತೆಗೋಲು, ದಿಕ್ಸೂಚಿಗಳಾದ ಪಥ ಪ್ರದೀಪಿಕೆಗಳು, ಟಾರ್ಚ್ ಬೇರರ್ಸ್ ಅಂತ ಭಾವಿಸಬಹುದು ಅಂತ. ಅದನ್ನು ಕೀರ್ತಿ ಅಂತ ಕರಿತಾ ಇದ್ದಿತ್ತು. ಯಥಾ ತತ್ರ ವರ್ತೇರನ್ ತಥಾ ವರ್ತೇತಾ ಅಂತ ಬರುತ್ತಲ್ಲ, ಅಥ ಎದಿತೇ ಕರ್ಮ ವಿಚಿಕಿತ್ಸಾವಾ ವೃತ್ತ ವಿಚಿಕಿತ್ಸಾವಾ ಸ್ಯಾತ್. ನಮಗೆ ಧರ್ಮ ಕರ್ಮಗಳಲ್ಲಿ ಸಂದೇಹ ಬಂದಾಗ ಇವರಂತೆ ಇರಬೇಕು ಅಂತ ಹೇಳಿಬಿಟ್ಟು, ಹಾಗೆ ಇರುವಂತಹ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತ. ಈ ರೋಲ್ ಮಾಡೆಲ್ ಆಗಬೇಕು ಅನ್ನುವ ಆಸೆ ಇತ್ತು ಅಂತಂದರೆ, ನಿಮಗೆ ರಾಮನ್ ಬೈಯುವಂಥ ಪುಸ್ತಕ ಬರೀಬೇಕು ಅಂತ ಆಸೆ ಇತ್ತು ಅಂತ ನಾನು ಆಕ್ಷೇಪ ಮಾಡಬೇಕಾಗತ್ತೆ ಅಷ್ಟೇ. ನೀವು ಬದುಕಬೇಕು ಅಂತ ಆಸೆ ಇದೆ, ಉಸಿರಾಡಬೇಕು ಅಂತ ಆಸೆ ಇದೆ ಅಂತಂದರೆ ಇಲ್ಲ ಅಂತ ಅವ್ರು ಹೇಳೋದಕ್ಕೆ ಸಾಧ್ಯವ? ಹೌದು, ಆಸೆ ಇದೆ ಅಂತ ಬೇಕಾಗತ್ತೆ. ಹಾಗಾಗಿ ಒಳಿತನ್ನು ತಾನು ಮೈಗೂಡಿಸಿಕೊಳ್ಳಬೇಕು ಅನ್ನುವ ಆಸೆ ರಾಮನಿಗಿತ್ತು ಅಂದರೆ ಯಾರೂ ಆಕ್ಷೇಪ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸಾಧುವೂ ಅಲ್ಲ ಅದು.
ಹಾಗಾಗಿ ರಾಮನ ಕೀರ್ತಿ ಕಾಮ ಅನ್ನುವುದನ್ನು ತುಂಬ ಜನ ತಪ್ಪಾಗಿ ಕಂಡಿದ್ದಾರೆ. ಅದು ಎಲ್ಲಿವರೆಗೂ ಅಂತಂದರೆ ತುಂಬ ಜನ ಚೆನ್ನಾಗಿ ರಾಮಾಯಣಾದಿಗಳನ್ನು ಓದಿಕೊಂಡವರು ಕೀರ್ತಿ ಕಾಮನೆಯಿಂದ ರಾಮ ಹೀಗೆ ಮಾಡಿಬಿಟ್ಟ, ಪತ್ನಿ ತ್ಯಾಗ ಮಾಡ್ದ, ವಾಲಿ ವಧೆ ಮಾಡ್ದ ಅಂತೆಲ್ಲ ಹೇಳಿಬಿಟ್ಟು ರಾಮ ಯಶಸ್ಸು ಯಶಸ್ಸು ಅಂತ ಹೇಳ್ತಾನೆ. ಅದು ಕಾಳಿದಾಸನಿಗೆ ಅರ್ಥ ಆಗುತ್ತೆ, ಭವಭೂತಿಗೆ ಅರ್ಥ ಆಗುತ್ತೆ, ಬೇರೆಯವರಿಗೆ ಅರ್ಥವಾಗುವಂಥದ್ದಲ್ಲ. ಆಮೇಲೆ ರಾಮ ಹೇಳ್ತಾನೆ ದೈವ ವಿಧಿಗೆ ಒಂದು ದೊಡ್ಡ ಸ್ಥಾನ ಉಂಟು ಅಂತ. ಇದೇನು ರಾಮ ಫೆಟಲಿಸ್ಟಿಕ್ ಆಗಿಬಿಟ್ಟ, ದೈವವಾದಿ ಆಗಿಬಿಟ್ಟ ಅಂತ. ಅಲ್ಲವೇ, ನಡೆಯುವುದಿಲ್ವೇ, ಇಷ್ಟು ಕಡೆ ಆಗುತ್ತೆ, ನಮಗಿಷ್ಟ ಇರುವುದಿಲ್ಲ, ಆದರೂ ನಾವು ಬಯಸದೇ ಇದ್ದದ್ದಾಗುತ್ತೆ. ಆಗ ನಮಗಲ್ಲ, ಇನ್ನು ಬೇರೆಯವರಿಗೆ ಸಮಾಧಾನ ಹೇಳೋಕ್ಕೆ ಅದನ್ನು ಬಳಸಬೇಕಾಗುತ್ತೆ ನಾವು. ಹೌದು, ಇದೆಲ್ಲ ಆಗುವಂಥದ್ದೇ, ನಡೆಯುವಂಥದ್ದೇ, ಏನು ಮಾಡೋಕ್ಕಾಗುತ್ತಪ್ಪ, ಇದನ್ನು ಹೊಂದಿಕೊಂಡು ಹೋಗಬೇಕು ಅಂತ ನೀವು ಮಾತನ್ನು ಹೇಳಿದ್ರೆ ಸೋತವಿ ಅಂತಲ ಅರ್ಥ ಆಗಲ್ಲ. ಸಾಂತ್ವನ ಹೇಳುವಂಥದ್ದು ಸೌಮಿತ್ರೇ ಯೋಭಿಷೇಕಾರ್ಥೇ ಮಮ ಸಂಭಾರ ಸಂಭ್ರಮ, ಅಭಿಷೇಕ ನಿವೃತ್ತ್ಯರ್ಥೇ ಸುಸ್ತು ಸಂಭಾರ ಸಂಭ್ರಮ. ಎಂಥ ಮಾತು ಲಕ್ಷ್ಮಣ, ಯಾವ ಸಂಭ್ರಮ ನನ್ನ ಪಟ್ಟಾಭಿಷೇಕಕ್ಕೆಲ್ಲ ಇತ್ತೋ ಅದೇ ಸಂಭ್ರಮ ಕಾಡಿಗೆ ಹೋಗೋದಿಕ್ಕೂ ಇರಲಿ ಅಂತಾನೆ. ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭೇ ಜಯಾ ಜಯವು ಅಂತ ಯಾವ ಮಾತು ಭಗವದ್ಗೀತಾದಿಗಳಲ್ಲಿ ಬರುತ್ತೆ ಅದು ಹೀಗೆ ತಾನೆ. ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗತಸ್ಪೃಹ ದದತೋ ಮಂಗಲಕ್ಷೋಮೇ ವಸಾನಸ್ಯ ಚ ವಲ್ಕಲೇ ದರ್ಶುರ್ ವಿಸ್ಮಿತಾಸ್ತಸ್ಯ ಮುಖರಾಗಂ ಸಮಂ ಜನಾ ಅಂತ ಕಾಳಿದಾಸ ರಘುವಂಶದಲ್ಲಿ ಇದೇ ಮಾತನ್ನು ಹೇಳ್ತಾನೆ. ಅವನು ಪೀತಾಂಬರ ಹುಟ್ಟು ಮೆರವಣಿಗೆಗೆ ಬಂದಾಗ ಯಾವ ಮುಖಕಾಂತಿ ಇತ್ತೋ, ನಾರು ಬಟ್ಟೆ ಹುಟ್ಟು ಅದೇ ರಥದಲ್ಲಿ ಅದೇ ಸುಮಂತ್ರ ಹತ್ತಿಸಿಕೊಂಡು ಹೋಗುವಾಗ ಅದೇ ಲಕ್ಷ್ಮಣ ಬೆಂಗಾವಲಿಗಿರುವಾಗ ಹೀಗೇ ಇತ್ತು ಮುಖ ಅಂತ. ಈ ಕಾಲದ ಮಂತ್ರಿ ಮಹೋದಯರು ಸ್ಥಾನವನ್ನು ಬಿಟ್ಟ ತಕ್ಷಣ ಅವರ ಮುಖದಲ್ಲಿ ಎಷ್ಟು ಕೋಟಿ ಪ್ರೇತಗಳು ತಾಂಡವವಾಡುವ ಪರೇತ ಭೂಮಿ ಆಗಿಬಿಡುತ್ತೆ ಅಂತ ನಾವು ನೋಡಿದ್ದೀವಿ. ನಿರ್ಜೀವ ಆಗಿಬಿಡುತ್ತೆ ಅವರ ಮುಖ, ಹೆಣ ಹೆಣ ಹೆಣವಾದರೂ ಎಷ್ಟೋ ಕಾಂತಿವತ್ತರವಾಗಿರುತ್ತೆ. ಅಂದರೆ ಅಧಿಕಾರವಲ್ಲದೆ ಅವ್ರಿಗೆ ಇನ್ಯಾವುದೂ ಇಲ್ಲ ಅಂತ. ರಾಮನಲ್ಲಿ ಹಾಗಲ್ಲ, ಆತ್ಮಶಕ್ತಿ ಇತ್ತಲ್ಲ, ಅದರಿಂದ ಯಾವ ಖೇದವೂ ಆಗಲಿಲ್ಲ. ಎಷ್ಟೋ ಜನ ಅಧಿಕಾರಸ್ಥರಾಗಿರುವಾಗ ಗೌರ್ಮೆಂಟ್ ಆಫೀಸರ್ಗಳು ಪ್ರೈವೇಟ್ ಆಫೀಸರ್ಗಳು ಮನೆಗೆ ಅವ್ರು ಬರೋದೇನು ಇವ್ರು ಹೋಗೋದೇನು ಜೇನು ಗೂಡಿನ ತರಹ ಕೋಲಾಹಲವಾಗಿರುತ್ತೆ, ಗಂಧರ್ವ ಗೋಳದಂತೆ ಇರುತ್ತೆ. ಅದೆಲ್ಲ ಹೋದ ಮೇಲೆ ಅವರ ಧ್ವನಿಯೇ ಬದಲಾಗುತ್ತೆ, ಮಾತೇ ಬದಲಾಗುತ್ತೆ. ಒಂದು ವ್ಯಂಗ್ಯ ಶ್ಲೋಕವೇ ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿದೆ. ದತ್ಸೇಂಗಾನಿ ನ ಧಾರ್ಯಸೇಚ ಬಹುಭಿ ವ್ಯಕ್ತಿ ಸ್ವಯಂ ಸಂಪ್ರತಂ ನೀನು ನಿನ್ನ ಶರೀರವನ್ನು ನೀನೇ ಹೊರತಾ ಇದೆಯಪ್ಪ, ಅನೇಕರು ನಿನ್ನ ಶರೀರವನ್ನು ಹೊರತಾ ಇಲ್ಲ, ನಿನಗೆ ನೀನೇ ವಿಷಯವನ್ನು ತಿಳ್ಕೋತಾ ಇದೆಯಾ, ಬೇರೆಯವ್ರು ಬಂದು ಕಿವಿ ಕಚ್ಚಬೇಕಾಗಿಲ್ಲ. ಆಮೇಲಿಂದ ಪದ್ಭ್ಯಾಂ ಯಾಸಿ ವಚೋದದಾಸಿ ಶಿರಸ ಶಕ್ನೋಷಿ ಸಂಚಾಲನಂ, ನಿನ್ನ ಕಾಲಿನ ಮೇಲೆ ನೀನೇ ನಡೀತಾ ಇದೆಯಾ, ನಡೆಯೋದಿಕ್ಕಾಗ್ತಾ ಇದೆ, ಮಾತಿಗೆ ಮಾತನ್ನು ಉತ್ತರ ಕೊಡೋದಿಕ್ಕಾಗ್ತಾ ಇದೆ, ನಿನ್ನ ಧ್ವನಿ ಗಂಟ್ಲಿಂದ ಹೊರಬರ್ತಾ ಇದ್ದೆ ನೇರವಾಗಿ, ತಲೆ ಕೂಡ ಆಡಿಸೋಕ್ಕಾಗ್ತಾ ಇದೆ. ಪದ್ಭ್ಯಾಂ ಯಾಸಿ ವಚೋದದಾಸಿ ಶಿರಸ ಶಕ್ನೋಷಿ ಸಂಚಾಲನಂ ಭಕ್ತಸ್ಯೋಪರಿ ನಾಸ್ತಿತೇ ವಿಮುಖತ, ನಿನ್ನ ಹತ್ತಿರಕ್ಕೆ ಯಾರಾದರೂ ಆಶ್ರಯಿಸಿಕೊಂಡು ಬಂದರೆ ಅವರ ಮೇಲೆ ನಿನಗೆ ವಿಮುಖತೆ ಇಲ್ಲ. ಅಂದರೆ ಬೇಯಿಸಿದ ಅನ್ನ ಅಂತಲೂ ಅರ್ಥ ಉಂಟು, ಭಕ್ತ ಭಕ್ತಿ ಅಂದರೆ ಗಂಜಿ ಅಂತ, ಅದರ ಮೇಲೆ ವೈರಸ್ಯ ಇಲ್ಲ, ರುಚಿ ಇಲ್ಲ, ಉಷ್ಮಾನ ತೃಷ್ಣಾಪ್ಯಹೋ ಟೆಂಪರೇಚರ್ ಜಾಸ್ತಿ ಇಲ್ಲ, ಯು ಆರ್ ನಾಟ್ ವೆರಿ ಬ್ಯುಸಿ ಆ್ಯಂಡ್ ಬಿಸಿ, ನೀನು ತುಂಬ ಕೋಪದಿಂದ ಬಿಸಿಯೂ ಆಗಿಲ್ಲ, ಕೆಲಸದ ಭಾರದಿಂದ ಬ್ಯುಸಿ ಬ್ಯುಸಿ ಅಂತಂತೆಯೆಲ್ಲ ಹಾಗೂ ಆಗಿಲ್ಲ, ಹಾಗೆ ನಿನಗೆ ತುಂಬ ಬಾಯಾರಿಕೆನೂ ಇಲ್ಲ, ದಾಹ ಆಸೆ ಅದು ಕೂಡ ಇಲ್ಲ, ಹಾಗಾಗಿ ಆನಂದೋದ್ಯ ನಿಯೋಗಿ ರೋಗರಹಿತೋ ಜೀವನ್ ಪುನರ್ದರ್ಶಿತ, ತುಂಬ ಆನಂದವಾಯ್ತಪ್ಪ, ಅಧಿಕಾರ ಅನ್ನೋ ರೋಗ ಹೋಗಿ ನೀನೀಗ ಅಧಿಕಾರ ಇಲ್ಲದೆ ಆರೋಗ್ಯವಂತವಾಗಿದೀಯಾ ಅಂತ. ಅಧಿಕಾರಸ್ಥ ಪುರುಷ ಪಲ್ಲಕ್ಕಿಯಲ್ಲಿ ಹೋಗ್ತಾನೆ, ಬೇರೆಯವರನ್ನು ಹೊರಬೇಕು, ಬದುಕಿದ್ದಾಗಲೇ ನಾಲ್ಕು ಜನ ಹೊರುವಂಥ ಸ್ಥಿತಿ ಅವನಿಗೆ ಬಂದಿರುತ್ತೆ, ಮತ್ತೆ ಬೇರೆಯವ್ರ ಮಾತು ಅವನಿಗೆ ಕೇಳಿಸೋದೇನೆ ಇಲ್ಲ, ಅವನು ಕಿವಿ ಕಚ್ಚುವಂತ ನರ್ಮ ಸಚಿವರು ಇರ್ತಾರಲ್ಲ ಅವ್ರು ಹೇಳಿದ್ರೆ ಮಾತ್ರ ಅವನ ಬಾಯಿಂದ ಮಾತೇ ಬರೋಲ್ಲ, ಕಣ್ಣುಬ್ಬಲ್ಲೇ ಸನ್ನೆ ಮಾಡಿ ಎಲ್ಲರನ್ನೂ ಮಾತಾಡಿಸ್ತಿರ್ತಾನೆ. ಆಮೇಲೆ ಸ್ಟಿಫ್ ನೆಕ್ಡ್ ಕುತ್ತಿಗೆ ಹೀಗೆ ತಿರುಗಿಸ್ಕೊಂಡೇ ನಡೀತಾ ಇರ್ತಾನೆ, ಅದು ಬಿಟ್ಟು ಬೇರೆಯವ್ರನ್ನ ಕಣ್ಣೆತ್ತಿ ಕೂಡ ನಡೆಯೋಲ್ಲ, ತಲೆ ತಗ್ಗಿಸಿ ಕೂಡ ನಡೆಯೋದಿಲ್ಲ, ಮತ್ತು ಏನೇನು ನಡೀತಾ ಇದೆ ಅಂತ ತನಗೆ ಗೊತ್ತೇ ಆಗೋದಿಲ್ಲ, ಆ ರೀತಿಯಾದ ಒಂದು ದಿವ್ಯ ನಿರ್ಲಕ್ಷ್ಯದಲ್ಲಿ ಇರ್ತಾ ಇದ್ದ, ಈಗೆಲ್ಲ ಗೊತ್ತಾಗ್ತಾ ಇದೆ. ಹಾಗೆ ಯಾವ ಭಕ್ತ ಯಾರು ಆಶ್ರಯಿಸಿಕೊಂಡು ಬಂದರೂ ಅವ್ರ ಬಗ್ಗೆ ತಿರಸ್ಕಾರ ಇಲ್ಲ, ಲಂಚಕೋರತನದ ದಾಹ ಇಲ್ಲ, ಲಂಚ ಕೊಡುವರೇ ಇಲ್ಲವಲ್ಲ, ಹೀಗಾಗಿ ಆ ಅಧಿಕಾರ ಅನ್ನುವ ರೋಗ ಇಲ್ಲ ಅಂತ ಈ ಪದ್ಯ ಶ್ಲೇಷಾಲಂಕಾರದಿಂದ ರೋಗ ಮತ್ತು ಅಧಿಕಾರ ಎರಡೂ ಒಂದೇ ಅಂತ ವರ್ಣಿಸಿದೆ. ಇಂಥವರೆಲ್ಲ ಲೋಕದಲ್ಲಿ ಇರುವುದು, ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋದು ನಾವೇ ಕಂಡಿರ್ತೀವಿ.
ಹಾಗೆ ರಾಮ ಅಲ್ಲ. ಅವನು ಸದಾ ಸಮವಾಗಿ ನಡ್ಕೊಳ್ಳುವಂಥವನು. ಕಾಡಲ್ಲಿದ್ದರೂ ಒಂದೇ, ಊರಲ್ಲಿದ್ದರೂ ಒಂದೇ. ಡಿ ವಿ ಜಿಯವರು ಜ್ಞಾಪಕ ಚಿತ್ರಶಾಲೆಯಲ್ಲಿ ಹಲವರು ಸಾರ್ವಜನಿಕರು ಅನ್ನುವ ಪುಸ್ತಕದಲ್ಲಿ ಬರೀತಾರೆ, ಪುಟ್ಟಣ್ಣ ಶೆಟ್ಟರು ಇದ್ದರು ಮಹಾನುಭಾವರು, ಅವರು ಅಧಿಕಾರಿಗಳಾಗಿದ್ದು ಅಧಿಕಾರ ಸ್ಥಾನದಲ್ಲಿದ್ದಾಗ ಬೆಂಗಳೂರಿನ ಮೇಯರ್ ಆಗಿದ್ದಾಗ ಅವ್ರ ಮನೆಗೆ ಎಷ್ಟು ಜನ ಬರ್ತಾ ಇದ್ರು ಅದೆಲ್ಲ ಬಿಟ್ಟು ಹೋದ ಮೇಲೂ ಅಷ್ಟೇ ಜನ ಬರ್ತಾ ಇದ್ರು, ಅಷ್ಟೇ ರೀತಿಯಾಗಿ ಸಾರ್ವಜನಿಕವಾಗಿ ಅವ್ರು ನಡ್ಕೊಳ್ತಾ ಇದ್ರು ಅಂತ. ಅವ್ರ ಮನೆಯನ್ನು ನೋಡಿದ್ರೆ ಅವರು ಅಧಿಕಾರದಲ್ಲಿ ಇಲ್ಲ ಅಂತ ಅನ್ನಿಸ್ತಿರ್ಲಿಲ್ಲ ಅಂತ. ವಿಶ್ವೇಶ್ವರನವ್ರ ಮನೆ, ಮಿರ್ಜಾ ಇಸ್ಮಾಯಿಲ್ರ ಮನೆ ಹಾಗೆ ಇರ್ತಾ ಇತ್ತು ಅಂತ. ವ್ಯಕ್ತಿಯೋಗ್ಯತೆ ದೊಡ್ಡದು, ಆ ರೀತಿಯಲ್ಲಿ ಇರಬೇಕು ಅಂಥದ್ದು ರಾಮನಿಗೆ ಇದ್ದಂಥ ಆದರ್ಶ. ಹಾಗಾಗಿ ಅವನು ಹೇಳ್ತಾನೆ, ನೀವು ಯಾರು ಯೋಚನೆ ಮಾಡಬೇಡಿ, ನಾನು ಹೊರಡ್ತೀನಿ ಅಂತ. ಬುದ್ಧಿ ಪ್ರಣೀತ ಏನೇಯಂ ಮನಶ್ಚ ಸುಸಮಾಹಿತಂ ತಂತು ನಾರ್ಹಾಮಿ ಸಂಕ್ಲೇಷ್ಟಂ ಪ್ರವ್ರಜಿಷ್ಯಾಮಿ ಮಾಚಿರಂ. ನನ್ನ ಮನಸ್ಸು ಈಗ ನಿಶ್ಚಿತವಾಗಿದೆ, ವನವಾಸಕ್ಕೆ ಹೋಗಬೇಕು ಅಂತ ಬುದ್ಧಿ ನಿಶ್ಚಯ ಮಾಡಿಕೊಂಡಿದೆ. ಅಂತರಂಗ ಪ್ರಶಾಂತವಾಗಿದೆ, ಮನಶ್ಚ ಸುಸಮಾಹಿತಂ, ಬುದ್ಧಿಯಲ್ಲಿ ನಿಶ್ಚಯ ಇದೆ, ಮನಸ್ಸಿನಲ್ಲಿ ನೆಮ್ಮದಿ ಇದೆ. ಇನ್ನು ನಾನು ಕಷ್ಟಪಡಬೇಕಾಗಿಲ್ಲ, ಹೊಯ್ದಾಟ ಮಾಡಿಕೊಳ್ಬೇಕಾಗಿಲ್ಲ, ಅಯ್ಯೋ ಕಾಡಿಗೆ ಹೋಗದೆ ಊರಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸೆಕೆಂಡ್ ಥಾಟ್ ಯಾವುದು ಬರುವಂತೆ ಇಲ್ಲ. ಹಾಗಾಗಿ ಬೇಗ ಹೊರಟ್ರೆ ಒಳ್ಳೆಯದು ಅಂತ. ಮುಂದೆಯೂ ಮಾತು ಬರುತ್ತೆ, ಪ್ರಾಪ್ಸ್ಯಾಮಿ ಯಾನದ್ಯ ಗುಣಾನ್ ಕೋಮೇಶ್ವಸ್ತಾನ್ ಪ್ರಯಚ್ಛತಿ ಅಪಕ್ರಮಣಮೇವಾ ತಸ್ಸರ್ವಕಾಮಯರಹಂ ವೃಣೆ. ದಶರಥ ಕೇಳ್ಕೋತಾನೆ, ಈ ಒಂದು ದಿವಸ ಇದ್ದು ಊಟ ಮಾಡ್ಕೊಂಡು ಹೋಗಪ್ಪ ಸಾಕು ಅಂತ. ಇಲ್ಲ, ಈ ಹೊತ್ತು ನನಗೆ ಯಾವ ಬುದ್ಧಿ ಇದೆ, ಯಾವ ಗುಣ ಇದೆ, ಅದೇ ಬುದ್ಧಿ ಅದೇ ಗುಣ ನಾಳೆ ಯಾರು ಕೊಡ್ತಾರೆ ಎನ್ನುವ ಗ್ಯಾರಂಟಿ. ಹಾಗಾಗಿ ಈಗಲೇ ಕಾಡಿಗೆ ಹೊರಡುವುದು ಮೇಲು ಅಂತ. ರಾಮನಿಗೆ ಬುದ್ಧಿ ಅಶಾಶ್ವತವಲ್ಲ, ಚಂಚಲವಲ್ಲ, ಆದರೆ ಲೋಕದ ಸ್ವಭಾವ ಹೇಗಿರುತ್ತೆ ಅಂತನ್ನೋದು. ಮತ್ತೆ ಅವರ ಮಾತಿಗೆ ಒಂದು ಉತ್ತರ ಕೊಟ್ಟು ಬೇಗ ಒಂದು ಸೀನ್ ಕ್ರಿಯೇಟ್ ಮಾಡಬಾರದು, ಹೊರಡಬೇಕು ಅಂತಿದೆಯಲ್ಲ, ಇದು ಕಂಡಾಗ ಅವನ ಆತ್ಮವಂತಿಕೆ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಕೈಕೇಯ ಪ್ರತಿಪತ್ತಿರ್ಹಿ ಕಥಂ ಸ್ಯಾನ್ ಮಮ ಪೀಡನೆ ಇದೆ ಭಾವೋ ನ ದೈವೋಯಂ ಕೃತಾಂತ ವಿಹಿತೋ ಭವೇತ್. ಇದು ವಿಧಿ ಆಗದೆ ಇದ್ರೆ ಕೈಕೇಯಿ ಇಂಥ ಒಳ್ಳೆಯ ತಾಯಿಗೆ ಇಂಥ ಕೆಟ್ಟ ಬುದ್ಧಿ ಹೇಗೆ ಬರ್ತಾ ಇತ್ತು? ಇದು ಕೈಕೇಯಿದಲ್ಲ, ದೋಷ ಕಾಲದ ದೋಷ, ಅದನ್ನು ಯಾರೂ ತಿದ್ದೋಕ್ಕಾಗೋಲ್ಲ. ನನಗೆ ರಾಜ್ಯ ಬರಬಾರದು ಅಂತಿದ್ರೆ ಸಾವೇ ಬರ್ತಾ ಇತ್ತು ಏನೋ, ಕೈಕೇಯಿ ಅಲ್ಲದಿದ್ರೆ ಯಮನೇ ಬಂದು ತಪ್ಪಿಸ್ತಾ ಇದ್ದ. ಹಾಗಾಗಿ ನೀವು ಯಾರು ಕೈಕೇಯಿಯನ್ನು ದೂಷಣೆ ಮಾಡಬೇಡಿ ಅಂತಲೂ ಹೇಳ್ತಾರೆ. ಅಂದರೆ ಅವನ ಯುಕ್ತಿಗಳು ನೋಡಿ, ಉತ್ತರೋತ್ತರ ಯುಕ್ತಿ ನಾಂ ವಕ್ತಾ ವಾಚಸ್ಪತಿರ್ ಯಥಾ ಅಂತ ಆರಂಭದಲ್ಲಿಯೇ ನಾವು ನೋಡಿದ್ವಿ. ವಾದ ಮಾಡುವುದರೊಳಗೆ ಉತ್ತರೋತ್ತರವಾದ ಯುಕ್ತಿಯನ್ನು ಹೂಡೋದ್ರೊಳಗೆ ಬೃಹಸ್ಪತಿ ಸಮಾನ ಅಂತ. ಸುಖ ದುಃಖೇ ಭಯಕ್ರೋಧವು ಲಾಭಾಲಾಭವು ಭವಾಭವೌ ಹೆಚ್ಚ ಕಿಂಚಿತ್ ತಥಾ ಭೂತಂ ನನು ದೈವಸ್ಯ ಕರ್ಮ ತತ್. ನಮ್ಮ ಒಳಿತು ಕೆಡುಕು ಸುಖ ದುಃಖ ಲಾಭ ನಷ್ಟ ಹುಟ್ಟು ಸಾವು ಎಲ್ಲವೂ ಕೂಡ ಪೂರ್ವ ನಿಶ್ಚಿತ, ಇದೂ ಪೂರ್ವ ನಿಶ್ಚಿತ. ಯಾಕೆ ತಾಯಿಗೆ ಲಕ್ಷ್ಮಣನಿಗೆ ದುಃಖ ಆಗಬಾರದು ಅಂತ? ಪೌರುಷ ಇಲ್ಲ ಅಂತಲ್ಲ, ರಾಮನಿಗೆ ಪೌರುಷವಾದವನ್ನು ಬಲ್ಲವನು, ಸದ್ಯಕ್ಕಾಗಿ ಇದನ್ನು ಹೇಳ್ತಾ ಇದ್ದಾನೆ. ತುಂಬ ವಿನೋದವಾಗಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಜನಕನ ಆಸ್ಥಾನಕ್ಕೆ ಬಂದ ಯಾಜ್ಞವಲ್ಕ್ಯರು ಹೇಳ್ತಾರಲ್ಲ, ಏನೋ ನೀನು ದೊಡ್ಡ ಬ್ರಹ್ಮಿಷ್ಠನ ಅಂತಂದ್ರೆ, ಇರಲಿ ಬ್ರಹ್ಮಿಷ್ಠರು ಯಾರಿದ್ದಾರೋ ಅವ್ರಿಗೂ ಒಂದು ನಮಸ್ಕಾರ, ಸದ್ಯ ಗೋಕಾಮಾವಯಂ ನಮಗೀಗ ಹಸು ಬೇಕಾಗಿದೆ ಅದಕ್ಕೆ ಬಂದಿದ್ದೀವಿ ಅಂತ. ಏನು ಯಾಜ್ಞವಲ್ಕ್ಯನಿಗೆ ಹಸು ಮೇಲೆ ಆಸೆ? ಹಾಗಲ್ಲ, ಅದೊಂದು ವಿನೋದ ಅಷ್ಟೇ. ಸರ್ವಶಕ್ತರಾದವರಿಗೆ, ಆತ್ಮಪ್ರಭುಗಳಾದವರಿಗೆ ಯುಕ್ತಿಗಳನ್ನು ಮಾಡುವಾಗ ಇದನ್ನೇ ಇನ್ನೆಲ್ಲ ಕಡೆಗೂ ಅಪ್ಲೈ ಮಾಡಬಾರ್ದು. ಇವತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಅನ್ನೋವಲ್ಲ, ನಿಯಾಸ್ ಅಂತ ಯಾವ ಸಂಸ್ಥೆ ಇದೆ, ಅಲ್ಲಿ ಕಾನ್ಷಿಯಸ್ನೆಸ್ ಅನ್ನೋದ್ರ ಬಗ್ಗೆ ಒಂದು ಸೆಮಿನಾರ್ ಇತ್ತು, ಹೋಗಿದ್ದೆ ಅದರಲ್ಲಿ ಒಂದು ಮಾತಾಡೋದಕ್ಕೆ ಅಂತ. ಆ ಸಂದರ್ಭದಲ್ಲಿ ಒಬ್ಬರು ಮಹನೀಯರು, ನಟರಾಜ್ ಶರ್ಮ ಅಂತ, ಈ ಮನುಸ್ಮೃತಿ ಮೊದಲಾದ ಗ್ರಂಥಗಳಿಂದಾಗಿ ನಮ್ಮಲ್ಲಿ ವೈಜ್ಞಾನಿಕ ಪ್ರಜ್ಞೆ ಬೆಳೆಯಲಿಲ್ಲ ಅಂತ ಇಲ್ಲದ ವಿಷಯವನ್ನು ತಗೊಂಡು ಹೇಳಿದ್ರು. ಅದು ತಪ್ಪು ಅಂತ ನಾನು ವಿರೋಧಿಸಿದೆ. ಮನುಸ್ಮೃತಿಯಲ್ಲಿ ಏನೂ ಜ್ಞಾನವಂತಿಕೆ ಆಗಬಾರದು ಅಂತೇನೂ ಹೇಳಿಲ್ಲ ಅಂತ. ಆ ಸಂದರ್ಭದಲ್ಲಿ ದೊಡ್ಡ ಸಂಶೋಧಕರು ಅಂತ ಹೆಸರು ಪಡೆದಿರುವ, ಇತಿಹಾಸಜ್ಞರು ಅಂತಲೂ ಹೆಸರು ಪಡೆದಿರುವ ಎಸ್ ಎಸ್ ಶೆಟ್ಟರ್ ಅವರು, ಈ ಥರ ಗ್ರಂಥಗಳಲ್ಲೆಲ್ಲ ಸೆಲ್ಫ್ ಕಾಂಟ್ರಡಿಕ್ಷನ್ ಇರುವಂಥದ್ದೇ, ಹಾಗೂ ಇರುತ್ತೆ ಹೀಗೂ ಇರುತ್ತೆ ಅಂತ ಒಂದು ಕಾಜಿನ್ಯಾಯದಂತ ಮಾತಾಡಿದ್ರು. ಉತ್ತರ ಕೊಟ್ಟು ಮಾತಾಡೋದಕ್ಕೆ ಸಮಯ ಆಗಲಿಲ್ಲ, ಇತ್ತ ಕಡೆ ಬರಬೇಕಾಗಿತ್ತು ಅಂತ ಬಂದೆ. ಅದು ಹಾರಿಕೆಯ ಉತ್ತರವಾಯಿತು ಅವರು ಕೊಟ್ಟಿದ್ದು ಅಂತ ನನಗನ್ಸುತ್ತೆ. ಗ್ರಂಥಗಳಲ್ಲಿ ಅಂತರಂಗದಲ್ಲಿ ಘರ್ಷಣೆ ಇದೆ, ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್ ಇವೆ ಅಂದರೆ ಸಮನ್ವಯಕ್ಕಾಗಿ ವ್ಯಾಖ್ಯಾನಕಾರರು ಶಾಸ್ತ್ರಕಾರರು ಯತ್ನಿಸಿದ್ದಾರೆ. ಮನುಸ್ಮೃತಿಯಲ್ಲಿ ಅಂತರ್ವಿರೋಧ ಇತ್ತು ಅಂತಂದರೆ ಅದು ವ್ಯಾಪಕವಾದಂಥ ಸಾಮಾನ್ಯ ಧರ್ಮದ ಸ್ತರದಲ್ಲಿಯ ವಿರೋಧ,
ವಿಶೇಷ ಧರ್ಮಸ್ತರದಲ್ಲಿ ಆ ವಿರೋಧ, ಅದರ ವ್ಯಾಪ್ಯ ವ್ಯಾಪಕಭಾವ ಎಂಥದ್ದು ಅನ್ನೋದು ಮೀಮಾಂಸಾದಿ ಶಾಸ್ತ್ರಗಳು ನಿಶ್ಚಯ ಮಾಡಿವೆ. ನಮ್ಮ ಸ್ವಂತ ಬುದ್ಧಿಯಿಂದ ವೇದಾಂತದ ಪೂರ್ಣ ತರ್ಕದ ನೆಲೆಯಿಂದ ಅದನ್ನು ಮಾಡಿ ತೋರಿಸಬಹುದು. ಅಂದರೆ ಯಾವುದ್ರ ಮೇಲೆ ಒಂದು ಗೂಬೆ ಕೂಡಿಸಬೇಕು, ಮನುಸ್ಮೃತಿ ಮೇಲೆ ಕೂಡಿಸ್ಬಿಡೋದು. ನಾನು ಅವ್ರಿಗೆ ಹೇಳಿದೆ, ನೀವು ಮನುಸ್ಮೃತಿಯನ್ನು ಹಿಂದಿನಿಂದ ಮುಂದಕ್ಕೆ ಕೇಳಿದ್ರು ಹೇಳ್ತೀನಿ, ಮುಂದಿಂದ ಹಿಂದಕ್ಕೆ ಕೇಳಿದ್ರು ಹೇಳ್ತೀನಿ, ಈ ಥರ ಮಾತುಗಳನ್ನು ಹೇಳಿಲ್ಲ. ಅಲ್ಲಿ ಮನುಸ್ಮೃತಿಯಲ್ಲಿ ಯಾರು ಜ್ಞಾನ ಪಡ್ಕೊಳ್ಬಾರ್ದು ಅಂತ ಏನೂ ಹೇಳಿಲ್ಲ. ಅವರ ಇಂಟೆನ್ಷನ್ ಕಂಟೆನ್ಷನ್ ಏನಂದರೆ, ಮುಸಲ್ಮಾನರು ಮತ್ತು ಕ್ರೈಸ್ತರು ಭಾರತಕ್ಕೆ ಬಂದ ಮೇಲೆ ಜ್ಞಾನ ಬೆಳೆಯಿತು ಅಂತ. ವಸ್ತುತಃ ಅದು ವಿರೋಧ ಸ್ಥಿತಿ ಅಷ್ಟೇನೆ. ಆ ದೇಶಗಳಲ್ಲಿ ಆ ಮತಗಳ ಶಕ್ತಿ ಕಡಿಮೆ ಆದಮೇಲೆ ಜ್ಞಾನ ಬೆಳೆದದ್ದು. ವೆನ್ ಚರ್ಚ್ ಡಿಕ್ಲೈನ್ಡ್ ಇನ್ ಯುರೋಪ್, ದೆನ್ ಯುರೋಪ್ ಬಿಕೇಮ್ ಅವೇರ್ ಆಫ್ ಸೈನ್ಸ್. ಬಟ್ ಇನ್ ಇಸ್ಲಾಮಿಕ್ ವರ್ಲ್ಡ್ ಇಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್. ಸೊ ಅಂದರೆ ಯಾವುದ್ರ ಮೇಲೆ ಏನು ಬೇಕಾದರೂ ಹೇಳಬಹುದು, ಅಂದರೆ ಯಾವುದನ್ನು ಮಾಡಬಹುದು. ಶ್ರೀರಾಮನ ವಿಷಯದಲ್ಲೂ ಆ ರೀತಿಯಾದಂತ ಹೇಳುವುದು ಎಷ್ಟೋ ಜನ ಮಾಡ್ತಾರೆ. ಅದು ಒಗ್ಗುವಂಥದ್ದಲ್ಲ, ನಿಲ್ಲುವಂಥದ್ದಲ್ಲ. ಕಾರಣ ರಾಮನ ಸಮಗ್ರ ಚಾರಿತ್ರ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಅದರಿಂದಲೇ ನಮ್ಮಲ್ಲಿ ಗ್ರಂಥ ಮುಂದಕ್ಕೆ ಅರ್ಥ ಮಾಡಬೇಕು ಅಂದರೆ ಏಕವಾಕ್ಯ ಅದನ್ನು ಮಾಡಿಕೊಳ್ಬೇಕು. ಅದನ್ನು ಮಹಾವಾಕ್ಯ ಅಂತ ಕರೀತಾರೆ. ಆದ್ಯಂತ ಗ್ರಂಥವನ್ನೇ ಒಂದು ವಾಕ್ಯ ಅಂತ ಮಾಡಿಕೊಂಡು ಆ ವಾಕ್ಯಕ್ಕೆ ಏನು ಅರ್ಥ ಅಂತ ನೋಡಿಕೊಂಡು ಅದರ ಅರ್ಥಕ್ಕೆ ಬಿಡಿಬಿಡಿಯಾದದ್ದು ಮಾಡಿಕೊಳ್ಳುವಂಥದ್ದು. ಒಬ್ಬರಿಗೆ ಅವಾರ್ಡ್ ಕೊಟ್ವಿ ಅಂತಂದರೆ, ಸಂಗೀತಗಾರರು ಒಬ್ಬರಿಗೆ ಅವಾರ್ಡ್ ಕೊಟ್ವಿ ಅಂದರೆ, ಅಯ್ಯೋ ಕಂಡಿದ್ದೀನಿ ಅವತ್ತು ಕಚೇರಿಯಲ್ಲಿ ಅವರು ಅಪಸ್ವರ ಹಾಡ್ಬಿಟ್ರು ಅಂದರೆ, ಅಯ್ಯ 50 ವರ್ಷದ ಅವರ ಸಂಗೀತದ ಜೀವಮಾನದಲ್ಲಿ 3 ಗಂಟೆ ಒಂದು ಕಚೇರಿಯಲ್ಲಿ 1 ನಿಮಿಷದ ಎಲ್ಲಿಯೋ ಒಂದು ಸಂಗತಿ ಒಳಗೆ ಒಂದು ಅಪಸ್ವರ ಬಂದಿರಬಹುದು, ಅದನ್ನು ಇಟ್ಕೊಂಡ ನೀನು ತೀರ್ಮಾನ ಮಾಡೋದಕ್ಕೆ ಹೋಗೋದು ಅಂತ. ದಿ ಆವರೇಜ್ ಆಫ್ ಆಲ್ ಅಲ್ವೇ, ದಿ ಬೆಸ್ಟ್ ಆಫ್ ಒನ್ ಆರ್ ವರ್ಸ್ಟ್ ಆಫ್ ಒನ್ ಅಲ್ವಲ್ಲ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಟೋಟಲ್ ಲೈಫ್ ಕಾಂಟ್ರಿಬ್ಯೂಷನ್ ಏನು ಅಂತ ರಾಮನ ಬಗ್ಗೆನೂ ಅದೇ ತೆಗೆದುಕೊಳ್ಳಬೇಕು. ಅಂದರೆ ವಾದ ಮಾಡುವಾಗ ಯಾವ ರೀತಿಯಾದ ದುರ್ವಾದವನ್ನು ಮಾಡಬಹುದು, ಆದರೆ ಹೃದಯ ಸಂವಾದ ಇಟ್ಟುಕೊಂಡು ಗ್ರಂಥವನ್ನು ನೋಡುವಾಗ ವಿಶಾಲವಾದ ಸಾರ್ವತ್ರಿಕವಾದ ದೃಷ್ಟಿಕೋನ ಬೇಕಾಗುತ್ತೆ. ಅದಕ್ಕೆ ವೇದಾಂತ ಒಂದೇ ಶರಣ್ಯ, ಮತ್ತಿನ್ಯಾವುದರಿಂದಲೂ ಮಾಡೋದಕ್ಕಾಗಲ್ಲ. ಉತ್ಸೃಜ್ಯ ನೈಮಾನ್ಸ್ ತೀವ್ರಾನ್ ಭ್ರಂಶಂತೆ ಕಾಮ ಮನ್ಯುಭಿ ಋಷಯೋಪ್ಯುಗ್ರ ತಪಸೋ ದೈವೇನಾಭಿ ಪ್ರಪೀಡಿತ. ಈ ವಿಧಿ ವಕ್ರಿಸಿದರೆ ಯಾವ ಋಷಿ ಕೂಡ ತಪೋಭ್ರಷ್ಟನಾಗಿ ಬೀಳೋದಿಲ್ಲ, ಸ್ಥಾನಭ್ರಷ್ಟನಾಗೋಲ್ಲ, ಯೋಗಭ್ರಷ್ಟನಾಗೋಲ್ಲ. ಅದಕ್ಕಾಗಿ ಏಭಿರೇವ ಘಟೈ ಸರ್ವೈರ್ ಅಭಿಶೇಷನ ಸಮೃತೈರ್ ಮಮ ಲಕ್ಷ್ಮಣ ತಾಪಸ್ಯೇ ವ್ರತಸ್ನಾನಂ ಭವಿಷ್ಯತಿ. ಯಾವ ಅಭಿಷೇಕ ಜಲ ಅಂತ ತಂದಿದ್ದೀರೋ ನೀವು, ಅದನ್ನೇ ನಾನು ವನವಾಸಕ್ಕಾಗಿ ದೀಕ್ಷಾ ಜಲವಾಗಿ ಸ್ವೀಕಾರ ಮಾಡಿ ಅಭಿಷೇಕ ಮಾಡ್ಕೊಳ್ತೀನಿ. ಅಥವಾ ಕಿಂ ಅಮೈತೇನ ರಾಜದ್ರವ್ಯಮಯೇನತು ಉದೃತಮ್ಮೆ ಸ್ವಯಂ ತೋಯಂ ವ್ರತಾದೇಶಂ ಕರಿಷ್ಯತಿ. ಅಥವಾ ಈ ಅಭಿಷೇಕ ಜಲವನ್ನಾದರೂ ನಾನು ಯಾಕೆ ಬಳಸಬೇಕು, ಅದು ರಾಜರ ಸ್ವತ್ತಾಯಿತು, ನನ್ನದಲ್ಲ. ನಾನೇ ಬಾವಿಯಿಂದ ಒಂದು ಕೊಡ ನೀರು ಸೇರಿಕೊಂಡು ದೀಕ್ಷಾ ಸ್ನಾನ ಅಂತ ಮಾಡಿ ವಾನಪ್ರಸ್ಥನಾಗ್ತೀನಿ ಅಂತ. ನೋಡಿ, ವಾನಪ್ರಸ್ಥನಾಗಬೇಕಾದ್ರೆ ಸ್ನಾನ ಮಾಡಿ ಸಂಕಲ್ಪ ಮಾಡಬೇಕು ಅಂತ ಇದೆ. ಶ್ರೀರಾಮ ಅದೆಷ್ಟು ವ್ರತಿಷ್ಠ ರಿಚುಯಲಿಸ್ಟ್ ಅಂದರೆ, ಎಲ್ಲಕ್ಕೂ ಸಲ್ಲಿಸಬೇಕಾದನ್ನು ಸಲ್ಲಿಸ್ತಾನೆ. ಸ್ನಾನ ಮಾಡಿ ನಾರು ಬಟ್ಟೆ ಉಟ್ಟು ಸಂಕಲ್ಪ ಮಾಡಿಯೇ ಹೋಗೋದವನು. ಒಂದು ನೌಕೆ ಹತ್ತುವಾಗ ನೌಕಾರೋಹಣ ಮಂತ್ರ ಹೇಳ್ತಾನೆ. ಒಂದು ಗುಡಿಸಲು ಪರ್ಣಶಾಲೆ ಕಟ್ಟಿಕೊಂಡಾಗ ಅಲ್ಲಿ ವಾಸ್ತುಷ್ಪತಿ ಪೂಜೆ ಮಾಡಿ ಅಲ್ಲಿ ಗೃಹ ಪ್ರವೇಶ ಮಾಡಿ ಹೋಗ್ತಾನೆ. ಎಲ್ಲವನ್ನು ವಾಲ್ಮೀಕಿ ಮಹರ್ಷಿಗಳು ರೆಕಾರ್ಡ್ ಮಾಡಿದ್ದಾರೆ. ಅಂದರೆ ನನಗಿದರಿಂದ ಏನೂ ಆಗಬೇಕಾಗಿಲ್ಲ, ಐ ಹ್ಯಾವ್ ನೋ ಫಿಯರ್ ಆಫ್ ನಥಿಂಗ್ ಅಂತೆಲ್ಲ ಅಂದುಕೊಂಡು ಹೋಗುವಂಥವ್ರು ಎಷ್ಟೋ ಜನ ಇದ್ದಾರೆ. ಐ ಆಮ್ ಸ್ಪಿರಿಚುಯಲ್, ಐ ಆಮ್ ನಾಟ್ ರಿಲಿಜಿಯಸ್, ಐ ಆಮ್ ನಾಟ್ ರಿಚುಯಲಿಸ್ಟಿಕ್ ಅಂತ ಭಿನ್ನಾಣವಾಗಿ ಹೇಳ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಆರಂಭ ಮಾಡ್ತಾರೆ ಸೆಲೆಕ್ಟಿವ್ ಆಗಿ, ನನಗೆ ಅದು ಸಾಕು ಇದು ಬೇಕು, ಅದು ಬೇಡ ಇದು ಸಾಕು ಅಂತ. ಹಾಗಲ್ಲ, ಒಪ್ಪುವಿಕೆಯಲ್ಲಿ ಒಂದು ವ್ಯವಸ್ಥೆ ಉಂಟು, ಅದರೊಳಗೆ ಒಂದು ಸ್ವಾರಸ್ಯ ಉಂಟು, ಅದನ್ನು ಗಮನಿಸಿಕೊಳ್ಳಬೇಕು. ಈ ಶಿಸ್ತೆಲ್ಲ ರಾಮ ಬಲ್ಲವನು. ಕಾರಣ, ಅವನು ಒಬ್ಬ ವ್ಯಕ್ತಿಯಲ್ಲ, ಎಂದೂ ರಾಮ ಒಬ್ಬ ವ್ಯಕ್ತಿಯಾಗಿ ನಡ್ಕೊಂಡದ್ದೇ ಅಲ್ಲ, ಅದೊಂದು ಸಾಮುದಾಯಿಕವಾದ ಶಕ್ತಿಯಾಗಿ ನಡ್ಕೊಂಡಿದ್ದಾನೆ. ಆ ಸಾಮುದಾಯಿಕವಾದ ಶಕ್ತಿಯಂತೆ ನಡ್ಕೊಳ್ಳುವವರು ಈಗ ವಿರಳವಾದರೇನೆ ಅರಾಜಕತೆ ಬರುತ್ತೆ. ಪ್ರಜಾಪ್ರಭುತ್ವಕ್ಕಂತೂ ತುಂಬ ಮುಖ್ಯ. ಜನರು ಒಬ್ಬೊಬ್ಬರೂ ಸ್ವತಂತ್ರವಾಗಿ ಅಹಂಬ್ರಹ್ಮೀಭೂತರಾಗಿ ನಡ್ಕೊಳ್ಳುವಾಗ ನಾಯಕನಾದವನು ಅಷ್ಟು ಜನರ ಕಾನ್ಫಿಡೆನ್ಸ್ ತಗೊಳ್ಬೇಕಲ್ವ. ರಾಮ ಇದನ್ನು ದೊಡ್ಡ ರೋಲ್ ಮಾಡೆಲ್ ಆಗಿ ನಡೆಸ್ತಾ ಇದ್ದಾನೆ. ಹಾಗಲ್ಲದೆ ನಮ್ಮ ಪರಂಪರೆ ಹೆಜ್ಜೆಗೂ ಅವನನ್ನು ಕೊಂಡಾಡಿದ್ದಲ್ಲ. ಎಷ್ಟು ಕಾವ್ಯಗಳು, ಎಷ್ಟು ನಾಟಕಗಳು, ಎಷ್ಟು ಚಂಪು ಕಾವ್ಯಗಳು, ಎಷ್ಟು ಸ್ತೋತ್ರಗಳು ಶ್ರೀರಾಮಚಂದ್ರನ ಮೇಲೆ ಬಂದಿರುವಂಥದ್ದು ವ್ಯರ್ಥವಾಗುವುದಕ್ಕೆ ಅಲ್ಲ. ರಾಜ್ಯಂ ವಾ ವನವೋಸ ವಾ ವನವಾಸೋ ಮಹೋದಯ. ರಾಜ್ಯ ವನವಾಸ ಇವೆರಡರಲ್ಲಿ ವನವಾಸವೇ ನನಗೆ ಮಹೋದಯ, ಹಾಗಾಗಿ ನೀನು ಯೋಚನೆ ಮಾಡಬೇಡ ಅಂತ. ಲಕ್ಷ್ಮಣನಿಗೆ ಆದರೂ ಸಮಾಧಾನವಾಗಲಿಲ್ಲ. ವಿಧಿಯನ್ನೇ ಬೈಯೋದಕ್ಕೆ ಶುರು ಮಾಡ್ತಾನೆ. ನೀನು ವಿಧಿ ವಿಧಿ ಅಂತಿದೆಯಲ್ಲ, ವಿಧಿಯನ್ನೇ ನಾನು ಧಿಕ್ಕರಿಸ್ತೀನಿ, ಹೇಳಿಗಳು ಮಾತ್ರ ವಿಧಿ ಅಂತಾರೆ.
ಸಹಿ ಧರ್ಮೋ ಮಮ ದ್ವೇಷ್ಯ ಪ್ರಸಂಗಾದ್ಯಸ್ಯ ಮುಹ್ಯಸಿ ಕಥಂ ತ್ವಂ ಕರ್ಮಣಾಶಕ್ತ ಕೈಕೇಯಿ ವಶವರ್ತಿನಃ. ಈ ವಿಧಿ ಕೈಕೇಯಿ ಕೈನಲ್ಲಿ ಸೂತ್ರದ ಗೊಂಬೆ ಆಗಿಬಿಟ್ಟಿದೆ. ಈ ವಿಧಿ ಕೂಡ ಕೈಕೇಯಿಗೆ ಧೂಪ ಹಾಕ್ತಾ ಇದೆ, ಅದಕ್ಕೆ ಕೈಕೇಯಿನ ಕಂಡ್ರೆ ಹೆದರಿಕೆ ಅಂತ ಅನ್ಸುತ್ತೆ ಅಂತ, ಧರ್ಮವನ್ನು ಕಂಡ್ರೆ ನನಗೆ ದ್ವೇಷ ಮೈ ಉರಿತಾ ಇದೆ ಅಂತಾನೆ. ಇದೇ ಮಾತನ್ನ ದ್ರೌಪದಿ ಹೇಳ್ತಾಳೆ ಧರ್ಮರಾಜನಿಗೆ, ನೀನು ಯಾವ ಧರ್ಮ ಅಂತ ಹೇಳ್ತಿದ್ಯೋ ಅದನ್ನು ನೋಡಿದ್ರೆ ನನಗೆ ಉರಿ ಆಗ್ತಾ ಇದೆ ಅಂತ. ಜಾಯತೆ ತತ್ರ ಮೇ ದುಃಖಂ ಧರ್ಮಸಂಗಶ್ಚ ಗೃಹಿತ, ಎಲ್ಲಿ ದುಃಖ ಉಂಟಾಗುತ್ತೋ ಅಂತ ಧರ್ಮಕ್ಕೆಷ್ಟು ಬೆಂಕಿ ಹಾಕಿದ್ರು, ತವಾ ಎಂ ಧರ್ಮಸಂಗ ಸಂಯೋಗೋ ಲೋಕಸ್ಯಾಸ್ಯ ವಿಗರ್ಹಿತ, ಇಂಥ ಧರ್ಮ ಕಟ್ಕೊಂಡು ಲೋಕದಿಂದಲೂ ನನ್ನಿಂದಲೂ ಬಯಸ್ಕೊಳ್ಬೇಕಾಗುತ್ತೆ ನೀನು, ದೈವೀ ಚಾಪಿ ತಯೋರ್ಮತಂ ತಥಾಪ್ಯುಪೇಕ್ಷಣೀಯಂತೆ ನಮೇ ತದಪಿ ರೋಚತೆ. ಈ ಧರ್ಮವನ್ನು ಬಿಡಬೇಕು ಅಂತ ನನಗನ್ಸುತ್ತೆ, ಇದು ದೈವಿಕವಾಗಿ ಬಂತು. ಆ ನಿನ್ನ ತಂದೆ ಆ ತಾಯಿ ಅವರೆಲ್ಲ ಮಾಡಿದ್ದು ವಿಧಿ ಅಂತಂದರೆ ನನಗೆ ಆ ವಿಧಿ ಮಾಡಿದ್ದು ಅನ್ನೋದ್ರೊಳಗೆ ನಂಬಿಕೆ ಇಲ್ಲ, ಅವರೇ ಮಾಡಿದ್ದು. ಒಂದು ಪಕ್ಷ ವಿಧಿ ಮಾಡಿದರೆ ಆ ವಿಧಿಗೂ ಧಿಕ್ಕಾರ, ಅದರ ಜೊತೆನೂ ನಾನು ಸಂಗ್ರಾಮ ಮಾಡ್ತೀನಿ. ವಿಕ್ಲವೋ ವೀರ್ಯಹೀನೋಯೋ ಯಹ ಸದೈವಂ ಅನುವರ್ತತೆ, ಹೇಡಿಯಾದವನು ಬಲ ಇಲ್ಲದವನು ದೈವ ದೈವ ಅಂತಾನೆ, ವೀರ ಸಂಭಾವಿತಾತ್ಮನೋ ನ ದೈವಂ ಪರ್ಯುಪಾಸತೆ. ವೀರರು ತಮ್ಮಲ್ಲಿ ತಮಗೆ ವಿಶ್ವಾಸ ಇರುವಂಥವರು ಎಂದೂ ದೈವವಾದಿಗಳಾಗೋದಿಲ್ಲ. ನನ್ ವಿಲ್ ಬಿಕಮ್ ಫ್ಯಾಟಲಿಸ್ಟಿಕ್. ದೈವಂ ಪುರುಷಕಾರೇಣ ಯಸ್ಸಮರ್ಥ ಪ್ರಬಾಧಿತುಂ ನ ದೈವೇನ ವಿನಾ ವಿಪನ್ನಾರ್ಥ ಪುರುಷ ಸೋವಸೀದತಿ. ಇವೆಲ್ಲ ಭೀಮ ಮಹಾಭಾರತದಲ್ಲಿ ಹೇಳುವ ಮಾತು. ಪುರುಷಕಾರ ಅಂದರೆ ಮನುಷ್ಯ ಪ್ರಯತ್ನ, ಅದು ಬೇಕು ಇದರೊಳಗೆ. ಇವತ್ತು ದೈವಕ್ಕಿಂತ ಮಾನುಷ ದೊಡ್ಡದು ಅನ್ನೋದನ್ನು ಜನ ನೋಡಲಿ. ದಕ್ಷಂತಿ ತ್ವದ್ ದೈವಸ್ಯ ಪೌರುಷಸ್ಯ ಪೌರುಷಂ ಪುರುಷಸ್ಯ ಚ ದೈವ ಮಾನುಷಯೋರದ್ಯ ವ್ಯಕ್ತ ವ್ಯಕ್ತಿರ್ ಭವಿಷ್ಯತಿ. ಇವತ್ತು ಲೋಕ ವಿಧಿಗಿಂತ ಮಾನವ ದೊಡ್ಡವನು ಅಂತ ನೋಡಿ ತಿಳ್ಕೊಳ್ಳುತ್ತೆ ಎಂದು ಬಿಡ್ತಾನೆ. ಅಂದರೆ ನಾನೇ ಕೊಂದು ಬಿಡ್ತೀನಿ ತಂದೆ ತಾಯಿಗಳನ್ನು, ನಿನ್ನ ಪಟ್ಟಕ್ಕೆ ಏರಿಸಿಬಿಡ್ತೀನಿ ಅಂತ. ಲಕ್ಷ್ಮಣನಿಗೆ ಅಷ್ಟು ಶಕ್ತಿ ಇದ್ದದ್ದೇ ಹೌದು, ಅವನು ಸುಮ್ಮನೆ ಮಾತಾಡುವಂಥದ್ದಲ್ಲ, ಅವಿತಥವಾದದ್ದು ಅವನದು. ಅದ್ಯ ಮತ್ ಪೌರುಷಹತಂ ದೈವಂ ದ್ರಕ್ಷಂತಿ ವೈಜನ, ನನ್ನ ಪೌರುಷದಿಂದ ದೈವ ನೆಗೆದು ಬಿದ್ದು ಹೋಗುತ್ತೆ ಜನ ನೋಡ್ತಾರೆ. ಯದ್ ದೈವ ದಾಹತಂ ತೇದ್ಯ ದೃಷ್ಟಂ ರಾಜ್ಯಾಭಿಷೇಕ ಶೇಚನಂ ಪ್ರಧಾವಿತ ಮಹಂ ದೈವಂ ಪೌರುಷೇಣ ನಿವರ್ತೆಯೇ. ಇವತ್ತು ಯಾವ ದೈವ ನಿನ್ನ ಪಟ್ಟಾಭಿಷೇಕವನ್ನು ಇಲ್ಲದಂತೆ ಮಾಡ್ತೋ ಆ ದೈವದಿಂದಲೇ ಕಸಿದುಕೊಂಡು ನಿನ್ನ ತಲೆ ಮೇಲೆ ಕಿರೀಟ ಇಡ್ತೀನಿ ಅಂತಾನೆ. ಎಂಥ ಪೌರುಷವಾದ ಮಾತುಗಳು! ಇದನ್ನು ಓದಿದ ಎಂಥ ಹೇಡಿಗೂ ಉತ್ಸಾಹ ಬರಬೇಕಲ್ವ? ಆರ್ಷವಾಕ್ಯ ಅಂದರೆ ಅದು, ಋಷಿಗಳ ಮಾತಿಗೆ ಆ ಶಕ್ತಿ ಇರುತ್ತೆ. ಇದನ್ನು ಯಾವ ಕವಿಗಳು ಇಷ್ಟು ಓಜಸ್ವಿಯಾಗಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸರಳವಾದ ಸಂಸ್ಕೃತ ಬಾಲಪಾಠ ಮಾಡಿಕೊಂಡವರಿಗೂ ಗೊತ್ತಾಗುತ್ತೆ, ರಾಮಶಬ್ದದ ಮಟ್ಟಿಗೆ ಸಂಸ್ಕೃತ ಅಭ್ಯಾಸ ಮಾಡಿದವ್ರಿಗೂ ಈ ಸಂಸ್ಕೃತ ಭಾಷೆ ಬೋಧವಾಗುವಂಥದ್ದು. ಆದರೆ ಆ ಸಂಸ್ಕೃತದಲ್ಲಿ ಒಂದಿಷ್ಟು ಜಾಳತನ ಇಲ್ಲ, ಶೈಥಿಲ್ಯ ಇಲ್ಲ, ಹ್ರಾಸವಾಗಿಲ್ಲ ಕಾಂತಿ. ವೀರ ರಸಕ್ಕೆ ಸಾಕಾರವಾದಂಥದ್ದು, ಗ್ರ್ಯಾಂಡ್ ಸ್ಟೈಲ್ ಅಂತ ಏನು ಹೇಳ್ತಾರೆ ಅದು ಇಲ್ಲಿ ಕಾಣಿಸುತ್ತೆ. ಬಹಳ ಪಾರದರ್ಶಕ, ಆದರೆ ಬಹಳ ಅಗಾಧ, ಆಳವಾದದ್ದು ಆದರೆ ಪಾರದರ್ಶಕವಾದದ್ದು ಈ ರಾಮಾಯಣ ಮಹಾನದಿಯ ನೀರು. ಊರ್ಧ್ವಂ ವರ್ಷ ಸಹಸ್ರಾಂತೆ ಪ್ರಜಾಪಾಲ್ಯಂ ಅನಂತರಂ ಆರ್ಯಪುತ್ರ ಕರಿಷ್ಯಂತಿ ವನವಾಸಂ ಗತೇ ತ್ವಯಿ. ಅಣ್ಣ ನೀನು ವನವಾಸವೇ ಮಾಡಬೇಕಾ, 1,000 ವರ್ಷ ರಾಜ್ಯ ಆಳು, ಆಮೇಲೆ ನೀನೇ ಹೋಗು ವನವಾಸಕ್ಕೆ, ಬೇಡ ಅಂತ ಅನ್ನೋದಿಲ್ಲ ಯಾರು ಕೂಡ ಅಂತ. ಅಂದರೆ ನೀನು ಪೋಸ್ಟ್ಪೋನ್ ಮಾಡೋ ಅಷ್ಟೇನೆ, 1,000 ವರ್ಷಕ್ಕೆ ಪೋಸ್ಟ್ಪೋನ್ ಮಾಡು ಸಾಕು. ರಾಜ್ಯಂಚ ತವ ರಕ್ಷೇಯಂ ಅಹಂ ವೇಲೇವ ಸಾಗರಂ ಅಹಮೇಕೋ ಮಹೀಪಾಲಾನ್ ಅಲಂ ವಾರಯಿತುಂ ಬಲಾತ್. ನಿನ್ನ ರಾಜ್ಯವನ್ನು ನಾನೊಬ್ಬ ಸಮುದ್ರವನ್ನೆಲ್ಲ ದಡವು ನಿರ್ಬಂಧಿಸುವಂತೆ ನಿರ್ಬಂಧಿಸ್ತೀನಿ, ಯಾವ ವೈರಿ ಬಂದರೂ ಎದುರಿಸ್ತೀನಿ ನಾನು. ನ ಶೋಭಾರ್ಥಂ ಇಮೌ ಬಾಹು ನ ಧನುರ್ಭೂಷಣಾಯಮೇ ನಾಸಿರ ಆಬಂಧನಾರ್ಥಾಯ ನ ಶರಾ ಸ್ತಂಭಯೇತವ. ಇದೇನು ಅಲಂಕಾರಕ್ಕೆ ತೋಳಿದ್ಯಾ? ಈ ತೋಳು ಬಂದಿ ಕಂಕಣ ಉತ್ತರಿಯ ಈ ಅಲಂಕಾರಕ್ಕಾಗಿ ಚಂದನ ಹಚ್ಚಿಕೊಳ್ಳೋಕ್ಕ ಈ ತೋಳಿರೋದು ಅಲ್ಲ, ಯುದ್ಧ ಮಾಡೋದಿಕ್ಕೆ. ಈ ಬಿಲ್ಲು ಕೇವಲ ಕೈಯಲ್ಲಿ ಅಲಂಕಾರಕ್ಕಾಗಿಯ ಹೆದೆ ಇಳಿಸಿರೋದ? ಜಾತತ ಹುರಿಯನ್ನ ಏರಿಸಿರುವಂಥ ಬಿಲ್ಲು ನನ್ನದು ಸದಾ. ಮತ್ತೆ ಈ ಖಡ್ಗ ಸೊಂಟಪಟ್ಟಿಗೆ ಮತ್ತೊಂದು ಅಲಂಕಾರವ? ಈ ಸ್ತಂಭಗಳಂತೆ ಸುಮ್ಮನೆ ಗೂಟ ನಡೋದಿಕ್ಕ ಈ ಬಾಣ ಅಲ್ಲ. ಇವೆಲ್ಲ ಕೂಡ ವೈರಿ ಮರ್ದನಕ್ಕೆ, ಅಮಿತ್ರ ದಮನಾರ್ಥಂ. ಅದಕ್ಕಾಗಿ ನೀನು ಯೋಚನೆ ಮಾಡಬೇಡ. ಕಥಂ ಪುರುಷಮಾನಿ ಸ್ಯಾತ್ ಪುರುಷಾಣ ಮೈಸ್ಥಿತೆ, ಗಂಡಸು ಅಂದ್ಕೊಂಡವನು ಯಾವನಿದ್ದಾನೆ ನನ್ನ ಎದುರಿಗೆ ಬರಲಿ ನಾನಿರುವಾಗ ಅಂತಾನೆ. ಕಥಂ ಪುರುಷಮಾನಿ, ನಾನೂ ಒಬ್ಬ ಗಂಡಸು ಅಂದ್ಕೊಂಡವನು ಯಾವನಿದ್ದಾನೆ ಪುರುಷಾಣ ಮೈಸ್ಥಿತೆ, ನನ್ನಂತವನಿರುವಾಗ ಎದುರಿಗೆ ಯಾವನು ಬರೋದಕ್ಕೆ ಸಾಧ್ಯ? ಅದ್ಯಮೇಸ್ತ್ರ ಪ್ರಭಾವಸ್ಯ ಪ್ರಭಾವ ಪ್ರಭವಿಷ್ಯತಿ. ಏನು ಮಾತುಗಳಿವೆ! ಅದ್ಯಮೇಸ್ತ್ರ ಪ್ರಭಾವಸ್ಯ ಪ್ರಭಾವ ಪ್ರಭವಿಷ್ಯತಿ, ಆ ಪಕಾರ ರೇಪದ ಜೊತೆಗೆ ಸೇರಿಕೊಂಡು ಪ್ರಾ ಅಂತ ಬರುವಾಗ ಪಕಾರವೇ ಪುರುಷವರ್ಣ, ಬಾಯಿ ತುಂಬ ಬರುವಂಥದ್ದು. ಅದಕ್ಕೆ ರೇಪವೂ ಸೇರಿದ್ರೆ ಮತ್ತೂ ಪುರುಷ.
ಈ ಹೊತ್ತು ನನ್ನ ದಿವ್ಯಾಸ್ತ್ರಗಳ ಪ್ರಭಾವದ ಪ್ರಭಾವ ಪ್ರಭಾವಿತವಾಗುತ್ತೆ ನೋಡಲಿ ಜನ. ರಾಜ್ಞಶ್ಚ ಅಪ್ರಭುತಾಂ ಕರ್ತುಂ ಪ್ರಭುತ್ವಂಚ ತವ ಪ್ರಭೋ. ರಾಜನಿಗೆ ಪ್ರಭುತ್ವ ಇಲ್ಲ, ನಿನಗೆ ಪ್ರಭುತ್ವ ಇದೆ ಅನ್ನೋದನ್ನು ಮಾಡ್ತೀನಿ ಎಲೆ ಪ್ರಭುವೇ ಕೇಳು. ಈ ಪ್ರಕಾರಗಳನ್ನು ಎಷ್ಟು ಪ್ರೀತಿಯಾಗಿ ಮಹರ್ಷಿ ಬಳಸಿದ್ದಾನೆ. ಪ್ರ ಅನ್ನುವ ಅಕ್ಷರ ಪ್ರಕಾರ ಇದೆಯಲ್ಲ, ಪ್ರಭಾವಸ್ಯ ಪ್ರಭಾವ ಪ್ರಭವಿಷ್ಯತಿ ಅಪ್ರಭುತಾಂ ಪ್ರಭುತ್ವಂ ಪ್ರಭೋ ಅಂತ 6 ಸಾರಿ ಬಳಸ್ತಾ ಇದ್ದಾನೆ. ಅಲ್ಲಿ ಲಕ್ಷ್ಮಣ ತನ್ನ ಲಕ್ಷ್ಮಣತ್ವವನ್ನು ತೋರಿಸ್ತಾ ಇದ್ದಾನೆ. ಆಗ ರಾಮ ಅವನಿಗೇನು ಹೇಳೋದಿಲ್ಲ, ಸುಮ್ಮನೆ ಅವನ ಕಡೆಗೆ ತಿರುಗಿಯೂ ನೋಡೋದಿಲ್ಲ. ಎಷ್ಟಾದರೂ ಹಾರಾಡು, ಆತೃಣೇ ಪತಿತೋ ವನ್ನಿ ಸ್ವಯಮೇ ಉಪಶಾಮ್ಯತಿ. ಫುಲ್ಲಿಲ್ಲದ ಜಾಗದಲ್ಲಿ ಬಿದ್ದ ಬೆಂಕಿ ತಾನಾಗಿ ಆರಿ ಹೋಗುತ್ತೆ. ರಿಯಾಕ್ಷನ್ ಇದ್ರೆ ತಾನೇ ನಿನ್ನ ಆಕ್ಷನ್ನು, ಏನೂ ಹೇಳೋದೇನೆ ಇಲ್ಲ. ಏನಾದರೂ ಹೇಳ್ಕೋ, ನಾನು ಮಾಡೋ ಕೆಲಸ ಮಾಡ್ತೀನಿ ಅಂತ ಹೊರಟೋಗ್ಬಿಡ್ತಾನೆ. ಕೌಸಲ್ಯಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಅಮ್ಮ ನಾನಿನ್ನ ಕಾಡಿಗೆ ಹೊರಟೆ ಅಂತ. ಆಗ 10 ಗೋಳಾಡಿ ನಾನು ನಿನ್ನ ಜೊತೆ ಬರೋಕ್ಕಾಗಲ್ವಪ್ಪ ಅಂದರೆ ನೀನು ಪತಿ ಶುಶ್ರೂಷೆ ಮಾಡಬೇಕು, ನಾನು ಪಿತೃಜ್ಞೆಯನ್ನು ಅನುಸರಿಸಬೇಕು, ಇದು ನಮಗೆ ಸದ್ಯದ ಧರ್ಮ. ತಂದೆ ಇರುವವರೆಗೂ ನಿನ್ನ ಗಂಡ ಇರುವವರೆಗೂ ಇದು ನಡೆಯಬೇಕು ಅಂತಾನೆ. ಇನ್ನೇನು ಮಾತಾಡೋದಕ್ಕೆ ಸಾಧ್ಯ? ಆಗ ಅವಳು ಅವನಿಗೆ ಮಂಗಳಾನುಶಾಸನ ಮಾಡ್ತಾಳೆ. ತುಂಬ ಹೃದಯ ಗರ್ಭ ನಿರ್ಭರವಾದದ್ದು, ಬಹಳ ಸಂಕಟಕಾರಿಯಾದದ್ದು. ನ ಶಕ್ಯಸೇ ವಾರಯಿತು ಗಚ್ಚೇದಾ ನಿಮ್ ರಘುತ್ತಮ ಶೀಘ್ರಮೇವ ನಿವರ್ತಸ್ವ ವರ್ತಸ್ವ ಚ ಸತಾಂ ಕ್ರಮೆ. ನೀನು ಇರೋಕ್ಕಾಗೋಲ್ಲ ಇಲ್ಲಿ ಅಂದರೆ ಹೋಗಪ್ಪ, ಆದರೆ ಸಜ್ಜನರ ದಾರಿಯಲ್ಲಿ ಹೋಗು, ಮತ್ತೆ ಬೇಗ ಬರೋಕ್ಕಾಗಿ ಹೋಗು ಅಂತಂತಾಳೆ. ಎಂ ಪಾಲಯಸಿ ಧರ್ಮಂ ತುಂ ಧೃತ್ಯ ಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಇದು ತುಂಬ ಅದ್ಭುತವಾದ ಮಾತು, ಡಿ ವಿ ಜಿಯವರಿಗೆ ಬಹಳ ಪ್ರಿಯವಾದದ್ದು. ರೈಟ್ ಆನರಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಈ ಪದ್ಯವನ್ನು ತುಂಬ ತುಂಬ ಮೆಚ್ಚಿಕೊಂಡಿದ್ರು. ಯಾವ ಧರ್ಮವನ್ನು ನೀನು ಧೈರ್ಯದಿಂದ ಹಾಗೂ ನಿಯಮದಿಂದ ಪಾಲಿಸಿಕೊಂಡು ಬಂದಿದ್ದೀಯೋ ಆ ಧರ್ಮವೇ ನಿನ್ನನ್ನು ಕಾಪಾಡಲಿ ಅಂತಾಳೆ. ಅಂದರೆ ನೋಡಿ, ಅದು ಕಾಪಾಡಲಿ ಇದು ಕಾಪಾಡಲಿ ಅಂತ ಹೇಳುವುದಿದ್ದೇ ಇದೆ, ಕಡೆಗೆ ಎಲ್ಲರಿಗೂ ಕಾಪಾಡುವುದಕ್ಕೆ ಇರುವುದು ಒಂದೇ ಧರ್ಮ. ಮತ್ತು ಧರ್ಮವನ್ನು ಧೈರ್ಯ ಇರುವವರು ಪಾಲಿಸೋದೇ ಇಲ್ಲ, ಮತ್ತು ಪಾಲಿಸುವವರಿಗೆ ಧೈರ್ಯವೇ ಇರೋಲ್ಲ. ರೂಲ್ಸನ್ನು ಫಾಲೋ ಮಾಡೋಕ್ಕೆ ಕಾರಣ ಪನಿಷ್ಮೆಂಟಿನ ಹೆದರಿಕೆ. ರೂಲ್ಸನ್ನು ಯಾರು ಫಾಲೋ ಮಾಡೋಲ್ಲ, ಪನಿಷ್ಮೆಂಟ್ ಏನು ಮಾಡೋಲ್ಲ ಅನ್ನೋ ಧೈರ್ಯ ಇರುವವರು. ಹೀಗಾಗಿ ಇದು ಧೈರ್ಯ ಇದ್ದಲ್ಲಿ ನಿಯಮ ಇಲ್ಲ, ನಿಯಮ ಇದ್ದಲ್ಲಿ ಧೈರ್ಯವಿಲ್ಲ. ಆದರೆ ಶ್ರೀರಾಮನಿಗೆ ಇವೆರಡೂ ಇದ್ದದ್ದು. ಆ ರೀತಿ ಧರ್ಮವನ್ನು ಪಾಲಿಸಿಕೊಂಡು ಬಂದವನು, ಇವರೆಲ್ಲ ನಿನ್ನನ್ನು ದೇವತೆಗಳು ಪತಂಗ ಪನ್ನಗ ಸ್ಕಂದ ದೇವ ಸೋಮ ಬೃಹಸ್ಪತಿ ಇವರೆಲ್ಲ ಕಾಪಾಡಲಿ ಅಂತ ಇಡೀ ಚರಾಚರ ಜೀವರಾಶಿಗಳನ್ನು ಅಹೋರಾತ್ರಿ ಸಂಧ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಕೇಳ್ತಾಳೆ. ಮತ್ತೆ ಹೇಳ್ತಾಳೆ, ಪ್ಲವಂಗ ವೃಶ್ಚಿಕ ದಂಶ ಮಶಕಾಶ್ಚೈವ ಕಾನನೆ ಸರೀಸೃಪಾಶ್ಚ ಕೀಟಾಶ್ಚ ಮಾಭೂವನ್ ಗಹನೇತವ. ಕಾಡಿನಲ್ಲಿ ನಿನಗೆ ಕಪಿಗಳೋ ಹಾವುಗಳೋ ಚೇಳುಗಳೋ ಅಥವಾ ಸೊಳ್ಳೆಗಳೋ ತಿಗಣೆಗಳೋ ಕೀಟಗಳೋ ಯಾವುದೂ ಕಷ್ಟ ಕೊಡದೇ ಇರಲಪ್ಪ ಅಂತ ಕೇಳ್ತಾಳೆ. ಕಷ್ಟ ಕೊಡಬಹುದು, ಆದರೆ ತಾಯಿ ಇದು ಯಾವುದು ಕಷ್ಟ ಕೊಡದೇ ಇರಲಿ ಅಂತ ಬಯಸುವುದಿದೆಯಲ್ಲ, ಅದು ತುಂಬ ದೊಡ್ಡದು ಆ ತಾಯಿಯ ಮನಸ್ಸು. ಆಗಮಾಸ್ತೇ ಶಿವಾಸ್ಸಂತು ಸಿದ್ಧಂತು ಚ ಪರಾಕ್ರಮಾಹ. ನಿನ್ನ ದಾರಿಯೆಲ್ಲ ಮಂಗಳವಾಗಿರಲಿ ಅಂತಾಳೆ. ಎಷ್ಟು ಸೊಗಸಾದಂತಹ ಮಾತು. ಕಾಳಿದಾಸ ಇದನ್ನೇ ಭೂಯಾತ್ ಕುಶೇಷಯ ರಜೋ ಮೃದುರೇಣು ರಸ್ಯ ಶಾಂತಾನುಕೂಲ ಪವನಶ್ಚ ಶಿವಶ್ಚ ಪಂಥ ಅಂತ ಶಕುಂತಲೆಗೆ ಹೋಗುವ ದಾರಿ ಮಂಗಳಕರವಾಗಲಿ ಅಂತ ಹೇಳ್ತಾನೆ. ಸಂಸ್ಕೃತದ ಇಡಿಯಂ ಆಗಿಬಿಡ್ತು. ಏಚ ಶೇಷ ಸುರಾ ಸರ್ವೇ ರಕ್ಷಂತು ವನವಾಸಿನಂ. ಇನ್ಯಾರು ನಾನು ಹೇಳದೆ ಬಿಟ್ಟು ದೇವತೆಗಳಿದ್ದಾರೋ ಅವರೆಲ್ಲ ನಿನ್ನನ್ನು ಕಾಪಾಡಲಿ ಅಂತ ಹೇಳ್ತಾಳೆ. ತಾಯಿಗೆ ಎಷ್ಟು ರಕ್ಷೆ ಇಟ್ಟರೂ ತೃಪ್ತಿ ಇಲ್ಲ, ಎಲ್ಲ ರಕ್ಷೆಗಳನ್ನು ಇಟ್ಟು ಕಳಿಸ್ಕೊಡ್ತಾಳೆ. ಇತ್ತ ಅವನು ಸೀತೆಯ ಹತ್ತಿರ ಹೋಗ್ತಾನೆ. ಸೀತೆ ಸಂತೋಷವಾಗಿರ್ತಾಳೆ, ರಾಮ ಬಂದ ತಕ್ಷಣ ಎದ್ದು ನಿಂತ್ಕೋತಾಳೆ. ಆಗ ಸೀತೆಯನ್ನು ಕಂಡು ರಾಮನಿಗೆ ದುಃಖವಾಗುತ್ತೆ. ಯಾಕೆ? ತಾಮ್ ದೃಷ್ಟ್ವಾ ಸಹಿ ಧರ್ಮಾತ್ಮ ನಶಶಾಖ ಮನೋಗತಂ ತಮ್ ಶೋಕಂ ರಾಘವಸ್ಸೋಡುಂ ತಥೋ ವಿವೃತತಾಂ ಗತಃ. ಇಲ್ಲಿವರೆಗೂ ಅಳಲಿಲ್ಲ, ಈಗ ಯಾಕೆ ದುಃಖ ಬಂತು ಅಂದರೆ ಇವಳನ್ನ ಬಿಟ್ಟು ಹೋಗಬೇಕಲ್ಲ, ಇವಳು ಪಾಪ ಹೇಗಿದ್ದಾಳೋ ಅನ್ನುವಂಥದ್ದು. ಜೊತೆಗೆ ರಾಮನಿಗೂ ಗೊತ್ತು, ತಾಯಿಗೇನು ಹೇಳಿಬಿಟ್ಟ ನೀನು ಗಂಡನ ಅಡಿಜಾಡಿಯಲ್ಲಿ ನಡೆಯಬೇಕು ಅಂತ. ಈಗ ಹೆಂಡತಿಗೇನಂದಾನು, ಅವಳಿಗೆ ಕಷ್ಟ ಕೊಡಬೇಕಾದೀತು ಅಂತ. ಸೀತೆ ಖಂಡಿತ ಬರ್ತಾಳೆ ಅಂತ ಗೊತ್ತು, ಅವಳನ್ನು ತಡೆಯೋದಿಕ್ಕೆ ಆಗೋದಿಲ್ಲ ಅಂತಲೂ ಗೊತ್ತು, ಆದರೂ ಪ್ರಯತ್ನ ಪಡ್ತಾನೆ.
ಕೃಷ್ಣನಿಗೆ ಗೊತ್ತಿತ್ತಲ್ಲ ಸಂಧಿ ಆಗೋಲ್ಲ ಅಂತ, ಆದರೂ ಸಂಧಿಗೆ ಪ್ರಯತ್ನ ಪಟ್ಟ. ಆ ರೀತಿ ಪೂರ್ಣ ಪ್ರಮಾಣದಲ್ಲಿ ಅವನು ಪ್ರಯತ್ನ ಪಡೋಕ್ಕೆ ನಿಂತ್ಕೋತಾನೆ. ಸೀತೆ ಹೇಳ್ತಾಳೆ, ಈಗ ಇನ್ನೇನು ಮುಹೂರ್ತ ಬರುವಂಥದ್ದು, ಒಳ್ಳೆಯ ಹೊತ್ತು, ಅದ್ಯ ಬಾರ್ಹಸ್ಪತ ಶ್ರೀಮಾನ್ ಉಕ್ತ ಪುಷ್ಯೋನು ರಾಘವ ಪ್ರೋಚ್ಯತೆ ಬ್ರಾಹ್ಮಣಿ ಪ್ರಾಜ್ಞೇಹಿ ಕೇನ ತ್ವಮಸಿ ದುರ್ಮನ. ಇವತ್ತು ಒಳ್ಳೆಯ ತಿಥಿ, ಒಳ್ಳೆಯ ಲಕ್ಷಣ ಅಂತೆಲ್ಲ ಹೇಳಿದ್ದಾಗಿತ್ತು, ನೀನು ನೋಡಿದ್ರೆ ಇಷ್ಟು ಸಪ್ಪಗಿದ್ದೀಯಾ, ಪಟ್ಟಾಭಿಷೇಕದ ಹೊತ್ತು ಬಂತು, ಇಲ್ಲಿ ಯಾಕಿದ್ದೀಯಾ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ ಕಾಡಿಗೆ ಹೋಗಬೇಕು ಅಂತ ಬಂದಿದ್ದೀನಿ ಅಂತ. ಅದು ಮಾತ್ರವಲ್ಲ, ಅವನು ಹೇಳ್ತಾನೆ, ನಾನು ವನಕ್ಕೆ ಹೋಗಿರೋ ಕಾರಣ ನಿನ್ನನ್ನು ಮಾತಾಡಿಸಿ ಹೊರಡೋಣ ಅಂತ ಬಂದಿದ್ದೀನಿ. ನೀನು ನಾನು ಕಾಡಲ್ಲಿ ಹೋದಾಗ ಚತುರ್ದಶೈ ವರ್ಷಾಣಿ ವಸ್ತವ್ಯಂ ದಂಡಕೇ ಮಯ, 14 ವರ್ಷ ದಂಡಕಾರಣ್ಯದಲ್ಲಿರಬೇಕು, ಆಗ ನೀನು ಇಲ್ಲಿ ಹೇಗಿರಬೇಕು ಅಂತ ನಾನು ಹೇಳೋಕೆ ಬಂದಿದ್ದೀನಿ ಅಂತ. ಭರತಸ್ಯ ಸಮೀಪೇತು ನಾಹಂ ಕತ್ಯಕ್ಕದಾಚನ, ಭರತನ ಎದುರಿನಲ್ಲಿ ನನ್ನ ಹೆಸರನ್ನು ಯಾವತ್ತೂ ಎತ್ತಬಾರದು ಅಂತ ಮೊದಲು ಹೇಳ್ತಾನೆ. ಇದು ಯಾಕೆ ಭರತನಿಗೆ ನೋವಾದೀತು? ನೋಡಪ್ಪ, ನಿಮ್ಮಣ್ಣ ಹೇಳ್ತಾ ಇದ್ರು ಹೀಗೆ ಅಂತಂದರೆ, ನೋಡಿದ್ಯಾ ನಾನು ಅವನನ್ನು ಓಡಿಸಿ ಸೀಟಲ್ಲಿ ಬಂದು ಕೂತ್ಕೊಂಡಿದ್ದೀನಿ ತಾನೇ ನನ್ನ ಅತ್ತಿಗೆ ಗನಿಸೋದು ಅಂತ ಅವನಿಗೆ ಬೇಸರವಾದೀತು. ಅದಕ್ಕಾಗಿ ಹೇಳಬಾರದು ಅಂತ. ನಾವು ಕೆಲವೊಮ್ಮೆ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು, ಈ ಸಂದರ್ಭದಲ್ಲಿ ಅವ್ರು ಹೇಗೆ ನಡ್ಕೋತಾ ಇದ್ರು ಅಂದರೆ ಇಲ್ಲಿದ್ದವ್ರಿಗೆ ಅವಮಾನ ಆಯ್ತು ಅಂತಲ್ವ. ಅದಕ್ಕೆ ಆ ಪ್ರಸ್ತಾವನೆ ತರಬಾರದು. ವೃದ್ಧಿಯುಕ್ತ ಹಿ ಪುರುಷ ನಸಹಂತೆ ಪರಸ್ತವಂ, ಉನ್ನತಿಯನ್ನು ಬಯಸುವವರು ರಾಜರು ಬೇರೆಯವರ ಸ್ತವನವನ್ನು ಇಷ್ಟಪಡೋದಿಲ್ಲ. ಇದು ತುಂಬ ಸ್ವಾರಸ್ಯಕಾರಿಯಾದದ್ದು. ತೆಲುಗಿನಲ್ಲಿ ಮಾಯಾಬಜಾರ್ ಅಂತ ಬಹಳ ಒಂದು ಚೆನ್ನಾಗಿರುವ ಸಿನಿಮಾ ಇದೆ. ಅಲ್ಲಿ ದುರ್ಯೋಧನ ಬಲರಾಮನ ಮಗಳು ಶಶಿರೇಖೆಗೆ ತನ್ನ ಮಗನನ್ನು ಕೊಟ್ಟು ಮದುವೆ ಮಾಡಿಸಿಕೊಳ್ಳುವ ದುರ್ಮಂತ್ರವನ್ನು ಮಾಡಿ ಬಲರಾಮನ ತಲೆ ಸವರಿ ಮುಖಸ್ತುತಿಗೆ ಮರುಳಾಗಿಸಿ ವ್ಯವಸ್ಥೆ ಮಾಡಿಕೊಂಡು ಬಂದು ಬಿಡದಿಯಲ್ಲಿ ನೆಲೆಯಾಗ್ತಾನೆ. ಅವನ ಜೊತೆ ಪುರೋಹಿತರಾಗಿ ತಾನ ಶರ್ಮ ತಂದಾನ ಶಾಸ್ತ್ರಿ ಅಂತ ಇಬ್ಬರು ಬಂದಿರ್ತಾರೆ ಅಂತ ಆ ರಮಣೀಯವಾದ ದೃಶ್ಯಕಾವ್ಯದ ಕಲ್ಪನೆ. ಅವರು ಫುಗಳ ಭಟ್ರ ಕೆಲಸವನ್ನು ಮಾಡ್ತಿರ್ತಾರೆ. ಆ ಬೀಗರು ಬಿಡದಿಯ ಮನೆಯಲ್ಲಿ ಇವರಿಗೆ ಮಾಡಿಕೊಟ್ಟ ವ್ಯವಸ್ಥೆಯನ್ನೆಲ್ಲ ನೋಡಿಬಿಟ್ಟು ದುರ್ಯೋಧನ ಹತ್ತಿರ ಬಂದು, ಮಹಾಪ್ರಭು ಇಂಥ ವೈಭವನ ನಾವು ನೋಡಲೇ ಇಲ್ಲ ಅಂತ ಪಂಚರತ್ನಗಳನ್ನು ಕಟ್ಟಿ ಹಾಡೋದಕ್ಕೆ ಆರಂಭ ಮಾಡ್ತಾರೆ. ಆ ತತ್ಕ್ಷಣವೇ ದುರ್ಯೋಧನ ಬೇಸರ ಮಾಡಿಕೊಂಡು ಮುಖ ಸೆಂಡರ್ಸ್ಕೊಂಡು ಶಕುನಿಯನ್ನು ನೋಡಿ, ಇದೇನು ಮಾವ, ಇವ್ರು ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಇದೇನು ಅಸಂದರ್ಭ ಪ್ರಲಾಪ ಅಂತ. ಆಗ ಶಕುನಿ ಬಂದು ನೋಡಿ, ನೀವು ಉದ್ದಂಡ ಪಂಡಿತರೇ ಹೌದಾದರೂ ನಿಮಗೆ ಸ್ವಲ್ಪವೂ ಲೌಕಿಕ ವಿವೇಕ ಗೊತ್ತಿಲ್ಲ ಅಂತ. ಆಗ ಅವರಿಬ್ಬರು ಅಸ್ತು ಅಸ್ತು ಹೌದು ಹೌದು ಅಂತಾರೆ. ಅಸ್ತು ಏನೋ, ಅಸ್ತು ಸುಸ್ತು ಸುಮ್ಮನೆ ಇರಿ, ರಾಜರ ಎದುರಿಗೆ ಬೇರೆಯವ್ರನ್ನ ಹೊಗಳೋದುಂಟೆ, ಖಂಡಿತ ಪ್ರಸ್ತಾವ ಮಾಡಬಾರದು ರಾಜರ ಎದುರಿಗೆ ಅಂತ. ಅದು ಒಂದು. ವೃದ್ಧಿಯುಕ್ತ ಹಿ ರಾಜಾನಃ ನಸಹಂತೆ ಪ್ರಸ್ತಾವಂ, ಹಾಗಾಗಿ ತಸ್ಮಾನ್ ನತೆ ಗುಣ ಕಥ್ಯ ಭರತಸ್ಯ ಅಗ್ರತೋ ಮಮ. ಯಾವುದೋ ಒಂದು ಪಾಲಿಸಿ ತಗೊಂಡು ಭರತ ಮಾಡಿರ್ತಾನೆ, ನಮ್ಮ ಯಜಮಾನರಾಗಿದ್ದರೆ ಹೀಗೆ ಮಾಡ್ತಾ ಇದ್ರು ಅಂದ್ಬಿಟ್ರೆ ಅದು ಎಂಥ ತಪ್ಪಾಗುತ್ತೆ? ಕುಮಾರವ್ಯಾಸನಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಸಂದರ್ಭ. ಅರ್ಜುನನ ಮಗ ಅಭಿಮನ್ಯುವಿನ ಮದುವೆಗಾಗಿ, ಉತ್ತರೆ ಅಭಿಮನ್ಯು ಇವರಿಬ್ಬರ ಮದುವೆಗಾಗಿ ಯಾದವರೆಲ್ಲ ಬಂದಿದ್ದಾರೆ. ಆಗ ವಸುದೇವನು ಬಂದಿದ್ದಾನೆ. ವಸುದೇವನಿಗೆ ತನ್ನ ಮಗ ಕೃಷ್ಣನನ್ನ ಕೊಂಡಾಡುವಂತಹ ಮನಸ್ಸು. ಇವನು ನೋಡಪ್ಪ, ಅತಿಶಯವಾದದ್ದು ಲೋಕದ ರೀತಿಯೇ ಅಲ್ಲ, ಮಕ್ಕಳಿಗೆ ಸರಕು ಮಾಡುವುದಿಲ್ಲ, ಅಬ್ಬೆ ಬೇಡವನಿಗೆ, ಅಪ್ಪ ಬೇಡವನಿಗೆ, ಯಾರೂ ಬೇಡ, ತನ್ನವರಿಗೆ ಹರಿಯಂದವರಿಗೆ ಹರಹಿಕುಂಬನು, ಇದು ಅತಿಶಯ ಲೋಕದ ಚರಿತ್ರವಲ್ಲ ಮಗನದು ಅಂತೆಲ್ಲ. ಆಗ ಕೃಷ್ಣ, ಬೊಪ್ಪನವರೇ ಸಾಕು, ಈ ಮಾತು ಸಾಕಪ್ಪ, ಮೊನ್ನೆ ತಾನೇ ಅರ್ಜುನ ಉತ್ತರ ಗುಗ್ರಹಣ ಮಾಡ್ದ, ಅದನ್ನ ಏನು ಕೇಳೋಣ, ನಮ್ದೆಲ್ಲ ಓಲ್ಡ್ ಅಚೀವ್ಮೆಂಟ್ಸ್ ಅಂತ. ಯಾಕೆ ಮಕ್ಕಳಿಗೆ ತಮ್ಮ ತಂದೆ ತಾಯಿಯರು ಹೊಗಳಿದಾಗ ಸಂಕೋಚ, ಯಾವುದೋ ಆದದ್ದನ್ನು ಮತ್ತೆ ಹೇಳ್ಕೊಳ್ತಾ ಇರ್ತಾರೆ. ನಮ್ಮಮ್ಮ ಈಗಲೂ ಕೂಡ ಪ್ರೆಸಿಡೆಂಟ್ಸ್ ಅವಾರ್ಡ್ ಮಗ ತಗೊಂಡ ಅಂತ ಇವತ್ತು ಬೇಕಾದ್ರೆ ಸಭೆಯಲ್ಲಿ ಹೇಳ್ತಾರೆ. ಅವ ಪ್ರೆಸಿಡೆಂಟ್ ನೋಡಿದ್ಯಾ, ನಮ್ಮ ಮಗನ ಕೊಟ್ಟದ್ದು ಅವಾರ್ಡ್ ಅಂತ. ಅದು ತಗೊಂಡು ಆಯಿತು, ಅದಕ್ಕೆ ತಿಥಿನೂ ಆಯಿತು, ಶ್ರಾದ್ದವೂ ಆಯಿತು, ಸೂತಕವೂ ಮುಗೀತು, ಇನ್ನೇನಾಗಬೇಕಾಗಿದೆ? ಅಂದರೆ ಅವ್ರದ್ದು ಆ ದಾರಿ, ನಾವು ಅದಕ್ಕೆ ಸೊಪ್ಪು ಹಾಕಬಾರ್ದು. ಹಾಗಾಗಿ ಭರತ ಯಾವುದೋ ಒಂದು ಪಾಲಿಸಿ ಅಂತ ಮಾಡಿಕೊಂಡ್ರೆ, ನಮ್ಮ ಯಜಮಾನರಾಗಿದ್ದರೆ ಹೀಗೆ ಮಾಡ್ತಾ ಇದ್ರು ಅಂತ ಅಕಸ್ಮಾತ್ ತಪ್ಪಿಯೂ ಸೀತೆ ಹೇಳಬಾರದು ಅಂತ ಅನ್ಬೋದು. ಅಂದರೆ ನೋಡಿ, ಭರತ ಅಕಸ್ಮಾತ್ ಒಳ್ಳೆಯ ಮನಸ್ಸಿಟ್ಟುಕೊಳ್ಳದೇ ಇದ್ದರೆ ಅವನಿಗೆ ಮುನಿಸಾಗಬಹುದು, ಒಳ್ಳೆಯ ಮನಸ್ಸಿಟ್ಟುಕೊಂಡ್ರೆ ದುಃಖ ಆಗಬಹುದು, ಎರಡೂ ಆಗಬಾರದು ಅಂತ. ರಾಮನ ಸೂಕ್ಷ್ಮಜ್ಞತೆ ಎಲ್ಲಿವರೆಗೆ ಅಂದರೆ, ಅಷ್ಟು ಪಾದುಕೆಯನ್ನೇ ಬೇಡಿ ತೆಗೆದುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಹೋದಂಥ ಮಹಾ ಸಾಧುಶೀಲನಾದ ಭರತ 14 ವರ್ಷ ಆದಮೇಲೆ ಏನಾಗಿರ್ತಾನೋ ಏನೋ ಅಂತ ಹನುಮಂತನ ಕಳಿಸಿ, ನೋಡಪ್ಪ ನಾನು ಬರ್ತೀನಿ. ಆದರೆ ಭರತನಿಗೆ ರಾಮನ ಆಗಮನದ ವಾರ್ತೆ ಕೇಳಿದ ತಕ್ಷಣ ಯಾವ ವ್ಯತ್ಯಾಸ ಮುಖದಲ್ಲಿ ಬರುತ್ತೆ ಅನ್ನೋದನ್ನು ನೋಡಿ ನನಗೆ ಹೇಳಬೇಕು.
ಏನಾದರೂ ಸ್ವಲ್ಪ ಕಹಿ ಅಸಮಾಧಾನ ಕಾಣಿಸ್ತು ಕಸಿವಿಸಿ ಅಂದರೆ ಇಲ್ಲಿಗೆ ಬಂದು ಹೇಳು, ನಾನು ಈಗಿಂದಲೇ ಹೋಗ್ತೀನಿ, ಐ ಡೋಂಟ್ ವಾಂಟ್ ಟು ಎಂಬರಾಸ್ ಆರ್ ಡಿಸ್ಟರ್ಬ್ ಭರತ ಅಂತ. ಇದು ಭರತನನ್ನು ಅಂಡರ್ಸ್ಟಿಮೇಟ್ ಮಾಡಿದ್ದು ಅಂತ ಹೇಳಬೇಕಾ? ಮಾನವ ಸ್ವಭಾವದ ಬಗ್ಗೆ ರಾಮನಿಗಿರುವ ಹೃದಯ ವೈಶಾಲ್ಯದ ಔದಾರ್ಯವ ಅಂತ. ಎರಡನೆಯದೇ ಸತ್ಯ, ಭರತನ ಅಂಡರ್ಸ್ಟಿಮೇಟ್ ಮಾಡಿದ್ದಲ್ಲ, ಆದರೆ ಸಂದರ್ಭಗಳು ಏನೂ ಆಗಬಹುದು, ಯಾವುದಕ್ಕೂ ಸಿದ್ಧ ಇರಬೇಕು ಅನ್ನುವಂಥದ್ದಲ್ವ. ಇದನ್ನಿಟ್ಕೊಂಡು ನೋಡಿ, ರಾಮನಿಗೆ ಭರತನ ಬಗ್ಗೆ ನಂಬಿಕೆಯೇ ಇಲ್ಲ ಅಂತ ರಾಮನ ಮೇಲೆ ಹತ್ತು ಗೂಬೆ ಕೂಡಿಸೋದಕ್ಕೆ ಏನಿದೆ ಅನ್ಯಾಯ? ಈ ಥರದ್ದನ್ನು ಮಾಡೋದಕ್ಕೆ ತುಂಬ ಜನ ಸಿದ್ಧ ಇರ್ತಾರೆ, ಆದರೆ ಅವರೆಲ್ಲ ರಾಮದ್ವೇಷಿಗಳು ಮಾತ್ರವಲ್ಲ, ಮೌಲ್ಯ ದ್ವೇಷಿಗಳು ಅಂತಲೇ ನನಗನ್ಸುತ್ತೆ. ಅಹಂ ತೇ ನಾನು ವಕ್ತವ್ಯೋ ವಿಶೇಷೇಣ ಕದಾಚನ ಅನುಕೂಲತೆಯ ಶಕ್ಯಂ ಸಮೀಪೇ ತಸ್ಯ ವರ್ತಿತು. ನಾನು ಹೇಗೆ ಇರಬೇಕು ಅನ್ನೋದನ್ನು ನೀನು ತಿಳಿಸ್ತೀನಿ, ಹಾಗೆ ನೀನು ಭರತನ ಹತ್ತಿರ ಅನುಕೂಲವತಿಯಾಗಿ ನಡ್ಕೋ, ಪ್ರತಿಕೂಲವಾಗಿ ನಡ್ಕೊಳ್ಬೇಡ. ವ್ರತೋಪವಾಸ ಪರಯ ಭವಿತವ್ಯಂ ತ್ವಯಾನಗೆ, ನಾನು ಕಾಡಿಗೆ ಹೋದ ಮೇಲೆ ನೀನು ವ್ರತ ಉಪವಾಸ ಎಲ್ಲ ಮಾಡಿಕೊಂಡಿರಬೇಕೆ ಹೊರತು ವೈಭವ ತೋರ್ಸೋಕೆ ಹೋಗಬೇಡ ಅಂತ. ಇದೇನು ಹೇಳ್ತೀಗ ಹೀಗೆ ಹೇಳಬೇಕಾ? ತಾನೇನೋ ವನವಾಸ ಮಾಡ್ತಾನೆ, ಇವಳನ್ನು ಇಲ್ಲಿ ಒದ್ದಾಡ್ಕೊಂಡಿರೋ, ಉಪವಾಸ ಏಕಾದಶಿ ಮಾಡಿಕೊಂಡು ಸಾಯಿ ಅಂತ ಹೀಗ ಅಂತ ಸ್ತ್ರೀವಾದಿಗಳು ಕೇಳಬಹುದು. ಹಾಗಲ್ಲ, ಬೇರೆಯವರು ಅಂದ್ಕೊಳ್ಳಲ್ವೇ, ನೋಡಿದ್ಯಾ ಇವಳು ನೋಡು ಕೌಸಲ್ಯನ ಅಂದ್ಕೊಳ್ಬಹುದು, ಇವಳು ಕಾಲಿಟ್ಲು ನನ್ನ ಮಗ ಕಾಡಿಗೆ ಹೋದ, ಇವಳು ನೋಡಿ ಇಲ್ಲಿ ಜರತಾರಿ ಸೀರೆ ಉಟ್ಕೊಂಡು ಹಾರದ ಮೇಲೆ ಹಾರ ಹಾಕ್ಕೊಂಡು ಓ ಹೊತ್ತಿಗೆ ಮೂರು ಸರ್ತಿ ತಿಂದುಕೊಂಡು ಹಾಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡಿದ್ದಾಳೆ ಅಂತ ಹಾಗೂ ಅಂದ್ಕೊಳ್ಬಹುದಲ್ವ? ಅದಕ್ಕಾಗಿ ನಾವೇ ಸಂದರ್ಭ ನೋಡಿಕೊಂಡು ಇದ್ದರೆ ಸರಿಯಾಗುತ್ತೆ ಅನ್ನುವಂಥದ್ದು. ಕಲ್ಯ ಮುತ್ತಾಯ ದೇವಾನಾಂ ಕೃತ್ವ ಪೂಜಾಂ ಯಥಾವಿಧಿ ವಂದಿತವ್ಯೋ ದಶರಥ ಪಿತಾ ಮಮ ನರೇಶ್ವರ. ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ಪೂಜಾದಿಗಳನ್ನು ಮಾಡಿ ಅತ್ತೆ ಮಾವಂದರನ್ನು ಗೌರವಿಸಿ ದಶರಥನಿಗೆ ಮಾತಾಚ ಮಮ ಕೌಸಲ್ಯ ವೃದ್ಧ ಸಂತಾಪಕರ್ಷಿತ, ಕೌಸಲ್ಯ ತುಂಬ ದುಃಖಿತಳಾಗಿದ್ದಾಳೆ, ಅವಳಿಗೂ ಸಮಾಧಾನ ಹೇಳ್ಕೊಂಡಿರಬೇಕು, ಧರ್ಮವನ್ನೇ ಅನುಸರಿಸ್ತಾ ಇರಬೇಕು. ವಂದಿತವ್ಯಾಶ್ಚತೆ ನಿತ್ಯಂ ಯಾಶೇಷ ಮಮ ಮಾತರಹ. ಅದು ಮಾತ್ರವಲ್ಲ, ಮಿಕ್ಕ ತಾಯಂದರಿಗೂ ಕೈಕೇಯಿಗೂ ಕೂಡ ನಮಸ್ಕಾರ ಮಾಡಬೇಕು ದಿವಸ ಅಂತ ಹೇಳ್ತಾನೆ. ಅಂದರೆ ನೋಡಿ, ರಾಮನಿಗೆ ಇಷ್ಟು ದೊಡ್ಡತನ ಇದೆ ಅಂತ. ಮತ್ತೆ ಭರತ ಶತ್ರುಘ್ನವು ಪ್ರಾಣೇ ಪ್ರಿಯತರವು ಮಮ, ನನ್ನ ಪ್ರಾಣಕ್ಕಿಂತ ಮಿಗಿಲು ಭರತ ಶತ್ರುಘ್ನರು, ಅವರನ್ನು ಚೆನ್ನಾಗಿ ಗಮನಿಸಿಕೋ. ವಿಪ್ರಿಯಂ ನಚ ಕರ್ತವ್ಯಂ ಭರತಸ್ಯ ಕದಾಚನ, ಭರತನಿಗೆ ಎಂದೂ ಬೇಸರ ಆಗದಂತೆ ನಡ್ಕೊಳ್ಬೇಕು, ಹೀಗೆಲ್ಲ ಹೇಳ್ತಾನೆ. ಆಗ ಸೀತೆ, ಇದೆಲ್ಲ ಯಾರಿಗೆ ಹೇಳ್ತೀಯ, ನಾನಿಲ್ಲಿದ್ದರೆ ತಾನೇ ಖಂಡಿತ ಇರೋದಿಲ್ಲ. ಭರ್ತುರ್ ಭಾಗ್ಯಂ ಹಿ ಭಾರ್ಯೈಕ ಪ್ರಾಪ್ನೋತಿ ಪುರುಷರ್ಷಭ ಅತಶ್ಚೈವಾಹ ಮಾದಿಷ್ಟ ವನೇ ವಸ್ತವ್ಯಮಿತ್ಯಪಿ. ಗಂಡನ ಭಾಗ್ಯವೇ ಹೆಂಡತಿ ಅಂತಾರೆ, ಹಾಗಾಗಿ ನಿನ್ನ ಭಾಗ್ಯ ನಿನ್ನ ಜೊತೆ ಇರಬೇಕು, ಇಲ್ಲಿ ಇರಬಾರದು, ನಿನ್ನ ನೆರಳಾಗಿ ನಾನು ಬರಬೇಕು. ನಾನು ತೀರ್ಮಾನ ಮಾಡಿಕೊಂಡಾಯ್ತು, ತಂದೆ ನನ್ನನ್ನು ಕಾಡಿಗೆ ಕಳಿಸ್ತಾ ಇದ್ದಾನೆ ಅಂದ ತಕ್ಷಣವೇ ನಾನು ಬರ್ತೀನಿ ಅಂತ ಆಯಿತು. ಅರ್ಧೋವಾ ಯೇಷ ಆತ್ಮನಃ ಯತ್ಪತ್ನಿ, ಅರ್ಧ ಶರೀರ ಅಂತ. ನೀನೊಬ್ಬ ಕಾಡಿಗೆ ಹೋದರೆ ಪೂರ್ಣವಾಗಲಿಲ್ಲ ವನವಾಸ, ನೀನು 28 ವರ್ಷ ಇರಬೇಕಾದೀತು, ನಿನ್ನ ಅರ್ಧ ಭಾಗ ನಾನಾದ್ರಿಂದ ನಾನು ಸೇರಿದ್ರೇ 14 ವರ್ಷ ಆಗೋದಿಲ್ಲದೇ ಆಗುವಂಥದ್ದಲ್ಲ. ನ ಪಿತಾ ನಾತ್ಮಜೋ ನಾತ್ಮ ನ ಮಾತಾ ನ ಸಖೀ ಜನ ಇಹ ಪ್ರತ್ಯಚ ನಾರೀಣಾಂ ಪತಿರೇಕೋ ಗತಿಸದ. ನನ್ನಂಥ ಸ್ತ್ರೀಯರಿಗೆ ತಂದೆಯೋ ಮಗನೋ ಸಖಿಯರೋ ಯಾರೂ ಅಲ್ಲ, ಗಂಡನೇ ಇರುವಂಥದ್ದು. ಯದಿತ್ವಂ ಪ್ರಸ್ಥಿತೋ ದುರ್ಗಂ ವನ ಮಧ್ಯೈವ ರಾಘವ, ಭಯಾನಕವಾದ ಕಾಡಿಗೆ ಈಗಲೇ ಹೊರಡ್ತೀಯ ಅಂತಾದರೆ ಅಗ್ರತಸ್ಥೇ ಗಮಿಷ್ಯಾಮಿ ಮೃದ್ದಂತಿ ಕುಶಕಂಟಕಾನ್, ನಿನ್ನ ಮುಂದೆ ನಿನಗಿಂತ ಮುಂಚೆ ನಾನು ನಿನ್ನ ದಾರಿಯಲ್ಲಿ ಕಳ್ಳು ಮುಳ್ಳನ್ನು ತೆಗೆದುಹಾಕ್ತಾ ಹೋಗ್ತೀನಿ ಅಂತಾಳೆ. ಈ ಮಾತನ್ನು ಸೀತೆ ಆಡಿದವಳು. ಈ ಸೀತೆಯ ಸಾಧ್ವಿತ್ವವನ್ನು ನಮ್ಮ ಪ್ರಪಂಚ ತುಂಬ ಚೆನ್ನಾಗಿ ಗೌರವಿಸಿದೆ. ನಮ್ಮ ಭಾರತೀಯ ಸಂಸ್ಕೃತಿ ನಿಜವಾಗಿ ದೊಡ್ಡದು ಅನ್ನೋದಕ್ಕೆ ಕಾರಣ ಸೀತೆಯಂಥ ಸಾಧ್ವಿ, ಸೀತೆ ಒಂಟಿ ಸಾಧ್ವಿಯು ಅನ್ನುವ ಮಾತನ್ನು ಎಲ್ಲ ಕಡೆಯಲ್ಲೂ ಹೇಳ್ತಾ ಬಂದಿದ್ದಾರೆ. ಇದಕ್ಕೆ ಕಾರಣ ಎಮರ್ಸನ್ ಈ ಶ್ಲೋಕ ಈ ಮಾತುಗಳನ್ನೆಲ್ಲ ನೋಡಿ ಅವನು ತನ್ನ ಪಾರಾಯಣ ಮಾಡ್ತಾ ಇದ್ದಂಥ ಫ್ರೆಂಚ್ ಟ್ರಾನ್ಸ್ಲೇಷನ್ ರಾಮಾಯಣದ ಮಾರ್ಜಿನಲ್ ನೋಟ್ಸ್ ಮಾಡ್ಕೊಂಡಿದ್ದಾನೆ ಅಂತ ಬಿಜಿಎಲ್ ಸ್ವಾಮಿಯವರು ಬರೀತಾರೆ. ಇಮ್ಮಾರ್ಟಲ್ ಎಕ್ಸಾಂಪಲರಿ ದಿ ಗ್ರೇಟೆಸ್ಟ್ ಆಫ್ ಮ್ಯಾನ್ ಕೈಂಡ್ಸ್ ಎಕ್ಸ್ಪ್ರೆಷನ್ಸ್ ಅಂತೆಲ್ಲ ಹೇಳಿಬಿಟ್ಟಿದ್ನು ದಿ ಗ್ರೇಟೆಸ್ಟ್ ಆಫ್ ಗ್ರೇಟ್ ವುಮೆನ್ ಅಂತೆಲ್ಲ ಬರ್ಕೊಂಡಿದ್ದಾನೆ. ಹೆಲನ್ ಏನು ಮಾಡಿದಳು? ಗಂಡ ಇರುವಾಗಲೇ ಮತ್ತೊಬ್ಬ ಇನ್ನೊಬ್ಬರ ಜೊತೆ ಓಡಿ ಬಂದಳು, ಮತ್ತೆ ಅವನು ಸತ್ತಾಗ ಅವನ ತಮ್ಮನ ಮದುವೆ ಆಗಿ ಕೂತ್ಕೊಂಡ್ಳು, ಆಮೇಲೆ ಅವನು ಸತ್ತಾದ್ರೆ ಮಾಮೂಲು ಹಳೆ ಗಂಡನ ಪಾದವೇಗತಿ ಅಂತ ಓಡಿ ಬಂದಳು. ಅವಳ ಚಾರಿತ್ರವನ್ನು ಇಟ್ಟುಕೊಂಡು ಪಾಶ್ಚಾತ್ಯರ ಮಹಾಕಾವ್ಯ ಆಯಿತು. ನನಗೆ ಈ ಲೇಟ್ ಮೇಲೆ ಅಗೌರವ ಇದೆ ಅಂತೇನಲ್ಲ, ಮೂಲದ ಗ್ರೀಕ್ ಭಾಷೆಯಲ್ಲಿಯೇ ಅದನ್ನು ಓದಿ ಮೆಚ್ಚಿಕೊಂಡಿದ್ದೀನಿ. ವ್ಯಾಸ ವಾಲ್ಮೀಕಿ ಕಾಳಿದಾಸ ಮತ್ತು ಹೋಮರ್ ಶೇಕ್ಸ್ಪಿಯರ್ ಇವರೇ ನನಗೆ ಪೂಜ್ಯರು ಅಂತ ಸದಾ ಅಂದುಕೊತೀನಿ.
ಆದರೆ ಕುವೆಂಪು ಅವರು ಹೇಳ್ತಾರೆ, ಹೋಮರ್ ನಿನ್ನ ಕಲೆ ಪಿರಿದಾದೊಡಂ ಕತೆ ಪಿರಿದಲ್ತು ಅಂತ, ನಿನ್ನ ಕಲೆ ದೊಡ್ಡದು ಆದರೆ ಕತೆ ದೊಡ್ಡದಲ್ಲ ಅಂತಾರೆ. ಉದತ್ತತೆ ಇಲ್ಲ ನಾಯಕಿಯಲ್ಲಿ ನಾಯಕರಲ್ಲಿ ಅಂತ, ಅದು ನಿಜ, ಒಪ್ಪಬೇಕು. ಹಾಗಾಗಿ ಸೀತಾರಾಮರಲ್ಲಿ ಆ ರೀತಿಯಾದ ಬಿರುಕನ್ನು ನಾವು ಕಾಣೋದಿಲ್ಲ. ಸೀತೆಯ ಮಹನೀಯತೆ ದೊಡ್ಡ ಧರ್ಮಶಾಸ್ತ್ರದಂತೆ ಕಾಣುತ್ತೆ, ವೇದಾಂತದಂತೆ ತೋರುತ್ತೆ. ನಮಾಂ ವೀರ ನಯಮಾಂ ವೀರ ವಿಸ್ಸಬ್ದ ಪಾಪಂ ನೈನ ಮೈನ ವಿದ್ಯತೆ, ನನ್ನಲ್ಲಿ ಯಾವ ಪಾಪವೂ ಇಲ್ಲ. ಒಬ್ಬರನ್ನ ಬಿಟ್ಟು ಹೋಗಬೇಕು ಅಂದರೆ ಏನಾದರೂ ಪಾಪ ಮಾಡಿರಬೇಕು. ನನ್ನಲ್ಲಿ ಯಾವ ಪಾತಕ ಇದೆ ಅಂತ ಬಿಟ್ಟು ಹೋಗ್ತಾ ಇದೆಯಾ? ನಾಸ್ಮಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯಂ ಯಥಾಮಯ, ನೀನು ನಾನು ಹೇಗಿರಬೇಕು ಅಂತ ಉಪದೇಶ ಮಾಡಬೇಕಾಗಿಲ್ಲ. ಅನುಶಿಷ್ಟಾಸ್ಮಿ ಮಾತ್ರಾಚ ಪಿತ್ರಾಚ ವಿವಿಧಾಶ್ರಯಂ, ನಮ್ಮಪ್ಪ ಅಮ್ಮ ನನಗೆ ಗಂಡನ ಜೊತೆ ಹೇಗಿರಬೇಕು, ಸಂದರ್ಭಗಳಲ್ಲಿ ಹೇಗಿರಬೇಕು ಅಂತ ಪಾಠ ಕಲಿಸಿದ್ದಾರೆ. ಐ ಡೋಂಟ್ ನೀಡ್ ಯುವರ್ ಕೋಚಿಂಗ್ ಅಂತಾಳೆ. ನೀನು ಕಾಡು ಹೋಗ್ತೀಯ ಅಂದ ತಕ್ಷಣ ನಾನು ಬರ್ತೀನಿ. ಅಚಿಂತಯಂತಿ ತ್ರೇನ್ ಲೋಕಾಶ್ಚಿಂತಯಂತಿ ಪತಿವ್ರತಂ ಸುಖಂ ಮನೆ ವಿವತ್ಸ್ಯಾಮಿ ಯಥೈವ ಭವನೆ ಪಿತುಹು, ತವ್ರ ಮನೆ ಇದ್ದಂಗೆ ಇರುತ್ತೆ ನನಗೆ ಕಾಡು ಅಂತಾಳೆ. ನಾನು ಯಾವುದನ್ನು ಯೋಚನೆ ಮಾಡದೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಶುಶ್ರೂಷಮಾಣ ತೇ ನಿತ್ಯಂ ನಿಯತ ಬ್ರಹ್ಮಚಾರಿಣಿ ಸಹರಂಸಿಯೇ ತ್ವಯಾ ವೀರ ವನೇಶು ಮಧುಗಂಧಿಷು, ನಿನ್ನ ಜೊತೆ ಬ್ರಹ್ಮಚಾರಿಣಿಯಾಗಿ ನಾನಿರ್ತೀನಿ ಅಂತಾಳೆ. ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ಲಕ್ಷ್ಮಣನನ್ನು ಕೊಂಡಾಡುವ ಭರದಲ್ಲಿ ರಾಮ ಸೀತೆ ಏನು 14 ಇಯರ್ಸ್ ಆಫ್ ಹನಿಮೂನ್ ಅಂತ. ಖಂಡಿತ ಅದು ತಪ್ಪು. ಸೀತಾರಾಮರು ಬ್ರಹ್ಮಚರ್ಯ ವ್ರತ ಮಾಡ್ತಾ ಇದ್ರು, ವಾನಪ್ರಸ್ಥ ಒಂದು ವ್ರತ. ವಾನಪ್ರಸ್ಥ ವ್ರತಿಗಳು ಬ್ರಹ್ಮಚರ್ಯಾಶ್ರಮದಲ್ಲಿ ಇರಬೇಕು ಅಂತ ವಾನಪ್ರಸ್ಥದ ಎಲ್ಲ ವಿಧಿಗಳು ಇರುವಂಥದ್ದು. ಹಾಗಾಗಿ ಸೀತಾರಾಮರು ಗುರು ಶಿಷ್ಯರಂತೆ ಇದ್ದಂಥದ್ದು, ಸೀತೆ ಶಿಷ್ಯರಂತೆ ರಾಮ ಗುರುವಿನಂತೆ ಇದ್ದದ್ದು ಬ್ರಹ್ಮಚಾರಿಣಿ ಅನ್ನೋದಕ್ಕೆ. ಸೀತೆ ರಾಮನ ಹತ್ರ ಬೇಕಾದಷ್ಟು ಶಾಸ್ತ್ರಾದಿಗಳು ಚಿಂತನೆ ಮಾಡ್ತಾ ಇದ್ಳು, ಅನೇಕ ಋಷ್ಯಾಶ್ರಮಗಳಲ್ಲಿ ಹೋಗಿ ಅಧ್ಯಯನ ಮಾಡ್ತಾ ಇದ್ರು ಅಂತೆಲ್ಲ ಗೊತ್ತಾಗುತ್ತದೆ. ಹಾಗಾಗಿ ಗಂಡ ಹೆಂಡತಿ ಒಟ್ಟಿಗಿದ್ರು ಅನ್ನೋದೇ ವಿನಃ ಜಲಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಎಲ್ಲಿಯೂ ಅರ್ಥ ಸಿಗುವಂಥದ್ದಲ್ಲ. ಅದನ್ನು ಇಲ್ಲಿಯೇ ನಾವು ಕಾಣ್ತೀವಿ. ನಾನು ನಿನ್ನ ಶುಶ್ರೂಷೆ ಮಾಡ್ತೀನಿ ಅಂದರೆ ನೀನು ಹೇಳೋದನ್ನು ಆಗ ಕೇಳ್ತೀನಿ ಪಾಠ, ಈಗ ಮಾತ್ರ ನನಗೆ ಪಾಠ ಹೇಳಬೇಡ ಅಂತ. ಮತ್ತೆ ಅವಳು ಹೇಳ್ತಾಳೆ, ನನಗೆ ಕಾಡು ಅಂದರೆ ಬಹಳ ಇಷ್ಟ ಉಂಟು. ಆ ದಿವ್ಯವಾದಂತಹ ವೃಕ್ಷಗಳ ತೀರ್ಥಗಳ ಸರೋವರಗಳ ಸಾಮೀಪ್ಯ ನನಗೆ ಬೇಕಾಗಿದೆ. ನಿನ್ನನ್ನು ಬಿಟ್ಟು ಇಂದ್ರಲೋಕದಲ್ಲಿಯೂ ನಾನು ಇರುವಂಥದ್ದಲ್ಲ, ಹಾಗಾಗಿ ನಿನ್ನ ಕಾಲು ಹಿಡ್ಕೊಂಡು ಕೇಳ್ಕೊಳ್ತೀನಿ, ನನ್ನನ್ನು ಕರ್ಕೊಂಡು ಹೋಗು ಅಂತ. ಆಗ ರಾಮ ಕಾಡಿನ ಕಷ್ಟಗಳನ್ನು ಬಹಳ ಬಹಳ ರೀತಿಯಲ್ಲಿ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಎಷ್ಟೆಲ್ಲ ಕಷ್ಟಗಳಿವೆ ಅಂತ ಹೇಳ್ತಾನೆ ಅಂತಂದರೆ, ಕುವೆಂಪು ಅವರ ರಾಮಾಯಣದ ದರ್ಶನದಲ್ಲಿ ಕೂಡ ಸಾಕಷ್ಟು ವಿಸ್ತಾರ ಕೂಡ ಬರುತ್ತೆ. ಕಾಡು ಅಂದರೆ ವಿನೋದದ ಉಪವನವಲ್ಲ, ಅದು ಘೋರವಾದದ್ದು. ಅಲ್ಲಿ ಇರುವಂಥದ್ದು ಆನೆಗಳ ಘೀಂಕಾರ, ಬರೀ ದುಂಬಿಗಳ ಝಂಕಾರ ಅಲ್ಲ. ಅಲ್ಲಿರುವಂಥದ್ದು ಹುಲಿ ಸಿಂಹ ಮೊದಲಾದ ಹಿಂಸ್ರ ಪಶುಗಳ ಸಂಚಾರವೇ ಹೊರತುನುವೆ ಇಲ್ಲಿ ತರಹ ಗೆಜ್ಜೆಯನ್ನು ಗಲ್ಲು ಗಲ್ಲನ್ನು ಶಬ್ದ ಮಾಡುವಂಥ ಪರಿಚಾರಕರ ಓಡಾಟಗಳಲ್ಲ. ಅಲ್ಲಿ ದುರ್ಗಮವಾದ ಕೀಕಾರಣ್ಯದಲ್ಲಿ ಹಾದಿಯೇ ಇರುವುದಿಲ್ಲ. ಹಾದಿ ಮಾಡಿಕೊಂಡು ಹೋಗುವಷ್ಟರೊಳಗೆ ಬಿದರ ಮೆಳೆಗಳು, ಬೆತ್ತದ ಬಳ್ಳಿಗಳು ಮೈಯನ್ನು ಸೀಳಿರುತ್ತವೆ, ಸೀಗೆ ಮಳೆಗಳು ಎಲ್ಲ. ಇಲ್ಲಿರುವಂತೆ ಶೈತ್ಯೋಪಚಾರ ಶಿಶಿರೋಪಚಾರ ಮಾಡೋದಕ್ಕೆ ಚಂದನ ಕರ್ಪೂರ ಕಸ್ತೂರಿ ಇವುಗಳಿರೋದಿಲ್ಲ ಅಂತೆಲ್ಲ ತುಂಬ ವಿಸ್ತಾರವಾಗಿ ಹೇಳ್ತಾನೆ. ಆಗ ಹೇಳ್ತಾನೆ, ಅಲ್ಲಿ ತಿಳಿನೀರು ಇರುತ್ತೆ ಅಂತ ಅಂದ್ಕೊಳ್ಬೇಡ, ಕಾಲಿಟ್ಟರೆ ಮೊಸಳೆ ಬಾಯಿ ತೆರೆಯುತ್ತೆ. ಅಲ್ಲಿರುವಂಥದ್ದು ಸಿಹಿಯಾದ ಫಲಗಳು ಅಂತ ಅಂದ್ಕೊಳ್ಬೇಡ, ಕೈ ಹಾಕಿದ್ರೆ ಹಾವು ಹೆಡೆ ಬುಸ್ ಅಂದುಕೊಂಡು ಕೊಂಬೆಯಿಂದ ಪೊಟ್ರೆಯಿಂದ ಆಚೆ ಕಡೆಗೆ ಬರುತ್ತೆ. ನೆಲದ ಮೇಲೆ ಮಲಗಬೇಕು, ರುಚಿ ಇಲ್ಲದ ಗಡ್ಡೆಗಣಸನ್ನು ತಿನ್ನಬೇಕು. ಇಂದು ಊಟ ನಾಳೆ ಉಪವಾಸ ಏನು ಅಂತ ಗೊತ್ತಿಲ್ಲ. ರಾತ್ರಿಯಾದ ತತ್ಕ್ಷಣ ಜಿಲ್ಲಿಕ ರವ ಜಿಗಣೆಗಳು ತಿಗಣೆಗಳು ಸೊಳ್ಳೆಗಳು ಒಂದೇ ಎರಡೇ ಇವೆಲ್ಲ ಇರುತ್ತವೆ. ಅದು ಮಾತ್ರವಲ್ಲ, ಕಾಡಿನಲ್ಲಿ ಆ ಕಷ್ಟದಲ್ಲಿ ಕೂಡ ಗೃಹಸ್ಥರಾದವರಿಗೆ ಇರುವಂಥ ವ್ರತಗಳು ಉಂಟಲ್ಲ, ಅತಿಥಿ ಪೂಜೆ ಮಾಡಬೇಕು, ಅಭ್ಯಾಗತ ಪೂಜೆ ಮಾಡಬೇಕು, ದೇವರ್ಷಿ ಪಿತೃಗಳಿಗೆ ಆರಾಧನೆ ಮಾಡಬೇಕು. ಅದಕ್ಕೆಲ್ಲ ಯಾರು ಸದುಪಾಯಗಳನ್ನು ಕಲ್ಪಿಸಿಕೊಡ್ತಾರೆ? ಅಡುಗೆಯವರು ಇರ್ತಾರ, ಪರಿಚಾರಕರು ಇರ್ತಾರ, ಯಾರೂ ಇಲ್ಲ. ಅದೆಲ್ಲ ಹೇಗೆ ಮಾಡುವುದು ಗೊತ್ತಿಲ್ಲ, ನೀನು ಬರಬೇಡ ಅಂತ ಹೇಳ್ಬಿಟ್ಟಂತಾನೆ. ಆಗ ಸೀತೆ ಹೇಳ್ತಾಳೆ, ಇದೇನು ನನ್ನನ್ನು ಹೆದರಿಸೋದಕ್ಕೆ ಹೇಳ್ತಾ ಇದೀಯಾ? ಆದೇಶೋ ವನವಾಸಸ್ಯ ಪ್ರಾಪ್ತವ್ಯ ಸಮಯ ಅಖಿಲ ಸತ್ವಯ ಸಹ ತತ್ರಾಹಂ ಯಾಸ್ಯಾಮಿ ಪ್ರಿಯ ನಾನ್ಯಥ. ನೀನು ಎಲ್ಲಿದ್ರೆ ಅಲ್ಲಿ ನಾನು ಇರಬೇಕು. ಕೃತಾದೇಶ ಭವಿಷ್ಯಾಮಿ ಗಮಿಷ್ಯಾಮಿ ಸಹತ್ವಯ ಕಾಲಶ್ಚಯಂ ಸಮುತ್ಪನ್ನ ಸತ್ಯವಾಗ್ಭವತು ದ್ವಿಜ. ನನ್ನ ಜಾತಕ ನೋಡಿ, ನಮ್ಮಪ್ಪನ ಮನೆಯಲ್ಲೇ ಒಬ್ಬ ಜ್ಯೋತಿಷ ಬಲ್ಲವನು ಹೇಳಿದ್ದ, ನಿನಗೆ ವನವಾಸದ ಯೋಗ ಇದೆ ಅಂತ. ಅದು ಈಗಲೇ ಅಂತ ಹೇಳಿದ್ದ, ಅದು ನಿನ್ನ ಜೊತೆನೇ ಆಗಬೇಕು.
ಹಾಗಾಗಿ ನಾನು ಬರಲೇಬೇಕು, ಬ್ರಾಹ್ಮಣ ವಾಕ್ಯ ಸತ್ಯ ಮಾಡಬೇಕು, ಜ್ಯೋತಿಷ ಶಾಸ್ತ್ರ ಸತ್ಯವಾಗಬೇಕು, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಪ್ರಸಾದಿತಶ್ಚ ವೈ ಪೂರ್ವಂ ತ್ವಂ ವೈ ಬಹುವಿಧಂ ಪ್ರಯೋ ಪ್ರಭೋ ಗಮನಂ ವನವಾಸಸ್ಯ ಕಾಂಕ್ಷಿತಂ ಹಿ ಸಹತ್ವಯ. ಸ್ವಾಮಿ, ನಾನು ನಿಮ್ಮನ್ನು ಯಾವುದಕ್ಕೂ ಕೇಳಿಲ್ಲ, ಕೇಳ್ತಾ ಇರೋದು ಈಗ ಮೊದಲನೇದು. ಮದುವೆ ಆಗಿ ಬಂದು ಎಷ್ಟು ದಿವಸ ಏನೂ ಕೇಳಿಲ್ಲ. ಪ್ರಥಮೆಪ್ಸಿತ, ಪ್ರಥಮ ಪ್ರಣಯ ಇದು. ಮೊದಲನೇದಾಗಿ ಕೇಳ್ತಾ ಇರುವ ಬೇಡಿಕೆ ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಅದಕ್ಕೆ ಯಾತಕ್ಕೆ ಇಷ್ಟು ವಿರೋಧವನ್ನು ಮಾಡ್ತಾ ಇದೀಯಾ? ಅದು ಮಾತ್ರವಲ್ಲ, ಮದುವೆ ಆದ ಮೇಲೆ ಗಂಡನೇ ಎಲ್ಲ ದಿಕ್ಕು, ನೀನು ನನ್ನನ್ನು ಇನ್ಯಾರ ಮೇಲೆ ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾಳೆ. ಇಲ್ಲ, ನೀನು ಬರಬಾರದು, ನಿನಗೆ ತುಂಬ ಕಷ್ಟ ಆಗುತ್ತೆ ಅಂತ ಮತ್ತೆ ಹೇಳ್ತಾನೆ ರಾಮ. ಈಗ ಸೀತೆಗೆ ಕೋಪ ಬರುತ್ತೆ. ಪ್ರಣಯಾಚ್ಚ ಅಭಿಮಾನಾಚ್ಚ ಪರಿಚಿಕ್ಷೇಪ ರಾಘವಂ, ಪ್ರೀತಿಯಿಂದ ಗೌರವದಿಂದ ರಾಮ ಕರ್ಕೊಂಡು ಹೋಗಲಿ ಎನ್ನುವ ಕಕ್ಕುಲಾತಿಯಿಂದ ಅವನನ್ನು ಬೈತಾಳೆ ಅಂತ ಪೀಠಿಕೆಯನ್ನೇ ಮಹರ್ಷಿಗಳು ಹಾಕಿದ್ದಾರೆ. ಆದರೆ ಕೆಲವರು ದುರ್ಮದಾಂಧರು ಸೀತೆ ರಾಮನ್ನ ಬಾಯಿಗೆ ಬಂದಂಗೆ ಬೈದಳು, ರಾಮ ಗಂಡಸೇ ಅಲ್ಲ ಅಂತೆಲ್ಲ ಅಂದ್ಬಿಟ್ಲು, ಇವಳಿಗೆ ಲಕ್ಷ್ಮಣ ಕಾಡಿಗೆ ಬರ್ತಾನೆ ಅಂತ ಗೊತ್ತಿತ್ತು, ಅವನ ಜೊತೆ ಓಡಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಹೀಗೆ ಮಾಡಿದಳು ಅಂತ. ಎಷ್ಟು ಪಾತಕದ ಮಾತುಗಳನ್ನು ಆಡಿದ್ದಾರೆ ಅಂದರೆ, ವಸ್ತುತಃ ಸೀತೆ ಬರೋದಕ್ಕೆ ರಾಮ ಒಪ್ಪಿಕೊಂಡ ಮೇಲೆ ಆಮೇಲೆ ಲಕ್ಷ್ಮಣ ನಾನು ಬರ್ತೀನಿ ಅಂತ ಹೇಳ್ತಾನೆ. ಲಕ್ಷ್ಮಣ ಆಗಿನ್ನೂ ಊರಲ್ಲೇ ಇರ್ತಾನೆ ಅಂತ ವ್ಯವಸ್ಥೆ ಆಗಿತ್ತು. ನಿಜವಾಗಿ ಲಕ್ಷ್ಮಣನ ಜೊತೆನೇ ಇರಬೇಕು ಅನ್ನೋ ದುರಭಿಪ್ರಾಯ ಸೀತೆಗಿದ್ದದ್ದಾದರಲ್ಲಿ ಆಕೆ, ನೀನು ಕಾಡಿಗೆ ಹೋಗು, ಖಂಡಿತ ನಾನು ಇಲ್ಲೇ ಇರ್ತೀನಿ, ಅತ್ತೆ ಮಾವಂದ್ರ ಸೇವೆ ಮಾಡಲೇಬೇಕಲ್ವ ರಾಮ, ನಿನ್ನ ಪರವಾಗಿಲ್ಲ, ದಿವಸ ಲಕ್ಷಾರ್ಚನೆ ಮಾಡ್ತಾ ಇರ್ತೀನಿ ದೇವಿಗೆ ಅಂತ ಹೇಳಿ ಕೂತಿರೋಳ. ಅಂದರೆ ಒಂದು ಕೆಟ್ಟ ಮನಸ್ಸು ಬಂದುಬಿಟ್ರೆ ಅದಕ್ಕೆಲ್ಲವನ್ನು ಹೊಂದಿಸಿಕೊಂಡು ಹೋಗುವುದೇ ಆಗುತ್ತೆ. ಕೊಚ್ಚೆಯಲ್ಲಿ ಇಳಿಬೇಕು ಅಂತ ಮನಸ್ಸಾಗ್ಬಿಟ್ಟ ಮೇಲೆ ಗಂಗೆ ಖಂಡಿತ ಕಾಣಿಸುವುದೇ ಇಲ್ಲವಲ್ಲ. ಅಂಥದ್ದು ಈ ಇಷ್ಟು ಕಠೋರವಾದಂತಹ ಮಾತುಗಳನ್ನು ಅವರುಗಳು ಬರೀತಾರೆ ಅಂತಂದರೆ ಅದಕ್ಕೆ ಯಾವ ನಿಷ್ಕೃತಿಯೂ ಕಾಣಿಸೋದಿಲ್ಲ. ನಿಜವಾಗಿ ನಮ್ಮ ದೇಶ ಸರಿಯಾದ ದೇಶ ಆಗಿದ್ದರೆ ಆ ಥರ ಮಾತಾಡುವವರಿಗೆಲ್ಲರಿಗೂ ಕೂಡ ಉಗ್ರವಾದ ದಂಡನೆ ಕೊಡಬೇಕಾಗಿತ್ತು, ಅವರ ಪುಸ್ತಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕಾಗಿತ್ತು. ನಮ್ಮ ಸರ್ಕಾರ ಎಂಥದ್ದು ಗೊತ್ತೇ ಇದೆ, ಹರಾಮ ರಾಜ್ಯ. ಕಿಂತ್ವಾ ಮನ್ಯತ ವೈದೇಹ ಪಿತಾ ಮೇ ಮಿಥಿಲಾಧಿಪ ರಾಮ ಜಾಮಾತರಂ ಪ್ರಾಪ್ಯ ಸ್ಥಿಯಂ ಪುರುಷ ವಿಗ್ರಹಂ. ಸ್ವಾಮಿ, ನನ್ನ ತಂದೆ ಅಳಿಯನನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡನೋ ಇಲ್ಲವೋ, ಗಂಡು ವೇಷದ ಹೆಣ್ಣನ್ನು ಅವನು ತೆಗೆದುಕೊಂಡಿದ್ದಾನ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇಷ್ಟು ಹೇಳಿತನವೆ, ತನ್ನ ಹೆಣ್ಣನ್ನು ಹೆಂಡತಿಯನ್ನು ನಿಭಾಯಿಸೋದಿಕ್ಕಾಗ್ತಾ ಇಲ್ಲ ಅಂದರೆ, ಸಾವಿತ್ರೀವ ಮಾಂ ವಿದ್ಧಿ ಸಾವಿತ್ರೀಮಿವ ಮಾಂ ವಿದ್ಧಿ ತ್ವಮಾತ್ಮ ವಶವರ್ತಿನೀಂ ದ್ಯುಮತ್ಸೇನ ಸುತಂ ವೀರ ಸತ್ಯವಂತ ಮನುವ್ರತಾಂ. ದ್ಯುಮತ್ಸೇನನ ಮಗ ಸತ್ಯವಾನ್ ಸಾವಿತ್ರಿಯನ್ನು ಕಾಡಿಗೆ ಕರ್ಕೊಂಡು ಹೋದ, ಅವಳು ಧೈರ್ಯವಾಗಿ ಅವನ ಜೊತೆ ಇದ್ದಳು, ಯಮನನ್ನೇ ಎದುರಿಸಿದಳು, ನಾನು ಸಾವಿತ್ರಿ ಅಂತವಳು ಅಂತ ಅಂದುಕೊಂತಾಳೆ. ನೋಡಿ, ಸೀತೆ ತನ್ನನ್ನು ತಾನು ಅಸರ್ಟ್ ಮಾಡ್ಕೊಳ್ಳುವಾಗ ಸಾವಿತ್ರಿ ಸಮಾನ ಅಂತಿದ್ದಾಳೆ. ನಮ್ಮ ಪರಂಪರೆಯಲ್ಲಿ ದಮಯಂತಿ ಸಾವಿತ್ರಿ ಇವರೆಲ್ಲ ಅನ್ಯಾದೃಶವಾದ ವ್ಯಕ್ತಿತ್ವದವರು. ಹಿಂದೆ ಇದೇ ವೇದಿಕೆಯಲ್ಲಿ ಮಹಾಭಾರತದ ಉಪಾಖ್ಯಾನಗಳನ್ನು ಕುರಿತು ಹೇಳುವಾಗ ಆ ಮಹಾಸಾಧ್ವಿಯರನ್ನು ಸ್ಮರಿಸಿಕೊಂಡಿದ್ದೆ. ನಮ್ಮ ಸೀತೆ, ದ್ರೌಪದಿ, ರಾಮ, ಧರ್ಮರಾಜ, ಕೃಷ್ಣ ಇವರಿಗಿಂತ ಪೂರ್ವಕಾಲದವರು ನಳ, ಸಾವಿತ್ರಿ ಮೊದಲಾದವರು. ಹಾಗಾಗಿ ನಮ್ಮ ಅತ್ಯಂತ ಪ್ರಾಚೀನ ಕಥೆಗಳಲ್ಲಿಯೇ, ರಾಮಾಯಣ ಮಹಾಭಾರತದ ಪೂರ್ವ ಕಥೆಗಳಲ್ಲಿಯೇ ಎಂಥ ಮೌಲ್ಯ ಅಡಗಿದೆ ಅಂತ ಗೊತ್ತಾಗುತ್ತೆ. ಸೀತಾರಾಮರಿಗೆ, ಧರ್ಮರಾಜ, ದ್ರೌಪದಿ, ಕೃಷ್ಣಾದಿಗಳಿಗೆ ಕೂಡ ಆದರ್ಶ ಮೇಲ್ಪಂಕ್ತಿ ಎನ್ನುವಂತೆ ದಮಯಂತಿ, ನಳ, ಹರಿಶ್ಚಂದ್ರ, ಭಗೀರಥ, ಮಾಧಾಂತರ್, ಸಾವಿತ್ರಿ ಎಲ್ಲ ಇದ್ದರು ಅಂದರೆ ಇದು ಎಷ್ಟು ದೀರ್ಘವಾದ ಅವಿಚ್ಛಿನ್ನ ಮಹಾಪರಂಪರೆ ಅಂತ ಗೊತ್ತಾಗುತ್ತೆ. ಸ್ವಯಂ ತು ಭಾರ್ಯಾಂ ಕೌಮಾರೀಂ ಚಿರ ಮಧ್ಯುಷಿತಾಂ ಸತೀಂ ಶೈಲು ಶೈವ ಮಾಂ ರಾಮ ಪರೇಭ್ಯೋ ದಾತುಮಿಚ್ಛಸಿ. ನಾನು ನಿನ್ನ ಹೆಂಡತಿ ಕುಮಾರಿ, ಚಿಕ್ಕ ವಯಸ್ಸಿನವಳು, ನಿನ್ನ ಜೊತೆ ದೀರ್ಘಕಾಲದಿಂದ ಇದ್ದು ನಿನ್ನ ಮನಸ್ಸನ್ನು ಬಲ್ಲವಳು ಇರುವಾಗ ನಟರು ಹೆಂಡತಿಯರನ್ನು ಮನೆಯಲ್ಲೇ ಬಿಟ್ಟು, ಅತ್ತೆ ಮಾವಂದರ ಮನೆಯಲ್ಲಿ ಬಿಟ್ಟು ತಾವು ಹೊಟ್ಟೆ ಹೊರೆಯೋದಕ್ಕೆ ಬಣ್ಣ ಹಚ್ಚಿಕೊಂಡು ಊರು ಕೇರಿ ತಿರುಗುವ ಹಾಗೆ ನೀನು ವನವಾಸ ಅನ್ನುವ ನಾಟಕ ಮಾಡಕ್ಕೆ ಹೊರಟಿಯಲ್ಲ, ಇದು ಯಾವ ನ್ಯಾಯ? ಯಸ್ಯ ಪಥ್ಯಂಚ ರಾಮಾರ್ಥ ಯಸ್ಯ ಚಾರ್ಥೇ ವರ್ಧ್ಯಸೆ ತ್ವಂ ತಸ್ಯ ಭವವಶ್ಯಸ್ಯ ವಿಧೇಯಸ್ಯ ಸದಾನಗ. ನೀನು ಯಾವ ಧರ್ಮಕ್ಕಾಗಿ ಬದ್ಧವಾಗಿದ್ದೀಯೋ ಆ ಧರ್ಮಾಚರಣೆ ನಾನು ಮಾಡಬಾರ್ದ, ಪತ್ನಿ ಧರ್ಮವನ್ನು ನಾನು ಮಾಡಬಾರದು ಅಂತ ನೀನು ಹೇಳ್ತೀಯ ಅಂದರೆ ನಿನಗ್ಯಾವ ರೈಟ್ಸ್ ಇರುತ್ತೆ ಪುತ್ರ ಧರ್ಮ ಮಾಡೋದಕ್ಕೆ? ನಿನ್ನ ತಾಯಿಗೆ ಏನು ಹೇಳಿದ್ದೀಯ? ಪತಿಯ ಪಾದ ಅನುಸರಣೆ ಮಾಡಿಕೊಂಡಿರಬೇಕು ಅಂತ. ಅದೇ ನನಗೂ ತಾನೆ, ತಾಯಿಗೊಂದು ಮಾತು ನನಗೊಂದು ಮಾತ? ಖಂಡಿತ ಅಲ್ಲ. ಪತ್ರಂ ಮೂಲಂ ಫಲಂ ಯತ್ವಂ ಅಲ್ಪಂ ವಾ ಯದಿವಾ ಬಹು ದಾಸ್ಯಸಿ ಸ್ವಯಮಾಹೃತ್ಯ ತನ್ಮೇಮೃತ ರಸೋಪಮ.
ಗಂಡ ದುಡಿದು ತಂದದ್ದು ಕವಡೆ ಕಾಸಾದರೂ ಸಾಕು, ಹರಕು ಬಟ್ಟೆ ಆದರೂ ಸಾಕು, ನೀನು ತಂದುಕೊಡುವಂತಹ ಒಂದು ಹಣ್ಣು, ಒಂದು ಗಡ್ಡೆಯೋ, ಒಂದು ಎಲೆಯೋ, ಒಂದು ಹೂವೋ, ಒಂದು ತೃಣ ನೀರೋ ಸಾಕು, ನನಗೆ ಅದೇ ದೊಡ್ಡ ಅಮೃತ ಅಂತ ಅಂದುಕೊಳ್ತೀನಿ. ನೀನು ದುಡಿದು ತಂದದ್ದು ನನಗೆ ಬಹಳಷ್ಟು, ಈ ಅತ್ತೆ ಮಾವಂದರು ಮತ್ತೊಬ್ಬರು ಕೊಟ್ಟದ್ದು ನನಗೆ ಬೇಡ ಅಂತ. ಹಾಗೆ ಅವಳು ನಿಟ್ಟುಸಿರು ಬಿಟ್ಟು ಕಣ್ಣೀರಿನಿಂದ ಕೋಪದಿಂದ ಹೇಳಿದಾಗ ರಾಮನಿಗೆ ತುಂಬ ಸಂತೋಷವಾಗಿಬಿಡುತ್ತೆ. ಸಾಹಿ ಸೃಷ್ಟಾನವದ್ಯಾಂಗಿ ವನಾಯ ಮದಿರೀಕ್ಷಣೆ ಅನುಗಚ್ಛಸ್ವ ಮಾಂ ಭೀರು ಸಹಧರ್ಮಚರೀಭವ. ನೀನು ಕಾಡಿಗೇ ಅಂತಲೇ ಬದುಕಿದ್ದೀಯಾ ಅಂತ ಅನಿಸುತ್ತೆ. ಇಷ್ಟು ತೀವ್ರವಾಗಿ ಹೇಳ್ತಾ ಇದ್ದೀಯಾ, ನೀನು ಸಹಧರ್ಮಚಾರಣಿಯಾಗಿ ಅಲ್ಲೂ ಇರು. ನೇದಾನೀಂ ತುದ್ರತೆ ಸೀತೆ ಸ್ವರ್ಗೋಪಿ ಮಮ ರೋಚತೆ, ನೀನಿಲ್ಲದೆ ಸ್ವರ್ಗವೂ ಇಷ್ಟವಾಗೋದಿಲ್ಲ ಅಂತ ಹೇಳಿ. ಈಗ ನೋಡು, ನಾವಿಬ್ಬರೂ ವನವಾಸ ಮಾಡೋದು ಅಂತಾಯ್ತಲ್ಲ, ನಮ್ಮ ಸಂಪತ್ತನ್ನೆಲ್ಲ ದಾನ ಮಾಡಿ ಹೋಗೋಣ ಅಂತಾನೆ. ಅಂದರೆ ಏನು ಉದಾತ್ತದೆ, ಆಯ್ತು ನಾವಿನ ನೀಗೋಣ, ವನವಾಸ ಮಾಡೋಣ, ಇದನ್ನೆಲ್ಲ ಅವರೇ ಇಟ್ಕೊಂಡು ಸಾಯಿಲಿ ಅಂತ ಹೇಳ್ಬಿಟ್ಟಿದ್ರು, ಹೋಗ್ಬೋದಾಗಿತ್ತಲ್ಲ. ಕಹಿ ಕಸಿವಿಸಿ ಅಸಹನೆ ಸಿಟ್ಟು ಸೆಡವು ಇಲ್ಲವೇ ಇಲ್ಲವಲ್ರಿ ಇವನಲ್ಲಿ. ಬ್ರಾಹ್ಮಣೇಭ್ಯಶ್ಚ ರತ್ನಾನಿ ಭಿಕ್ಷುಕೇಭ್ಯಶ್ಚ ಭೋಜನಂ, ನಮ್ಮ ಸ್ವತ್ತು ಸಂಪತ್ತು ಎಲ್ಲ ಬ್ರಾಹ್ಮಣರಿಗೆ ಭಿಕ್ಷುಕರಿಗೆ ಎಲ್ರಿಗೂ ಕೊಟ್ಟುಬಿಡೋಣ ಅಂತ ಹೇಳಿ ಎಲ್ಲಿವರೆಗೂ. ರಮಣೀಯಾನಿ ರಮಣೀಯಶ್ಚ ಏಕೇಚಿತ್ ಕ್ರೀಡಾರ್ಥಾಶ್ಚ ಉಪಸ್ಕರಾಹ, ನಮ್ಮ ಎಂಟರ್ಟೈನ್ಮೆಂಟು ಅಮ್ಯೂಸ್ಮೆಂಟು ಆಟಕ್ಕೆ ಅಂತ ಏನಿಟ್ಕೊಂಡಿದ್ವಿ ಅದೆಲ್ಲ ಕೊಡೋಣ. ಭೂಷಣಾನಿ ಮಹಾರ್ಹಾಣಿ ವರವಸ್ತ್ರಾಣಿ ಯಾನಿ ಚ, ಉಟ್ಟ ವಸ್ತ್ರಗಳು ದಿವ್ಯ ವಸ್ತ್ರಗಳು ಯಾವುದಿವೆ ಅವೆಲ್ಲ ಕೊಟ್ಬಿಡೋಣ. ಶಯನೀಯಾನಿ ಯಾನಿ ಯಾನಾನಿ ಮಮಚಾನ್ಯಾನಿ ಯಾನಿ ಚ, ನಮ್ಮ ವಾಹನಗಳು ಯಾವುದಿದ್ವು, ಹಾಸಿಗೆಗಳು ಯಾವುದಿದ್ವು, ಮಂಚಗಳು ಯಾವುದಿದ್ವು ಎಲ್ಲ ಕೊಟ್ಬಿಡೋಣ ಅಂತ, ಪ್ರತಿಯೊಂದನ್ನು ದಾನ ಮಾಡೋದು ಅಂತ. ಆಮೇಲೆ ಲಕ್ಷ್ಮಣ ಬರ್ತಾನೆ, ಅಣ್ಣ ನೀನು ಕಾಡಿಗೆ ಹೋಗೋದು ಅನ್ನುವಾಗಲೇ ನಾನೂ ಹೋಗ್ತೀನಿ ಅಂತ ಅಂತರಂಗದಲ್ಲಿ ಸಂಕಲ್ಪ ಮಾಡಿಕೊಂಡೆ. ನ ದೇವಲೋಕಾಕ್ರಮಣಂ ನಾಮರತ್ವ ಮಹಂವೃಣೆ ಐಶ್ವರ್ಯಂ ವಾಪಿ ಲೋಕಾನಾಂ ಕಾಮಯೇ ನತ್ವಯಾವಿನ, ನಿನ್ನನ್ನು ಬಿಟ್ಟು ನನಗೆ ದೇವಲೋಕವೂ ಬೇಡ ಅಂತ, ಹಾಗಾಗಿ ನನಗೆ ಅನುಜ್ಞೆ ಕೊಡಬೇಕು. ಅನುಜ್ಞಾತಶ್ಚ ಭವತಾ ಪೂರ್ವಮೇವ ಯದಸ್ಮ್ಯಹಂ ಕಿಮಿದಾನೀಂ ಪುನರಿದಂ ಕ್ರಿಯತೆ ಮೇ ನಿವಾರಣಂ. ಹಿಂದೆ ವಿಶ್ವಾಮಿತ್ರನ ಜೊತೆಗೆ ನೀನು ಹೋಗುವಾಗ ಅವನು ಕರೆದದ್ದು ರಾಮನ ಮಾತ್ರ, ಅರೆ ನಾನು ಬರುವಾಗ ತಡೆದಿಯಾ? ಇಲ್ಲ. ಹಾಗೆ ರಾಮ ಅಂದರೆ ಲಕ್ಷ್ಮಣನೂ ಸೇರ್ತಾನೆ, ನೀನು ತಡೆಯಬಾರದು ನನ್ನನ್ನು. ಯದರ್ಥಂ ಪ್ರತಿಷೇಧೋ ಮೇ ಕ್ರಿಯತೆ ಗಂತುಮಿಚ್ಛತಃ ಏತದಿಚ್ಛಾಮಿ ವಿಜ್ಞಾತಂ ಸಂಶಯೋಯಂ ಮಮಾನಘ. ನೀನು ನನ್ನನ್ನು ಯಾಕೆ ತಡೀತಾ ಇದೆಯಾ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾಯ್ತು. ನಾನು ಬಂದು ನಿನಗೇನಾದ್ರು ಕೇಳು ಮಾಡ್ತೀನಿ ಅಂತಲ್ಲ, ವನದಲ್ಲಿ ತೊಂದರೆ ಮಾಡ್ತೀನಿ ಅಂತಲ್ಲ, ಕೊಂದು ಬಿಡ್ತೀನಿ ಅಂತಲ್ಲ, ನೀನು ನನ್ನನ್ನು ಕರ್ಕೊಂಡು ಹೋಗೋಲ್ಲ ಅಂದರೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ. ಈ ತರಹ ಪ್ರೀತಿಯಿಂದ ಅಹಮಹಮಿಕೆಯಾಗಿ ಮೇಲುಬಿದ್ದು ಕಷ್ಟಪಡುವವರು ಯಾರು ಉಂಟು? ಸಕಾಮ ಪಾಶ ಪರ್ಯಸ್ತೋ ಮಹಾತೇಜ ಮಹೀಪತಿ ಸಾಹಿರಾಜ್ಯಮಿದಂ ಪ್ರಾಪ್ಯ ನಪಶ ಅಶ್ವಪತೇ ಸುತ ದುಃಖಿತಾನಾಂ ಸಪತ್ನೀನಾಂ ನಕರಿಷ್ಯತಿ ಶೋಭನಂ. ಆಗ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ನೋಡಪ್ಪ ಅಪ್ಪ ಸ್ತ್ರೀವಶನಾಗಿದ್ದಾನೆ, ಕೈಕೇಯಿ ಸವತಿ ಮತ್ಸರದಿಂದ ಕೂಡಿದ್ದಾಳೆ, ಭರತನ ಸ್ಥಿತಿ ಹೇಗೋ ಗೊತ್ತಿಲ್ಲ, ಹಾಗಾಗಿ ನಮ್ಮ ತಾಯಂದ್ರನ್ನ ನೋಡ್ಕೊಳಕ್ಕೆ ನೀನಿರಬೇಕು ಅಂತ. ಈಗ ರಾಮ ಬೇರೊಂದು ವಾದ ಮಾಡ್ತಾ ಇದ್ದಾನೆ, ತಂದೆ ಧರ್ಮಾತ್ಮ ಅಂತ ಇದುವರೆಗೂ ಹೇಳ್ತಾ ಇದ್ದ, ಈಗ ಕಾಮಾತ್ಮ ಅಂತಿದ್ದಾನೆ, ಕೈಕೇಯಿ ಒಳ್ಳೆಯವಳು ಅಂತಂತವ್ರದು ಕೈಕೇಯಿ ಕೆಟ್ಟವಳು ಅಂತಿದ್ದಾನೆ. ಯಾತಕ್ಕೆ? ಲಕ್ಷ್ಮಣನ್ನ ಕಾಡಗೆ ಬರದಂತೆ ತಡೆಯಬೇಕು ಅಂತ. ಅಂದರೆ ಅವರು ತಮ್ಮ ಬುದ್ಧಿಶಕ್ತಿಯನ್ನೆಲ್ಲ ಮತ್ತೊಬ್ಬರು ಕಷ್ಟಪಡಬಾರದು ಅನ್ನೋದಕ್ಕೆ ಬಳಸ್ತಾ ಇದ್ದಾರೆ ಅಂದರೆ ಅದು ಎಷ್ಟು ಒಳಿತು ಅಂತ ಗೊತ್ತಾಗುತ್ತೆ. ಆಗ ಲಕ್ಷ್ಮಣ, ಇದೆಲ್ಲ ಕಂಡಿದ್ದೀನಿ ನಿನ್ನ ವಾದ ಅಲ್ಲ, ನಿನ್ನ ವಾದವನ್ನು ಒಪ್ಪುವುದೇ ಇಲ್ಲ. ಧನುರಾದಾಯ ಸಶರಂ ಖನಿತ್ರ ಪಿಟಕಾಧರ ಅಗ್ರತಸ್ಥೆ ಗಮಿಷ್ಯಾಮಿ ಪಂಥಾನಂ ಅನುದರ್ಶಯನ್ ಅನುದರ್ಶಯನ್. ಒಂದು ಕೈಯಲ್ಲಿ ಬಿಲ್ಲು, ತಲೆ ಮೇಲೆ ಬುಟ್ಟಿ, ಆ ಬುಟ್ಟಿ ಒಳಗೊಂದು ಗುದ್ದಲಿ, ಅದು ಯಾತಕ್ಕೆ? ಗೆಡ್ಡೆ ಗಣಸ ಅಡಿಗೆ ಅಗಿಯೋದಿಕ್ಕೆ. ಹೀಗೆ ಇಟ್ಟುಕೊಂಡು ಸೊಂಟದಲ್ಲಿ ಖಡ್ಗ, ಬೆನ್ನಲ್ಲಿ ಬತ್ತಳಿಕೆ, ನಿನ್ನ ಮುಂದೆ ದಾರಿ ತೋರಿಸೋಕೆ ನಾನು ಇರ್ತೀನಿ. ಕೈಯಲ್ಲಿ ಒಂದು ಮಚ್ಚು ಇರುತ್ತೆ ದಾರಿ ಮಾಡಿಕೊಂಡು ಹೋಗೋದಿಕ್ಕೆ, ಹೀಗಾಗಿ ನಾನು ನಿನಗೆ ದಾರಿ ಮಾಡಿಕೊಡ್ತೀನಿ. ಆಹರಿಷ್ಯಾಮಿತೆ ನಿತ್ಯಂ ಮೂಲಾನಿಚ ಫಲಾನಿಚ, ಕಂದ ಮೂಲಗಳನ್ನು ಅಗದು ರುಚಿರುಚಿಯಾಗಿ ನಾನು ತಂದು ಕೊಡ್ತೀನಿ, ನಾನು ಬೇಯಿಸಿಕೊಡ್ತೀನಿ. ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚಮೆ, ನಿದ್ರೆಯಲ್ಲಿ ಎಚ್ಚರದಲ್ಲಿ ನಿನಗೆಲ್ಲ ಮಾಡಿಕೊಡ್ತೀನಿ. ಭವಾನ್ಸ್ತು ಸಹ ವೈದೇಹಿಯ ಗಿರಿಸಾನುಷು ರಂಸ್ಯತೆ, ನೀನು ಸೀತೆ ಸುಮ್ಮನೆ ಹಾಯಾಗಿ ಕೂತಿರಿ. ಆಗ ರಾಮ, ಆಯ್ತಪ್ಪ ಇನ್ನೇನು ಮಾಡೋದು, ವ್ರಜ ಅಪೃಚ್ಛಸ್ವ ಸೌಮಿತ್ರೇ ಸರ್ವಮೇವ ಸುಹೃಜ್ಜನಂ, ಆಯ್ತಪ್ಪ ಎಲ್ಲ ಗೆಳೆಯಂದರಿಗೆ ಬಂಧುಗಳಿಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಬಾ ಅಂತ ಹಾಗೆ ಕಳಿಸ್ಕೊಡ್ತಾನೆ. ಮತ್ತೆ ಬರ್ತಾ, ನಮ್ಮ ಆಯುಧಗಳನ್ನು ತಗೊಂಡು ಬಾ, ಜನಕಸ್ಯ ಮಹಾಯಜ್ಞೆ
ಧನುಷಿ ರೌದ್ರ ದರ್ಶನೆ ಅಭೇದ್ಯೆ ಕವಚೆ ದಿವ್ಯೆ ತೂಣಿ ಚಾಕ್ಷಯ ಸಾಯಕೌ ಸರ್ವ ಆಯುಧಮಾದಾಯ ಅಕ್ಷಿಪ್ರಂ ಮಾವ್ರಜ ಲಕ್ಷ್ಮಣ. ಜನಕನು ಯಜ್ಞದಲ್ಲಿ ಪಡ್ಕೊಂಡ ದಿವ್ಯ ಧನುಸ್ಸನ್ನು, ಭಯಾನಕವಾದ ಧನುಸ್ಸನ್ನು, ಕವಚಗಳನ್ನು, ದಿವ್ಯ ತೂಣೀರಗಳನ್ನು, ಅಕ್ಷಯವಾದಂಥ ಬಾಣಗಳನ್ನು, ಒಳ್ಳೆಯ ಖಡ್ಗಗಳನ್ನು ಎಲ್ಲ ತಗೊಂಡು ಬಾ, ಅವನ್ನೆಲ್ಲ ಇಟ್ಟುಕೊಂಡು ನಾವು ಹೋಗೋಣ ಅಂತ. ಅಂದರೆ ನೋಡಿ, ರಾಮ ಈಗ ಎಷ್ಟು ಪ್ರಾಕ್ಟಿಕಲ್ ಆಗಿದ್ದಾನೆ. ಕಾಡಿಗೆ ಹೋಗುವಾಗ ತಾಪಸ ವೇಷಧಾರಿಯಾದರೂ ಕ್ಷತ್ರಿಯನಾದ ಕಾರಣ ಆತ್ಮರಕ್ಷಣೆಗೆ ಬೇಕು, ಲೋಕರಕ್ಷಣೆಗೆ ಬೇಕು ಅಂತ ಮತ್ತೆ ಹೇಳ್ತಾನೆ. ವಸಿಷ್ಠ ಪುತ್ರಂ ತು ಸುಯಜ್ಞ ಮಾರ್ಯಂ ತ್ವ ಮಾನಯಾಶು ಪ್ರವರಂ ದ್ವಿಜಾನಾಂ ಅಭಿಪ್ರಯಾಸ್ಯಾಮಿ ವನಂ ಸಮಸ್ತಾನ್ ಅಭ್ಯರ್ಚ ಶಿಷ್ಟಾನ್ ಅಪರಾನ್ ದ್ವಿಜಾತಿನ್. ವಸಿಷ್ಠನ ಮಗ ಸುಯಜ್ಞ ಇದ್ದಾನೆ, ಅವನನ್ನು ಕರ್ಕೊಂಡು ಬಾ, ಅವನಿಗೆ ದಾನ ಕೊಡ್ತೀನಿ, ಮತ್ತು ಮಿಕ್ಕವರು ಎಲ್ಲರಿಗೂ ದಾನ ಕೊಡೋಕ್ಕೆ ಆರಂಭ ಮಾಡ್ತೀನಿ ಅಂತ ತನ್ನ ಎಲ್ಲ ಸಂಪತ್ತನ್ನು ದಾನ ಮಾಡೋದಕ್ಕೆ ವಿಧಿವತ್ತಾಗಿ ಸಿದ್ಧನಾಗ್ತಾನೆ. ಓಂ ತತ್ಸತ್.